ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಲ್ಲಿ ಸುದ್ದಿಯಲ್ಲಿದ್ದಂಥ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಹತ್ತಿರದಲ್ಲಿರೋದ್ರಿಂದ ಎಲ್ಲ ಟಾಪಿಕ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಪ್ರಿಲಿಮ್ಸಿನ ನಂತರ ಎಲ್ಲ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಫಾರ್ ಎಕ್ಸಾಂಪಲ್ IRಲ್ಲೇ ತಗೊಂಡಿದೆ ಅಂದರೆ ಇಂಡಿಯಾ USA ರಿಲೇಷನ್ಶಿಪ್ಪನ್ನು ಕೂಡ ಯಾವ ರೀತಿಯಾಗಿ ಪ್ರಿಲಿಮ್ಸಲ್ಲಿ ಕ್ವೆಶನ್ ಬರಬಹುದು. ಸುದ್ದಿಯಲ್ಲಿ ಇರುವ ಕಾರಣದಿಂದಾಗಿ ಕೆಲವೊಂದು ಟರ್ಮ್ಸ್ಗಳನ್ನು IRಲ್ಲಿರುವಂಥ ಟರ್ಮ್ಸ್ಗಳನ್ನು ಕೂಡ ಪ್ರಿಲಿಮ್ಸಲ್ಲಿ ಕೇಳ್ತಾರೆ. ಆದ್ದರಿಂದ IRಲ್ಲಿ ಕೂಡ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಜೊತೆಗೆ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಬೋನ್ ಕನ್ವೆನ್ಷನ್ ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದಿದೆ. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಈ ವರ್ಷ ಎರಡು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ಗಳು ನಡೀತವೆ. ಮೊದಲನೆಯದು UNCCDದು, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಂಬಾಟಿಂಗ್ ಡೆಸರ್ಟಿಫಿಕೇಷನ್. ಎರಡನೇದು ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಷಸ್, ಈಗ ಸದ್ಯಕ್ಕೆ ನಡೆಯೋದಿದೆ February 17th. ಇದರ ಹಿನ್ನೆಲೆಯಲ್ಲಿ ಈ ಎರಡು ಟಾಪಿಕ್ಗಳಲ್ಲಿ ಒಂದನ್ನು ಅಥವಾ ಎರಡೂ ಟಾಪಿಕ್ಗಳನ್ನು ಪ್ರಿಲಿಮ್ಸಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೊಡುತ್ತೆ UPSC. ಆದ್ದರಿಂದ ಈಗ ಸದ್ಯಕ್ಕೆ ಈ ಎರಡೂ ಟಾಪಿಕ್ಗಳು ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದಿದ್ದಾವೆ. ಆದ್ದರಿಂದ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಡಿಸ್ಕಸ್ ಮಾಡಿರುವಂಥ ಈ ಟಾಪಿಕ್ಗಳನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ಮತ್ತೆ ಮತ್ತೆ ರಿವಿಷನ್ ಮಾಡಿ. ಮೊದಲಿಗೆ ಆರ್ಟ್ ಅಂಡ್ ಕಲ್ಚರಿಂದನೇ ಶುರು ಮಾಡೋಣ. ಈ ವೀಕಲ್ಲಿ ಸುದ್ದಿಯಲ್ಲಿದ್ದಂಥ ಒಂದು ಫೆಸ್ಟಿವಲ್ ಅಂತಂದರೆ ಸಮ್ಮಕ್ಕ ಸಾರಕ್ಕ ಜಾತ್ರಾ. ಲಾಸ್ಟ್ ವೀಕ್ ಕರೆಂಟ್ ಅಫೈರ್ಸಲ್ಲಿ ನೋಡಿದ್ವಿ, ತೆಲಂಗಾಣ ರಾಜ್ಯದಲ್ಲಿ ನಾಗೋಬ ಜಾತ್ರಾ ಅನ್ನುವಂಥ ಒಂದು ಟ್ರೈಬಲ್ ಫೆಸ್ಟಿವಲ್ ಕಂಡುಬರುತ್ತೆ ಅಂತ. ಅದೇ ರೀತಿಯಾಗಿ ತೆಲಂಗಾಣ ರಾಜ್ಯದಲ್ಲೇ ಕಂಡುಬರುವಂಥ ಒಂದು ಟ್ರೈಬಲ್ ಫೆಸ್ಟಿವಲ್ ಅಂದರೆ ಸಮ್ಮಕ್ಕ ಸಾರಕ್ಕ ಜಾತ್ರಾ. ವೆರಿ ಇಂಪಾರ್ಟೆಂಟ್ ಒಂದು ಟ್ರೈಬಲ್ ಫೆಸ್ಟಿವಲ್. ಯಾಕೆ ಅಂತಂದರೆ ಇದು ಎಂಟೈರ್ ಏಷ್ಯಾ ಖಂಡದಲ್ಲೇ ಬಿಗ್ಗೆಸ್ಟ್ ಟ್ರೈಬಲ್ ಫೆಸ್ಟಿವಲ್ ಆಗಿದೆ. ಅದಕ್ಕೋಸ್ಕರ ಈ ಒಂದು ಫೆಸ್ಟಿವಲನ್ನು ಕಂಡಕ್ಟ್ ಮಾಡುವಂಥ ಟ್ರೈಬಲ್ ಪೀಪಲ್ ಯಾರು ಅಂತಂದರೆ ಕೋಯಾ ಟ್ರೈಬು. ಈ ಜಾತ್ರೆಯನ್ನು ಮೇದಾರಂ ಜಾತ್ರಾ ಅಂತ ಕೂಡ ಕರೀತಾರೆ. ಇಷ್ಟು ಬೇಸಿಕ್ ಪಾಯಿಂಟ್ಸ್ ನೆನಪಿದ್ರೆ ಸಾಕು, ಪ್ರಿಲಿಮ್ಸಲ್ಲಿ ಡೈರೆಕ್ಟ್ಲಿ ಸಮ್ಮಕ್ಕ ಸಾರಕ್ಕ ಜಾತ್ರಾ ಅನ್ನುವಂಥ ಟ್ರೈಬಲ್ ಫೆಸ್ಟಿವಲನ್ನು ಯಾವ ರಾಜ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೇಳ್ತಾರೆ, ತೆಲಂಗಾಣ ಅಂತ ನೆನಪಿರಬೇಕು. ಮತ್ತು ಇದಕ್ಕೆ ರಿಲೇಟೆಡ್ ಆಗಿರುವಂಥ ಬುಡಕಟ್ಟು ಸಮುದಾಯ ಕೋಯಾ ಟ್ರೈಬ್ ಅಂತ ನಿಮಗೆ ನೆನಪಿದ್ರೆ ಸಾಕಾಗತ್ತೆ. ನಂತರ ಎರಡನೆಯದಾಗಿ, ಡೆಲ್ಲಿ ಸಿಟಿಯಲ್ಲಿರುವಂಥ ಕಿಲಾ ರಾಯ್ಪಿತೋರಾ ಏರಿಯಾದಲ್ಲಿ ಗೌರ್ನಮೆಂಟಿಗ ಹೊಸ ಮ್ಯೂಸಿಯಂ ಒಂದನ್ನು ತಗೊಂಡು ಬರ್ತಾ ಇದೆ. ಇದರ ಉದ್ದೇಶ ಏನು ಅಂತಂದರೆ, ಡೆಲ್ಲಿ ಸಿಟಿ ಯಾವ ರೀತಿಯಾಗಿ ರೈಸ್ ಆಯಿತು, ಯಾವ ರೀತಿಯಾಗಿ ಫಾಲ್ ಆಯಿತು, ಅಂದರೆ ಡೆಲ್ಲಿ ಸಿಟಿಯ ಹಿಸ್ಟ್ರಿಯನ್ನು ಪ್ರದರ್ಶನಕ್ಕೆ ಇಡೋದು ಈ ನಿರ್ಧಾರದ ಉದ್ದೇಶ ಆಗಿದೆ. ಈಗ ಇದರ ಹಿನ್ನೆಲೆಯಲ್ಲಿ ನಾವು ಡೆಲ್ಲಿ ಸಿಟಿಯ ಹಿಸ್ಟ್ರಿಯನ್ನು ನೋಡಬೇಕು. ನಮಗೆ 12ನೇ ಸೆಂಚುರಿಯಿಂದ ಡೆಲ್ಲಿ ಸಿಟಿಯ ಹಿಸ್ಟ್ರಿ ಸಿಗುತ್ತೆ. ಮೊದಲನೆಯದಾಗಿ ಪೃಥ್ವಿರಾಜ್ ಚೌಹಾನ್ ಕಿಲಾ ರಾಯ್ಪಿತೋರಾ ಅನ್ನುವಂಥ ಪ್ರದೇಶವನ್ನು ಡೆವಲಪ್ ಮಾಡ್ತಾರೆ. ಅಂದರೆ ಮೊದಲಿಗೆ ಈಗ ನಮಗೆ ಸಿಗೋದು ಕಿಲಾ ರಾಯ್ಪಿತೋರಾ, ಆದ್ದರಿಂದನೇ ಇಲ್ಲಿ ಹೊಸ ಮ್ಯೂಸಿಯಂ ಅನ್ನು ತಗೊಂಡು ಬರ್ತಾ ಇರೋದು. ನಂತರ ಎರಡನೆಯದಾಗಿ ಸಿರಿ ಫೋರ್ಟ್ ಡೆವಲಪ್ ಆಗುತ್ತೆ. ಅಂದರೆ ಈಗ ಡೆಲ್ಲಿ ಅಂತ ನಾವೇನು ಕರಿತೀವಿ ಆ ಏರಿಯಾದಲ್ಲೇ ಇರುವಂಥ ಒಂದು ಪ್ರದೇಶ ಸಿರಿ ಫೋರ್ಟ್, ಇದು ಒಂದು ಸಿಟಿಯಾಗಿ ಡೆವಲಪ್ ಆಗುತ್ತೆ ಅಲ್ಲಾವುದ್ದೀನ್ ಖಿಲ್ಜಿಯ ಮುಖಾಂತರವಾಗಿ. ನಂತರ ಮೂರನೆಯದು ತುಗಲಕಾಬಾದ್, ಡೆವಲಪ್ ಮಾಡಿದ್ದು ಗಿಯಾಸುದ್ದೀನ್ ತುಗಲಕ್. ನಾಲ್ಕನೆಯದಾಗಿ ಜಹಾನ್ ಪನ್ನಾ, ಇದನ್ನು ಡೆವಲಪ್ ಮಾಡಿದ್ದು ಮೊಹಮ್ಮದ್ ಬಿನ್ ತುಗಲಕ್. ನಂತರ ಐದನೆಯದಾಗಿ ಫಿರೋಜಾಬಾದ್, ಇದನ್ನು ಡೆವಲಪ್ ಮಾಡಿದ್ದು ಮೊಹಮ್ಮದ್ ಬಿನ್ ತುಗಲಕ್ನ ಮಗನೇ ಆದಂಥ ಫಿರೋಜ್ ಶಾ ತುಗಲಕ್. ನಂತರ ಆರನೆಯದಾಗಿ ದೀನ್ ಪನ್ನಾ, ಇದನ್ನು ನೆನ್ಪಿಟ್ಕೊಳ್ಬೇಕು, ಇದನ್ನು ಡೆವಲಪ್ ಮಾಡಿದ್ದು ಹುಮಾಯೂನ್, ಮೊಘಲ್ ದೊರೆ ಆದಂಥ ಹುಮಾಯೂನ್. ನಂತರ ಏಳನೆಯದಾಗಿ ಶಹಜನಾಬಾದ್, ಇದನ್ನು ಡೆವಲಪ್ ಮಾಡಿದ್ದು ಶಹಜಹಾನ್. ನಂತರ ಎಂಟನೆಯದಾಗಿ ಇವತ್ತಿನ ನ್ಯೂ ಡೆಲ್ಲಿ, ಆದ್ದರಿಂದನೇ ಡೆಲ್ಲಿಯನ್ನು ಸಿಟಿ ಆಫ್ 8 cities ಅಂತ ಕರೀತಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಬೇಕಾಗಿರುವಂಥ ಪಾಯಿಂಟ್ಸ್. ನಂತರ ಪಾಲಿಟಿಗೆ ಶಿಫ್ಟ್ ಆಗೋದಿದ್ರೆ, ಈ ವೀಕಲ್ಲಿ ಡೆಲ್ಲಿ ಯೂನಿಯನ್ ಟೆರಿಟರಿಯ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಎಲೆಕ್ಷನ್ಸ್ ನಡೀತವೆ. ಇಂಡಿಯಾದ ಟೆರಿಟರಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನ Part 1 ನಾವು ನೋಡಿದ್ದಾದರೆ ಟೆರಿಟರಿ ಆಫ್ ಇಂಡಿಯಾ ಅಂತ ಹೇಳಲಾಗುತ್ತೆ. ಟೆರಿಟರಿ ಆಫ್ ಇಂಡಿಯಾದಲ್ಲಿ ನಮಗೆ ಯೂನಿಯನ್ ಟೆರಿಟರಿಗಳು ಬರ್ತವೆ, ಸ್ಟೇಟ್ಗಳು ಬರ್ತವೆ, ಮತ್ತು ನಮ್ಮ ಗೌರ್ನಮೆಂಟ್ ಯಾವುದಾದ್ರೂ ಒಂದು ಪ್ರದೇಶವನ್ನು ಆಕ್ಯುಪೈ ಮಾಡಿಕೊಂಡಿದೆ ಅಂದರೆ ಆ ಪ್ರದೇಶಗಳು ಕೂಡ ಬರ್ತವೆ. ಅದೇ ನಾವು ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳ್ತಿರಬೇಕಾದ್ರೆ, ಅಂದರೆ ಫೆಡರಲ್ ಸ್ಟ್ರಕ್ಚರಿನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕೇವಲ ಸ್ಟೇಟ್ಗಳು ಮಾತ್ರನೇ ಬರ್ತವೆ, ಯೂನಿಯನ್ ಟೆರಿಟರಿಯೂ ಬರೋದಿಲ್ಲ. ಮತ್ತು ನಮ್ಮ ಗೌರ್ನಮೆಂಟ್ ಆಕ್ಯುಪೈ ಮಾಡಿಕೊಂಡಿರುವಂಥ, ಗೌರ್ನಮೆಂಟ್ ಅನ್ನೋದಕ್ಕಿಂತ ನಮ್ಮ ದೇಶ ಆಕ್ಯುಪೈ ಮಾಡಿಕೊಂಡಿರುವಂಥ ಪ್ರದೇಶಗಳು ಬರೋದಿಲ್ಲ. ಇಲ್ಲಿ ನಾವು ಯೂನಿಯನ್ ಟೆರಿಟರಿಗಳನ್ನು ನೋಡಿದ್ದಾದರೆ ಡೈರೆಕ್ಟ್ಲಿ ಸೆಂಟ್ರಲ್ ಗೌರ್ನಮೆಂಟಿಂದ ಅಡ್ಮಿನಿಸ್ಟರ್ ಆಗುವಂಥ ಟೆರಿಟರಿಗಳು ಇವಾಗಿದ್ದಾವೆ. ಆದ್ದರಿಂದನೇ ಕೇಂದ್ರ ಆಡಳಿತ ಪ್ರದೇಶಗಳು ಅಂತ ಕರೆಯೋದು. ನಂತರ ನಮ್ಮಲ್ಲಿರುವಂಥ ಯೂನಿಯನ್ ಟೆರಿಟರಿಗಳಲ್ಲಿ ಮೊದಲನೆಯದಾಗಿ ಡೆಲ್ಲಿ, ಎರಡನೆಯದಾಗಿ ಪುದುಚೇರಿ, ಮೂರನೆಯದಾಗಿ ಜಮ್ಮು ಆ್ಯಂಡ್ ಕಾಶ್ಮೀರ್. ಈ ಮೂರು ಯೂನಿಯನ್ ಟೆರಿಟರಿಗಳಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಕೊಡಲಾಗಿದೆ. ಅಂದರೆ ಕೇಂದ್ರವೇ ಡೈರೆಕ್ಟ್ಲಿ ಆಡಳಿತವನ್ನು ಮಾಡಬಹುದು, ಆದರೂ ಕೂಡ ಈ ಮೂರು ಯೂನಿಯನ್ ಟೆರಿಟರಿಗಳಿಗೆ ಸೆಪರೇಟ್ ಆಗಿ ಕಾನೂನನ್ನು ಮಾಡಲಿಕ್ಕೋಸ್ಕರ ಅಸೆಂಬ್ಲಿಯ ಫೆಸಿಲಿಟಿಯನ್ನು ಕೊಡಲಾಗಿದೆ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಸೆಂಬ್ಲಿಯ ಫೆಸಿಲಿಟಿ ಕೇವಲ ಸ್ಟೇಟ್ಗಳಿಗೆ ಮಾತ್ರನೇ ದೊರಕಿದೆ. ಆದರೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾವು 69th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಮಾಡುವುದರ ಮುಖಾಂತರವಾಗಿ ಡೆಲ್ಲಿ ಯೂನಿಯನ್ ಟೆರಿಟರಿಗೆ ಅಸೆಂಬ್ಲಿಯನ್ನು ಕೊಡ್ತೀವಿ.
ಅದೇ ರೀತಿಯಾಗಿ ಪುದುಚೇರಿಗೆ ಕಾನೂನಿನ ಮುಖಾಂತರವಾಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ ಕೊಡ್ತೀವಿ. ಈಗ ಸದ್ಯಕ್ಕೆ ಡೆಲ್ಲಿಯ ಬಗ್ಗೆ ಮಾತಾಡೋದಾದ್ರೆ, ಮೊದಲಿಗೆ ಡೆಲ್ಲಿಗೆ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ ಕೊಡೋದು 69ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿನ ಮುಖಾಂತರವಾಗಿ. ಇದರಲ್ಲಿ ಮೊದಲಿಗೆ ಹೇಳಲಾಗುತ್ತೆ, ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿಯನ್ನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರೆಯಲಾಗುತ್ತೆ. ಆದ್ದರಿಂದನೇ ನೀವು ನ್ಯೂಸ್ ಆರ್ಟಿಕಲ್ಸ್ಗಳಲ್ಲಿ ನೋಡ್ತೀರಾ NCR ರೀಜನ್ ಅಂತ. ನಂತರ ಈ NCR ರೀಜನ್ಗೆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ ಕಾನ್ಸ್ಟಿಟ್ಯೂಷನ್ ಕೊಡುತ್ತೆ, ಈ 69th ಅಮೆಂಡ್ಮೆಂಟಿನ ಮುಖಾಂತರವಾಗಿ. ಈ ಅಸೆಂಬ್ಲಿಗೆ ಜನತೆ ಡೈರೆಕ್ಟ್ಲಿ ಚುನಾವಣೆಯ ಮುಖಾಂತರವಾಗಿ MLAಗಳನ್ನ ಆಯ್ಕೆ ಮಾಡ್ತಾರೆ. ಡೈರೆಕ್ಟ್ಲಿ ಆಯ್ಕೆ ಆಗಿ ಬಂದಿರುವಂತ ಈ ಶಾಸಕಾಂಗ ಜನತೆಗೋಸ್ಕರ ನಮ್ಮ 7th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿರುವಂತಹ ಸ್ಟೇಟ್ ಲಿಸ್ಟ್ ಅಲ್ಲಿರುವಂತಹ ವಿಷಯಗಳ ಮೇಲೆ ಕಾನೂನನ್ನ ಮಾಡುತ್ತೆ. ಯಾವ ರೀತಿಯಾಗಿ ಸ್ಟೇಟ್ಗಳಲ್ಲಿರುವಂತಹ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ತನ್ನ ಸ್ಟೇಟ್ಗೆ ಪರ್ಟಿಕ್ಯುಲರ್ ಆಗಿ ಈ ಸ್ಟೇಟ್ ಲಿಸ್ಟ್ ಅಲ್ಲಿರುವಂತಹ ವಿಷಯಗಳ ಬಗ್ಗೆ ಕಾನೂನನ್ನು ಮಾಡುತ್ತೋ, ಅದೇ ರೀತಿಯಾಗಿ ಯೂನಿಯನ್ ಟೆರಿಟರಿ ಆಗಿದ್ರೂ ಕೂಡ ಡೆಲ್ಲಿ ತನ್ನದೇ ಆದಂತಹ ಕಾನೂನುಗಳನ್ನ ಮಾಡಿಕೊಳ್ಳುತ್ತೆ ಸ್ಟೇಟ್ ಲಿಸ್ಟ್ ಅಲ್ಲಿರುವಂತಹ ವಿಷಯಗಳ ಬಗ್ಗೆ. ಆದರೆ ಈ ಲಿಸ್ಟ್ ಅಲ್ಲಿರುವಂತಹ 3 ವಿಷಯಗಳನ್ನ ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಪಬ್ಲಿಕ್ ಆರ್ಡರ್, ಪೊಲೀಸ್ ಮತ್ತು ಲ್ಯಾಂಡ್, ಈ 3 ವಿಷಯಗಳ ಬಗ್ಗೆ ಸೆಂಟ್ರಲ್ ಗವರ್ನಮೆಂಟ್ ಪರ್ಟಿಕ್ಯುಲರ್ಲಿ ಪಾರ್ಲಿಮೆಂಟ್ ಕಾನೂನನ್ನ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಈ ಡೆಲ್ಲಿ ಯೂನಿಯನ್ ಟೆರಿಟರಿಯ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾಡುವ ಹಾಗಿಲ್ಲ. ನೀವು ಅಬ್ಸರ್ವ್ ಮಾಡಿದೆ ಆದ್ರೆ ಪಬ್ಲಿಕ್ ಆರ್ಡರ್ ಆಗಿರಬಹುದು, ಪೊಲೀಸ್ ಆಗಿರಬಹುದು, ಲ್ಯಾಂಡ್ ಆಗಿರಬಹುದು, ಸೆಂಟ್ರಲ್ ಗವರ್ನಮೆಂಟ್ಗೆ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ. ಯಾಕೆ ಅಂತಂದ್ರೆ ಈ ಡೆಲ್ಲಿ ರೀಜನಲ್ಲೇ ಸೆಂಟ್ರಲ್ ಗವರ್ನಮೆಂಟ್ ಕೂಡ ಇರೋದು, ಪಾರ್ಲಿಮೆಂಟ್ ಕೂಡ ಇರೋದು, ಮತ್ತು ನಮ್ಮ ದೇಶ ಯಾವ ಯಾವ ದೇಶಗಳ ಜೊತೆಗೆ ಫ್ರೆಂಡ್ಲಿ ರಿಲೇಷನ್ಶಿಪ್ ಅನ್ನು ಹೊಂದಿದೆಯೋ ಆ ಎಲ್ಲ ದೇಶಗಳ ಎಂಬಸಿ ಕೂಡ ಇರೋದು. ಆದ್ದರಿಂದನೇ ಇಲ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ಇದೆ ಅನ್ನುವ ಕಾರಣಕ್ಕೋಸ್ಕರ ಸೆಂಟ್ರಲ್ ಗವರ್ನಮೆಂಟ್ ಈ 3 ವಿಷಯಗಳನ್ನ ತನ್ನಲ್ಲೇ ಉಳಿಸಿಕೊಂಡಿದೆ. ಈ 3 ವಿಷಯಗಳ ಬಗ್ಗೆ ಡೆಲ್ಲಿಯ ಅಸೆಂಬ್ಲಿ ತಾನು ಶಾಸಕಾಂಗ ಆದರೂ ಕೂಡ ಈ 3 ವಿಷಯಗಳು ಸ್ಟೇಟ್ ಲಿಸ್ಟ್ ಅಲ್ಲಿ ಇದ್ರೂ ಕೂಡ ಕಾನೂನನ್ನ ಮಾಡುವ ಹಾಗಿಲ್ಲ. ಇದು ನಮಗೆ ಶಾಸಕಾಂಗದ ಬಗ್ಗೆ ಆಯ್ತು. ಈಗ ಕಾರ್ಯಾಂಗದ ಬಗ್ಗೆ ನೋಡೋದಾದ್ರೆ, ಎಲ್ಲ ಸ್ಟೇಟ್ಗಳಲ್ಲಿ ಇರುವ ರೀತಿಯಲ್ಲಿ ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿಗೆ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಮಂತ್ರಿ ಮಂಡಲ ಇರುತ್ತೆ. ಇಲ್ಲಿ ಕೂಡ ಎಗೇನ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸ್ಟ್ರೆಂತ್ ಅಲ್ಲಿ 1/10 ಸ್ಟ್ರೆಂತ್, ಮ್ಯಾಕ್ಸಿಮಮ್ 1/10 ಇರುವ ಹಾಗೆ ಮಿನಿಸ್ಟರ್ಸ್ ಗಳು ಇರ್ತಾರೆ. ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ನ ಸ್ಟ್ರೆಂತ್ ಬಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯ 1/10 ಆಗಿರಬೇಕು. ಇದೇ ಮ್ಯಾಕ್ಸಿಮಮ್ ಲಿಮಿಟ್ ಕಾನ್ಸ್ಟಿಟ್ಯೂಷನ್ ಹೇಳೋದು. ನಂತರ ಯಾವ ರೀತಿಯಾಗಿ ಸ್ಟೇಟ್ಗಳಲ್ಲಿ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನುವಂತಹ ಕೌನ್ಸಿಲ್ ಇರುತ್ತೆ, ಮಂತ್ರಿಮಂಡಲ, ನಂತರ ಚೀಫ್ ಮಿನಿಸ್ಟರ್ ಇರ್ತಾರೆ, ನಂತರ ಇವರು ಕೊಡುವಂತಹ ಏಡ್ ಅಂಡ್ ಅಡ್ವೈಸ್ಗೆ ಅಕಾರ್ಡಿಂಗ್ಲಿ ಕೆಲಸ ಮಾಡಲಿಕ್ಕೆ ಅಂತ ಗವರ್ನರ್ ಇರ್ತಾರೆ. ಅದೇ ರೀತಿಯಾಗಿ ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿಯಲ್ಲಿ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಜೊತೆಗೆ ಚೀಫ್ ಮಿನಿಸ್ಟರ್ ಇರ್ತಾರೆ, ನಂತರ ಇವರು ಕೊಡುವಂತಹ ಏಡ್ ಅಂಡ್ ಅಡ್ವೈಸ್ನ ಅಕಾರ್ಡಿಂಗ್ಲಿ ಕೆಲಸ ಮಾಡಲಿಕ್ಕೆ ಅಂತ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಈ ಲೆಫ್ಟಿನೆಂಟ್ ಗವರ್ನರ್ ಅವರನ್ನ ಪ್ರೆಸಿಡೆಂಟ್ ಅವರೇ ಅಪಾಯಿಂಟ್ ಮಾಡಿರ್ತಾರೆ. ಗವರ್ನರ್ ಅನ್ನ ಕೂಡ ಪ್ರೆಸಿಡೆಂಟೇ ಅಪಾಯಿಂಟ್ ಮಾಡೋದು ಸ್ಟೇಟ್ಸ್ಗಳ ಕೇಸಲ್ಲಿ. ಅದೇ ರೀತಿಗೆ ಡೆಲ್ಲಿಯ ಕೇಸಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅನ್ನ ಕೂಡ ಪ್ರೆಸಿಡೆಂಟ್ ಅವರೇ ಅಪಾಯಿಂಟ್ ಮಾಡ್ತಾರೆ. ಇಲ್ಲಿ ಒಂದು ಡಿಫರೆನ್ಸ್ ಅಂತಂದ್ರೆ, ಚೀಫ್ ಮಿನಿಸ್ಟರ್ ಆಗಿರಬಹುದು, ಇತರ ಮಿನಿಸ್ಟರ್ಸ್ಗಳು ಆಗಿರಬಹುದು, ಇವರನ್ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್. ನಾವು ಸ್ಟೇಟ್ಗಳಲ್ಲಿ ನೋಡ್ತೀವಿ ಚೀಫ್ ಮಿನಿಸ್ಟರ್ ಮತ್ತು ಇತರ ಮಿನಿಸ್ಟರ್ಸ್ಗಳನ್ನ ಅಪಾಯಿಂಟ್ ಮಾಡೋದು ಗವರ್ನರ್ ಅಂತ. ಆದರೆ ಡೆಲ್ಲಿ ಯೂನಿಯನ್ ಟೆರಿಟರಿಯಲ್ಲಿ ಚೀಫ್ ಮಿನಿಸ್ಟರ್ ಮತ್ತು ಇತರ ಮಿನಿಸ್ಟರ್ಸ್ಗಳನ್ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದೆ, ಇನ್ನೊಂದು ಕಡೆ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ. ಇವರಿಬ್ಬರ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದಿದ್ದೆ ಆದರೆ ಆಗ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಲೆಫ್ಟಿನೆಂಟ್ ಗವರ್ನರು ಪ್ರೆಸಿಡೆಂಟ್ ಅವರನ್ನು ಕನ್ಸಲ್ಟ್ ಮಾಡಬಹುದು ಅಂತ. ಇಷ್ಟು ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕು ಈಗ ಡೆಲ್ಲಿಗೆ ಎಲೆಕ್ಷನ್ಸ್ ನಡೆದಿರುವ ಹಿನ್ನೆಲೆಯಲ್ಲಿ. ನಂತರ ಈ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಕೆಲವೊಂದು ಕಾನ್ಸ್ಟಿಟ್ಯೂಯೆನ್ಸೀಸ್ಗಳಲ್ಲಿ ಕಾಂಗ್ರೆಸ್ ಪಾರ್ಟಿಯ ಕಡೆಯಿಂದ ಸ್ಪರ್ಧಿಸಿದಂಥ ಕೆಲವೊಂದು ಕ್ಯಾಂಡಿಡೇಟ್ಸ್ಗಳು ಡೆಪಾಸಿಟ್ಸನ್ನು ಕೂಡ ಕಳೆದುಕೊಳ್ಳಬಹುದು ಅನ್ನುವಂಥ ಮಾತನ್ನು ಆರ್ಟಿಕಲ್ ಹೇಳ್ತಾ ಇದೆ. ಇಲ್ಲಿ ಕ್ಯಾಂಡಿಡೇಟ್ಸ್ಗಳು ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಯಾವಾಗ ಡೆಪಾಸಿಟ್ ಅನ್ನು ಕಳೆದುಕೊಳ್ತಾರೆ, ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. ಮೊದಲಿಗೆ ಚುನಾವಣೆಯ ಸಂದರ್ಭದಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಎಲ್ಲರೂ ಇಂಟ್ರೆಸ್ಟ್ ಅನ್ನು ತೋರಿಸ್ತಾರೆ, ಆದರೆ ಕೇವಲ ಸೀರಿಯಸ್ ಕ್ಯಾಂಡಿಡೇಟ್ಸ್ಗಳು ಮಾತ್ರನೇ ಕಂಟೆಸ್ಟ್ ಮಾಡಲಿ, ಸ್ಪರ್ಧಿಸಲಿ ಅನ್ನುವ ಕಾರಣಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಡೆಪಾಸಿಟ್ ಸ್ಕೀಮ್ ಅನ್ನು ತಗೊಂಡು ಬರುತ್ತೆ. ಡೆಪಾಸಿಟ್ ಅಂತಂದ್ರೆ ಈಗ ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತಂದ್ರೆ ಒಂದಷ್ಟು ಅಮೌಂಟ್ ಅನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಹತ್ತಿರ ಡೆಪಾಸಿಟ್ ಮಾಡಬೇಕು. ಇನ್ ಕೇಸ್ ಆ ವ್ಯಕ್ತಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಓಟ್ಸ್ ಎಷ್ಟು ಅಲ್ಲಿ ಪೋಲ್ ಆಗಿರ್ತಾವೋ ಆ ಓಟ್ಸ್ ಅಲ್ಲಿ 1/6 ಆಫ್ ದಿ ಓಟ್ಸ್ ಗಿಂತ ಕಡಿಮೆ ಓಟ್ಸ್ ಅನ್ನ ಏನಾದರೂ ಪಡೆದುಕೊಂಡಿದ್ದೆ ಆದ್ರೆ ಆ ವ್ಯಕ್ತಿ ಈ ಡೆಪಾಸಿಟ್ ಅನ್ನ ಕಳೆದುಕೊಳ್ತಾರೆ. ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಡೆಪಾಸಿಟ್ ಅನ್ನ ಆ ವ್ಯಕ್ತಿಗೆ ವಾಪಸ್ಸು ಕೊಡೋದಿಲ್ಲ. ಇನ್ ಕೇಸ್ ಆ ವ್ಯಕ್ತಿ 1/6 ಆಫ್ ದಿ ಓಟ್ಸ್ ಗಿಂತ ಜಾಸ್ತಿ ಓಟ್ಸ್ ಅನ್ನ ಪಡೆದುಕೊಂಡಿದ್ದೆ ಆದ್ರೆ ಆಗ ಈ ಡೆಪಾಸಿಟ್ ವಾಪಸ್ಸು ಸಿಗುತ್ತೆ ಆ ವ್ಯಕ್ತಿಗೆ. ಅಂದ್ರೆ ಡೈರೆಕ್ಟ್ಲಿ ಈ ಚುನಾವಣೆಯ ಸಂದರ್ಭದಲ್ಲಿ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತ ಏನಿದ್ರೆ ಅವರನ್ನ ಹೊರಗಾಕ್ಲಿಕ್ಕೋಸ್ಕರ ಈ ಡೆಪಾಸಿಟ್ ಕಾನ್ಸೆಪ್ಟ್ ಅನ್ನ ನಾವು ತಗೊಂಡು ಬಂದಿರೋದು. ಯಾವಾಗ ಡೆಪಾಸಿಟ್ ಅನ್ನ ಕಳ್ಕೊಳ್ತಾರೆ ಅನ್ನುವಂತ ಪಾಯಿಂಟ್ ಅನ್ನೇ ಟಾರ್ಗೆಟ್ ಮಾಡಿ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಲಿಮ್ಸ್ ಅಲ್ಲಿ ಕೊಡಲಾಗಿತ್ತು, ಆದ್ದರಿಂದ ಡಿಸ್ಕಸ್ ಮಾಡಿದ್ದು.
ನಂತರ ಎರಡನೆಯದಾಗಿ ನಮ್ಮಲ್ಲಿರುವಂತಹ ಎಸ್ ಟಿ ಕೆಟಗರಿ ಲಿಸ್ಟ್ಗೆ ಇನ್ನೊಂದಷ್ಟು ಟ್ರೈಬ್ಸ್ಗಳನ್ನ ಆಡ್ ಮಾಡ್ಲಿಕ್ಕೋಸ್ಕರ ಪಾರ್ಲಿಮೆಂಟು ಬಿಲ್ ಒಂದನ್ನ ತಗೊಂಡ್ ಬರ್ತಾ ಇದೆ. ಆಡ್ ಮಾಡ್ಲಿಕ್ಕೆ ಅಂತ ಹೊರಟಿರುವಂತಹ ಕೆಲವೊಂದು ಟ್ರೈಬ್ಸ್ಗಳು ಅಂತಂದ್ರೆ, ಮೊದಲನೆಯದು ಪರಿವಾರ ಟ್ರೈಬ್, ಎರಡನೇದು ತಲವಾರ ಟ್ರೈಬ್, ಮೂರನೇದು ಕರ್ನಾಟಕದಲ್ಲಿ ಕಂಡು ಬರುವಂತಹ ಸಿದ್ದಿ ಟ್ರೈಬ್. ಕರ್ನಾಟಕದಲ್ಲಿ ಬೆಳಗಾವಿ, ಧಾರವಾಡ ಎಲ್ಲ ಜಿಲ್ಲೆಗಳಲ್ಲಿ ಕಂಡು ಬರುವಂತಹ ಸಿದ್ದಿ ಟ್ರೈಬ್. ಇದರ ಹಿನ್ನೆಲೆಯಲ್ಲಿ ಶೆಡ್ಯೂಲ್ ಟ್ರೈಬ್ ಅಂದ್ರೆ ಏನು, ಯಾವ ರೀತಿಯಾಗಿ ಆಡ್ ಮಾಡಲಾಗುತ್ತೆ ಎಸ್ ಟಿ ಲಿಸ್ಟ್ಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೆಯದಾಗಿ ಶೆಡ್ಯೂಲ್ ಟ್ರೈಬ್ ಅನ್ನುವಂತ ಹೆಸರು ಹೇಗೆ ಬಂತು ಅಂತಂದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೆಸಿಡೆಂಟ್ ಅವರು ತಮ್ಮ ಆರ್ಡರ್ನ ಮುಖಾಂತರವಾಗಿ ಶೆಡ್ಯೂಲ್ ಮಾಡ್ತಾ ಇದ್ದಾರೆ ಆ ಟ್ರೈಬ್ ಅನ್ನ, ಅದಕ್ಕೋಸ್ಕರ ಶೆಡ್ಯೂಲ್ಡ್ ಟ್ರೈಬ್ ಅಂತ ನಾವು ಕರಿತಾ ಇದ್ದೀವಿ. ಆದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ಡ್ ಟ್ರೈಬ್ ಅಂದ್ರೆ ಏನೋ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಎಲ್ಲೂ ಡೆಫಿನೇಷನ್ ಅನ್ನ ಕೊಟ್ಟಿಲ್ಲ. ಕಾನ್ಸ್ಟಿಟ್ಯೂಷನ್ ಹೇಳೋದು ಅಂತಂದ್ರೆ, ಶೆಡ್ಯೂಲ್ ಟ್ರೈಬ್ ಅಂತ ನಾವು ಹೇಳ್ತಿರ್ಬೇಕಾದ್ರೆ ಆರ್ಟಿಕಲ್ 342 ಅಲ್ಲಿ ಹೇಳಿರುವಂತಹ ಶೆಡ್ಯೂಲ್ ಟ್ರೈಬ್ ಅನ್ನುವಂತ ಮಾತನ್ನ ಹೇಳುತ್ತೆ. ಆರ್ಟಿಕಲ್ 342 ಏನ್ ಹೇಳುತ್ತೆ, ಪ್ರೆಸಿಡೆಂಟ್ ಅವರು ಗವರ್ನರ್ ಅವರನ್ನ ಕನ್ಸಲ್ಟ್ ಮಾಡಿ ಒಂದು ಪಬ್ಲಿಕ್ ನೋಟಿಫಿಕೇಶನ್ ಮುಖಾಂತರವಾಗಿ ಒಂದು ಬುಡಕಟ್ಟು ಅಥವಾ ಬುಡಕಟ್ಟು ಸಮುದಾಯ ಏನಿದೆ ಅದನ್ನ ಅಥವಾ ಒಂದು ಗುಂಪನ್ನ ಶೆಡ್ಯೂಲ್ ಟ್ರೈಬ್ ಅಂತ ಡಿಕ್ಲೇರ್ ಮಾಡಬಹುದು. ಇಷ್ಟನ್ನ ಮಾತ್ರ ಆರ್ಟಿಕಲ್ 342 ಹೇಳುತ್ತೆ. ಅಂದ್ರೆ ಇಲ್ಲಿ ಡೆಫಿನೇಷನ್ ಅನ್ನ ಕೊಟ್ಟಿಲ್ಲ, ಕೇವಲ ಪ್ರೆಸಿಡೆಂಟ್ ಅವರು ಅವರನ್ನ ಶೆಡ್ಯೂಲ್ ಟ್ರೈಬ್ ಅಂತ ಡಿಕ್ಲೇರ್ ಮಾಡ್ತಾರೆ ಪಬ್ಲಿಕ್ ನೋಟಿಫಿಕೇಶನ್ ಮುಖಾಂತರವಾಗಿ ಅಂತ ಕೊಡಲಾಗಿದೆ. ಸೊ ಒಟ್ಟಾರೆಯಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಶೆಡ್ಯೂಲ್ ಟ್ರೈಬ್ ಅಂದ್ರೆ ಏನು ಅಂತ ಒಂದು ಎಕ್ಸಾಕ್ಟ್ ಡೆಫಿನೇಷನ್ ಇಲ್ಲ. ನಂತರ ಎರಡನೆಯದಾಗಿ ಪ್ರೆಸಿಡೆಂಟ್ ಅವರು ಪಬ್ಲಿಕ್ ನೋಟಿಫಿಕೇಶನ್ ಮುಖಾಂತರವಾಗಿ ಲಿಸ್ಟ್ಗೆ ಒಂದು ಪರ್ಟಿಕ್ಯುಲರ್ ಗುಂಪನ್ನ ಆಡ್ ಮಾಡ್ತಾರೆ. ಎಸ್ ಟಿ ಕೆಟಗರಿ ಲಿಸ್ಟ್ಗೆ ಒಂದು ಟ್ರೈಬ್ ಅನ್ನ ಆಡ್ ಮಾಡೋದು ಪ್ರೆಸಿಡೆಂಟ್ ಅವರು. ನಂತರ ಪಾರ್ಲಿಮೆಂಟು ಕಾನೂನಿನ ಮುಖಾಂತರವಾಗಿ ಇನ್ನೊಂದಷ್ಟು ಟ್ರೈಬ್ಸ್ಗಳನ್ನ ಇನ್ಕ್ಲೂಡ್ ಮಾಡಬಹುದು ಅಥವಾ ಲಿಸ್ಟ್ ಅಲ್ಲಿ ಇರುವಂತಹ ಕೆಲವೊಂದು ಟ್ರೈಬ್ಸ್ಗಳನ್ನ ಎಕ್ಸ್ಕ್ಲೂಡ್ ಮಾಡಬಹುದು. ಅಂದ್ರೆ ಈಗ ಇರುವಂತಹ ಲಿಸ್ಟ್ಗೆ ಪ್ರೆಸಿಡೆಂಟ್ ಅವರು ಪಬ್ಲಿಕ್ ನೋಟಿಫಿಕೇಶನ್ ಮುಖಾಂತರವಾಗಿ ಒಂದು ಗುಂಪನ್ನ ಆಡ್ ಮಾಡ್ತಾರೆ. ಈಗ ಪಾರ್ಲಿಮೆಂಟು ಕಾನೂನಿನ ಮುಖಾಂತರವಾಗಿ ಆಡ್ ಕೂಡ ಮಾಡಬಹುದು ಮತ್ತು ಆ ಲಿಸ್ಟ್ ಅಲ್ಲಿರುವಂತಹ ಕೆಲವೊಂದು ಟ್ರೈಬ್ಸ್ಗಳನ್ನ ತೆಗೆದು ಹಾಕಬಹುದು ಕೂಡ. ಎರಡೂ ಪಾಯಿಂಟ್ಗಳು ನಿಮ್ಗೆ ನೆನಪಿರಬೇಕು. ನಂತರ ಮೂರನೇ ಪಾಯಿಂಟ್, ಇಲ್ಲಿ ಟ್ರೈಬ್ಸ್ ಅಂತ ನಾವು ಕರಿತಾ ಇರಬೇಕಾದ್ರೆ ಆಲ್ ಇಂಡಿಯಾ ಬೇಸಿಸ್ ಆಗಿ ಅವರನ್ನ ಶೆಡ್ಯೂಲ್ ಟ್ರೈಬ್ ಅಂತ ಕರೆಯೋದಿಲ್ಲ, ಕೇವಲ ಆ ಪರ್ಟಿಕ್ಯುಲರ್ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿಗೆ ಮಾತ್ರ ಕರಿತೀವಿ. ಫಾರ್ ಎಕ್ಸಾಂಪಲ್, ಸಿದ್ದಿ ಕಮ್ಯುನಿಟಿ ಇದೆ, ಈ ಸಿದ್ದಿ ಅನ್ನುವಂತ ಟ್ರೈಬಲ್ ಪೀಪಲ್ ಸಾಕಷ್ಟು ರಾಜ್ಯಗಳಲ್ಲಿ ಕಂಡು ಬರ್ತಾರೆ. ಕರ್ನಾಟಕ ಆಗಿರಬಹುದು, ಗುಜರಾತ್ ಆಗಿರಬಹುದು, ಆಂಧ್ರಪ್ರದೇಶ ಆಗಿರಬಹುದು, ಮಹಾರಾಷ್ಟ್ರ ಆಗಿರಬಹುದು, ಎಲ್ಲ ರಾಜ್ಯಗಳಲ್ಲಿ ಹರಡಿಕೊಂಡಿರುವಂತ ಟ್ರೈಬಲ್ ಪೀಪಲ್ ಇವರಾಗಿದ್ದಾರೆ. ಆದರೆ ಈಗ ಬಿಲ್ ತಗೊಂಡು ಬಂದಿರೋದು ಕರ್ನಾಟಕ ಸ್ಪೆಸಿಫಿಕ್ ಆಗಿ ಕರ್ನಾಟಕದಲ್ಲಿ ಇವರನ್ನ ಶೆಡ್ಯೂಲ್ ಟ್ರೈಬ್ ಅಂತ ರೆಕಗ್ನೈಸ್ ಮಾಡಬೇಕು ಅಂತ. ಸೊ ಒಟ್ಟಾರೆಯಾಗಿ ನಿಮಗೆ ನೆನಪಿರಬೇಕಾಗಿರೋದು ಅಂತಂದ್ರೆ, ಇಲ್ಲಿ ಶೆಡ್ಯೂಲ್ ಟ್ರೈಬ್ ಅಂತ ನಾವು ಹೇಳ್ತಾ ಇರಬೇಕಾದ್ರೆ ಸ್ಟೇಟ್ ಸ್ಪೆಸಿಫಿಕ್ ಮತ್ತು ಯೂನಿಯನ್ ಟೆರಿಟರಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಆ ಪರ್ಟಿಕ್ಯುಲರ್ ಬುಡಕಟ್ಟು ಸಮುದಾಯ ಶೆಡ್ಯೂಲ್ ಟ್ರೈಬ್ ಆಗಿರಬಹುದು, ಅದೇ ಬುಡಕಟ್ಟು ಸಮುದಾಯ ಬೇರೆ ರಾಜ್ಯದಲ್ಲಿ ಶೆಡ್ಯೂಲ್ ಟ್ರೈಬ್ ಅಂತ ಕನ್ಸಿಡರ್ ಆಗದೇ ಇರಬಹುದು. ಆದ್ದರಿಂದ ಆಲ್ ಇಂಡಿಯಾ ಬೇಸಿಸ್ ಅಲ್ಲ, ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಬೇಸಿಸ್ ಆಗಿ ನಾವಿಲ್ಲಿ ಶೆಡ್ಯೂಲ್ ಟ್ರೈಬ್ ಅಂತ ಡಿಕ್ಲೇರ್ ಮಾಡ್ತೀವಿ. ನಂತರ ಶೆಡ್ಯೂಲ್ ಟ್ರೈಬ್ ಅಂತ ಒಂದು ಟ್ರೈಬ್ ಅನ್ನ ಕನ್ಸಿಡರ್ ಮಾಡ್ತಾ ಇರಬೇಕಾದ್ರೆ ಒಂದು ಕ್ರೈಟೀರಿಯಾವನ್ನ ನಾವು ಫಾಲೋ ಮಾಡ್ತೀವಿ. ಈ ಕ್ರೈಟೀರಿಯಾ ಏನು ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಅಂತಂದ್ರೆ, ಈ ಕ್ರೈಟೀರಿಯಾವನ್ನ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ. ನಾವು 1931 ಸೆನ್ಸಸ್ಸಿನ ಮುಖಾಂತರವಾಗಿ, ಕಾಲೇಲ್ಕರ್ ಕಮಿಟಿಯ ಮುಖಾಂತರವಾಗಿ, ಲೋಕೂರ್ ಕಮಿಟಿಯ ಮುಖಾಂತರವಾಗಿ, ಚಂದಾ ಕಮಿಟಿಯ ಮುಖಾಂತರವಾಗಿ ಅಲ್ಲಿ ಆಗಿರುವಂತಹ ಡಿಸ್ಕಷನ್ಸ್ಗಳ ಆಧಾರದ ಮೇಲೆ ಈ ಕ್ರೈಟೀರಿಯಾವನ್ನ ಡೆವಲಪ್ ಮಾಡಿದೀವಿ. ಅಂದ್ರೆ ಈ ಕ್ರೈಟೀರಿಯಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಈಗ ಸದ್ಯಕ್ಕೆ ಕ್ರೈಟೀರಿಯಾ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ಗುಂಪು ಪ್ರಿಮಿಟಿವ್ ಟ್ರೈಬ್ಸ್ಗಳನ್ನ ಹೊಂದಿದೆಯೋ, ಪ್ರಿಮಿಟಿವ್ ಗುಣಲಕ್ಷಣಗಳನ್ನ ಹೊಂದಿದೆಯೋ, ಮತ್ತು ಯಾವ ಟ್ರೈಬಲ್ ಗುಂಪು ಡಿಸ್ಟಿಂಕ್ಟ್ ಕಲ್ಚರ್ ಅನ್ನ ಹೊಂದಿದೆಯೋ, ಜಿಯೋಗ್ರಾಫಿಕಲ್ ಐಸೋಲೇಷನ್ ನ ಅಂದ್ರೆ ಭೂ ಪ್ರದೇಶದನ್ನ ನೋಡ್ಕೊಂಡಿದ್ದೆ, ಆದ್ರೆ ಅವರು ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಇದ್ದಾರೆ ಅಥವಾ ಇತರ ಭಾಗಗಳಿಂದ ಸೆಪರೇಟ್ ಆಗಿ ಇದ್ದಾರೆ ಅಂತ ಅನ್ಸುತ್ತೋ, ಮತ್ತು ಯಾವ ಕಮ್ಯುನಿಟಿ ಇತರ ಕಮ್ಯುನಿಟಿಗಳ ಜೊತೆಗೆ ಸೇರ್ಲಿಕ್ಕೆ ಒಂದು ಶೈನೆಸ್ ಅನ್ನ ತೋರಿಸ್ತಾ ಇದೆಯೋ, ಅಂದ್ರೆ ಇತರ ಸಮುದಾಯಗಳ ಜೊತೆಗೆ ಹೆಚ್ಚು ಸಂಪರ್ಕವನ್ನ ಹೊಂದಿಲ್ಲವೋ, ಮತ್ತು ಯಾವ ಸಮುದಾಯ ಸಾಕಷ್ಟು ಬ್ಯಾಕ್ವರ್ಡ್ನೆಸ್ ಅನ್ನ ಅಂದ್ರೆ ಹಿಂದುಳಿತತನವನ್ನ ತೋರಿಸ್ತಾ ಇದೆಯೋ, ಆ ಒಂದು ಗುಂಪನ್ನ ನಾವು ಶೆಡ್ಯೂಲ್ ಟ್ರೈಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಜನರಲಿ ಇದು ನಾವು ಡೆವಲಪ್ ಮಾಡ್ಕೊಂಡಿರುವಂತ ಕ್ರೈಟೀರಿಯಾ, ಇದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಬೇಕು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಇದೇ ವಾರದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಪಬ್ಲಿಷ್ ಆದಂತಹ ಆರ್ಟಿಕಲ್ ಇದು. ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ, WHO ತನ್ನ ಕಡೆಯಿಂದ ನಾವೆಲ್ ಕೊರೋನಾ ವೈರಸ್ಗೆ ಹೊಸ ಹೆಸರು ಒಂದನ್ನ ಕೊಟ್ಟಿದೆ ಅಂತ. ಇಲ್ಲಿಯವರೆಗೂ ಚೈನಾದಲ್ಲಿ ಔಟ್ಬ್ರೇಕ್ ಆದಂತಹ ಈ ನಾವೆಲ್ ಕೊರೋನಾ ವೈರಸ್ ಅನ್ನ NCOV 2019 ಅಂತ ಕರಿತಾ ಇದ್ವಿ. ಎನ್ ಅಂತಂದ್ರೆ ನಾವೆಲ್, COV ಅಂತಂದ್ರೆ ಕೊರೋನಾ ವೈರಸ್, 2019 ಅಲ್ಲಿ ಔಟ್ಬ್ರೇಕ್ ಆದದ್ದರಿಂದ NCOV 2019 ಅಂತ ಕರಿತಾ ಇದ್ವಿ. ಆದರೆ ಈಗ WHO ಹೇಳುತ್ತೆ,
COVID-19 ಅಂತ ಕರಿಬೇಕು ಈ ವೈರಸ್ ಅನ್ನ ಅಂತ. ಸಿಒ ಅಂತಂದ್ರೆ ಕೊರೋನಾ, ವಿಐ ಅಂತಂದ್ರೆ ವೈರಸ್, ಡಿ ಅಂತಂದ್ರೆ ಡಿಸೀಸ್. 2019 ಅಲ್ಲಿ ಇದು ಔಟ್ ಬ್ರೇಕ್ ಆಯ್ತು, ಆದ್ದರಿಂದ COVID-19 ಅನ್ನುವಂತ ಹೆಸರನ್ನ WHO ಕೊಟ್ಟಿದೆ. ಯೂಶಲಿ ಯಾವುದಾದ್ರೂ ಔಟ್ ಬ್ರೇಕ್ ಆದಾಗ, ಹೊಸದಾಗಿ ವೈರಸ್ ಒಂದನ್ನ ನಾವು ಕಂಡುಹಿಡಿದಾಗ, ಅಥವಾ ಹೆಲ್ತ್ ಇಶ್ಯೂಸ್ ಗಳು ಏನಾದರೂ ಆದಾಗ WHO ತನ್ನದೇ ಆದಂತ ಒಂದು ಹೆಸರನ್ನ ತಗೊಂಡ್ ಬರುತ್ತೆ. ಯಾಕೆ ಅಂತಂದ್ರೆ ನಾವು ಹೆಸರುಗಳನ್ನ ಕೊಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಪ್ರದೇಶದ ಹೆಸರನ್ನು, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಗುಂಪಿನ ಹೆಸರನ್ನು, ಅಥವಾ ಯಾವುದೋ ಒಂದು ದೇಶದ ಹೆಸರನ್ನೋ ಕೊಟ್ಟಿದ್ದೆ ಆದ್ರೆ ಎಲ್ಲ ಜನತೆಗೆ ಅಥವಾ ಆ ಗುಂಪಿಗೆ ಅಥವಾ ಆ ದೇಶಕ್ಕೆ ನಾವು ಅವಮಾನ ಮಾಡಿದ ಹಾಗೆ ಆಗುತ್ತೆ. ಈಗ ನಾವೆಲ್ ಕೊರೋನಾ ವೈರಸ್ ಬಗ್ಗೆನೇ ಮಾತಾಡ್ತಿರ್ಬೇಕಾದ್ರೆ ಚೈನಾ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದ್ದೀವಿ, ವುಹಾನ್ ಪ್ರಾವಿನ್ಸ್ ಸ್ಪೆಸಿಫಿಕ್ ಆಗಿ ನಾವು ಮಾತಾಡ್ತಾ ಇದ್ದೀವಿ. ಅದರ ಬದಲಿಗೆ WHO ಹೇಳೋದು ಅಂತಂದ್ರೆ COVID-19 ಅನ್ನುವಂತ ಪದವನ್ನ ಬಳಕೆ ಮಾಡಬೇಕು ಅಂತ. ಈ ಹಿಂದೆ ನಾವು ಕೊರೋನಾ ವೈರಸ್ ಅನ್ನ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಕೊರೋನಾ ವೈರಸ್ ಅನ್ನೋದು ಒಂದು ಗುಂಪು, ಆ ಗುಂಪಿನಿಂದ ಹೊರಗಡೆ ಬಂದು ಮನುಷ್ಯರಿಗೆ ಸೋಂಕನ್ನು ಉಂಟು ಮಾಡಿದಂತ ಕೆಲವೊಂದು ಕೊರೋನಾ ವೈರಸಸ್ ಗಳು ಇದಾವೆ. ಫಾರ್ ಎಕ್ಸಾಂಪಲ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ ಅನ್ನ ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ ಅನ್ನ ನೋಡಿದ್ವಿ. ಈಗ ಸದ್ಯಕ್ಕೆ ಇರೋದು ನಾವೆಲ್ ಕೊರೋನಾ ವೈರಸ್ ಅಂತ ನೋಡಿದ್ವಿ. ಇದರ ಹಿನ್ನೆಲೆಯಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮಿಡಲ್ ಈಸ್ಟ್ ಅನ್ನುವಂತ ಪದ ಇದೆ, ಇದು ಸರಿಯಾದ ನಾಮಿನಿಕ್ಲೇಚರ್ ಅಲ್ಲ ಅನ್ನುವಂತ ಮಾತನ್ನ WHO ಹೇಳುತ್ತೆ. ಯಾಕೆಂತಂದ್ರೆ ಮರ್ಸ್ ಕೊರೋನಾ ವೈರಸ್ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾವು ಮಿಡಲ್ ಈಸ್ಟ್ ಅನ್ನ ರೆಫರ್ ಮಾಡ್ತಾ ಇದೀವಿ, ಅಂದ್ರೆ ವೆಸ್ಟ್ ಏಷ್ಯಾವನ್ನ ರೆಫರ್ ಮಾಡ್ತಾ ಇದೀವಿ. ಈ ರೀತಿಯಾಗಿ ಒಂದು ಭೌಗೋಳಿಕ ಪ್ರದೇಶವನ್ನ ರೆಫರ್ ಮಾಡುವ ರೀತಿಯಲ್ಲಿ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳಿಗೆ ಹೆಸರನ್ನ ಕೊಡಬಾರದು ಅಂತ WHO ಹೇಳುತ್ತೆ. ಆದ್ದರಿಂದನೇ ಈಗ ನಾವೆಲ್ ಕೊರೋನಾ ವೈರಸ್ಗೆ ಕೋವಿಡ್ ಅನ್ನುವಂತ ಹೊಸ ಹೆಸರನ್ನ ಕೊಟ್ಟಿರೋದು. ಒಟ್ಟಾರೆಯಾಗಿ NCOV-2019 ಆಗಿರಬಹುದು, COVID-19 ಆಗಿರಬಹುದು, ಇಂಥ ಪದಗಳನ್ನ ಕೊಟ್ಟು ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಾ ಇದಾವೆ ಈ ಪದಗಳು ಅಂತ. ನಾವೆಲ್ ಕೊರೋನಾ ವೈರಸ್ ಅಂತ ನಿಮ್ಗೆ ನೆನಪಿದ್ರೆ ಸಾಕಾಗತ್ತೆ. ನಂತರ ಗವರ್ನೆನ್ಸ್ಗೆ ಶಿಫ್ಟ್ ಆಗೋದ್ರೆ ಈ ವಾರದಲ್ಲಿ ಸುದ್ದಿಯಲ್ಲಿದ್ದಂತ ಒಂದು ಟಾಪಿಕ್ ಅಂತಂದ್ರೆ ಲೋಕಪಾಲು. ಇದನ್ನ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಂತರ ಡಿಸ್ಕಸ್ ಮಾಡೋಣ. ಈಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಈ ಲೋಕಪಾಲ್ ಟಾಪಿಕ್ ಅಡಿಯಲ್ಲಿ ಸೆಲೆಕ್ಷನ್ ಕಮಿಟಿ ವೆರಿ ಇಂಪಾರ್ಟೆಂಟ್, ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಮೊದಲನೇ ಕಾರಣ, ಈಗ ಮೊಟ್ಟ ಮೊದಲನೆಯ ಲೋಕಪಾಲ್ ಅನ್ನ ನಾವು ಅಪಾಯಿಂಟ್ ಮಾಡಿದೀವಿ ಅದಕ್ಕೋಸ್ಕರ. ಎರಡನೆಯದಾಗಿ 2013 ಈ ಕಾನೂನನ್ನ ತಗೊಂಡು ಬಂದಿದ್ರು ಕೂಡ 2019-20 ನಾವು ಲೋಕಪಾಲ್ ಅನ್ನ ಅಪಾಯಿಂಟ್ ಮಾಡಿರಲಿಲ್ಲ. ಅದಕ್ಕೆ ಕಾರಣ ಅಂತಂದ್ರೆ ಸೆಲೆಕ್ಷನ್ ಕಮಿಟಿ ಅದಕ್ಕೋಸ್ಕರ. ಸೊ ಈ ಎರಡು ಕಾರಣಗಳ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಅಲ್ಲಿ ಸೆಲೆಕ್ಷನ್ ಕಮಿಟಿಯ ಬಗ್ಗೆ ಒಂದು ಕ್ವೆಶನ್ ಕೇಳುವಂತ ಸಾಧ್ಯತೆ ಇದೆ. ಮೊದಲಿಗೆ ಸೆಲೆಕ್ಷನ್ ಕಮಿಟಿಯ ಉದ್ದೇಶ ಏನು ಅಂತಂದ್ರೆ, ತನ್ನ ಕಡೆಯಿಂದ ಲೋಕಪಾಲ್ ಹುದ್ದೆಗೆ ಬೇಕಾಗಿರುವಂತಹ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡಿ ಪ್ರೆಸಿಡೆಂಟ್ ಅವರಿಗೆ ರೆಕಮೆಂಡ್ ಮಾಡೋದು. ಈ ಸೆಲೆಕ್ಷನ್ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ, ಮೊದಲಿಗೆ ಹೆಡ್ ಆಗಿ ಪ್ರೈಮ್ ಮಿನಿಸ್ಟರ್ ಅವರು ಇರ್ತಾರೆ, ನಂತರ ಮೆಂಬರ್ಸು, ಮೊದಲನೆಯದಾಗಿ ಲೋಕಸಭೆಯ ಸ್ಪೀಕರ್ ಇರ್ತಾರೆ, ಎರಡನೇದಾಗಿ ಇದೇ ಲೋಕಸಭೆಯ ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ, ಮೂರನೆಯದಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಇನ್ ಕೇಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ಬರಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರನ್ನ ಕಳಿಸ್ಕೊಡ್ತಾರೆ. ನಂತರ ಕೊನೆಯದಾಗಿ ಪ್ರೆಸಿಡೆಂಟ್ ಅವರು ತಮ್ಮ ಕಡೆಯಿಂದ ಎಮಿನೆಂಟ್ ಜುರಿಸ್ಟ್ ಒಬ್ಬರನ್ನ ನಾಮಿನೇಟ್ ಮಾಡ್ತಾರೆ ಈ ಕಮಿಟಿಗೆ. ನಾಮಿನೇಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಮಿನೆಂಟ್ ಜುರಿಸ್ಟ್ ಯಾರನ್ನ ಇವರು ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಈ ಕಮಿಟಿಯಲ್ಲಿರುವಂತ ಇತರ ಮೆಂಬರ್ಸ್ ಗಳು ಯಾರನ್ನ ಹೇಳ್ತಾರೋ ಅವರನ್ನೇ ಸೆಲೆಕ್ಟ್ ಮಾಡಿ ಈ ಕಮಿಟಿಗೆ ಕಳಿಸ್ತಾರೆ ಪ್ರೆಸಿಡೆಂಟ್ ಅವರು ತಮ್ಮ ಕಡೆಯಿಂದ. ಸೊ ಒಟ್ಟಾರೆಗೆ ಸೆಲೆಕ್ಷನ್ ಕಮಿಟಿಯಲ್ಲಿ ಯಾರ್ಯಾರು ಇದಾರೆ ಅಂತ ನಿಮ್ಗೆ ಅರ್ಥ ಆಗಿದ್ರೆ ಸಾಕು, ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಂತರ ಡಿಸ್ಕಸ್ ಮಾಡೋಣ. ನಂತರ ಗವರ್ನೆನ್ಸ್ ಅಲ್ಲೇ ಎರಡನೇ ಟಾಪಿಕ್, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಡಿಯಲ್ಲಿರುವಂತಹ MCA-21 ಡೇಟಾಬೇಸಿನ ಬಗ್ಗೆ. MCA-21 ಅನ್ನೋದು ಒಂದು ಪೋರ್ಟಲ್, ಡಿಜಿಟಲ್ ಪೋರ್ಟಲ್. ಈ ಪೋರ್ಟಲ್ನ ಕೆಳಗಡೆ MCA-21 ಅನ್ನುವಂತ ಒಂದು ಡೇಟಾಬೇಸ್ ಇದೆ. MCA ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, 21 ಅಂತಂದ್ರೆ 21st century ಇರಬಹುದು. ಈ MCA-21 ಪೋರ್ಟಲ್ನ ಉದ್ದೇಶ ಏನು ಅಂತಂದ್ರೆ, ನಮ್ಮ ಎಕಾನಮಿಯಲ್ಲಿರುವಂತಹ ಕಾರ್ಪೊರೇಟ್ಸ್ಗಳು, ಅದು ಸೇವಾ ವಲಯದಲ್ಲಾದರೂ ಆಗಿರಬಹುದು, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಾದರೂ ಆಗಿರಬಹುದು, ಈ ಕಂಪನಿಗಳು ತಮ್ಮನ್ನ ತಾವು ಈ ಮಿನಿಸ್ಟ್ರಿಯ ಅಡಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಈ ರಿಜಿಸ್ಟರ್ ಮಾಡ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಈ MCA-21 ಪೋರ್ಟಲ್ ಅನ್ನ ಬಳಕೆ ಮಾಡ್ಕೊಳ್ತವೆ. ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗ್ತಾ ಇರಬೇಕಾದ್ರೆ ಮಿನಿಸ್ಟ್ರಿ ತನ್ನ ಕಡೆಯಿಂದ ಒಂದು ಇ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಡುತ್ತೆ. ಆ ಅಪ್ಲಿಕೇಶನ್ ಫಾರ್ಮಿಗೆ ಇಲ್ಲಿ ಮಿನಿಸ್ಟ್ರಿ ಕೊಟ್ಟಿರುವಂತಹ ಹೆಸರು ಸ್ಪೈಸ್. ಸ್ಪೈಸ್ ಅಂತಂದ್ರೆ ಸಿಂಪ್ಲಿಫೈಡ್ ಪ್ರೋ ಫಾರ್ಮಾ ಫಾರ್ ಇನ್ಕಾರ್ಪೊರೇಷನ್ ಆಫ್ ಕಂಪನೀಸ್ ಎಲೆಕ್ಟ್ರಾನಿಕಲಿ. ಇದನ್ನ ನೆನ್ಪಿಟ್ಕೊಳ್ಳೇಬೇಕು, ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಸುದ್ದಿಯಲ್ಲಿ ಯಾಕೆ ಇದೆ ಅಂತಂದ್ರೆ, ಈ ಸ್ಪೈಸ್ ಅನ್ನುವಂತ ಅಪ್ಲಿಕೇಶನ್ ಫಾರ್ಮ್ ಅನ್ನ ಸ್ಪೈಸ್ ಪ್ಲಸ್ ಆಗಿ ಮಾಡಿದೆ, ಅಂದ್ರೆ ಇನ್ನೊಂದಷ್ಟು ಅಪ್ಗ್ರೇಡ್ ಮಾಡಿದೆ ಮಿನಿಸ್ಟ್ರಿ. ಸೊ ಒಟ್ಟಾರೆಯಾಗಿ ನಮಗೆ ನೆನಪಿರಬೇಕಾಗಿರೋದು, ಮೊದಲನೇದಾಗಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಿನ ಅಡಿಯಲ್ಲಿ MCA-21 ಡೇಟಾಬೇಸ್ ಇದೆ. ಆ ಡೇಟಾಬೇಸ್ಗೆ ಬೇಕಾಗಿರುವಂತಹ ಡೇಟಾವನ್ನ ಅಪ್ಲೋಡ್ ಮಾಡ್ಲಿಕ್ಕೋಸ್ಕರ MCA-21 ಪೋರ್ಟಲ್ ಇದೆ.
ಇಲ್ಲಿ ಡೇಟಾ ಎಲ್ಲಿಂದ ಬರುತ್ತೆ ಅಂತಂದರೆ ನಮ್ಮ ಇಕಾನಮಿಯಲ್ಲಿರುವಂಥ ಕಂಪನಿಗಳಿಂದ ಬರುತ್ತೆ. ಈ ಕಂಪನಿಗಳು ರಿಜಿಸ್ಟರ್ ಮಾಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ಈ ಸ್ಪೈಸ್ ಅನ್ನುವಂಥ ಎಲೆಕ್ಟ್ರಾನಿಕ್ ಅಪ್ಲಿಕೇಶನನ್ನು ಬಳಕೆ ಮಾಡ್ಕೊಳ್ತಾರೆ. ಇಷ್ಟು ನಮಗೆ ಈ ಒಟ್ಟಾರೆ ಆರ್ಟಿಕಲಿಂದ ನೆನಪಿರಬೇಕಾಗಿರುವಂಥ ಪಾಯಿಂಟ್ಸು. ನಂತರ IRಗೆ ಶಿಫ್ಟ್ ಆಗೋದ್ರೆ ಇಂಡಿಯಾ USAಯ ನಡುವೆ ಇನ್ನು ಕೆಲವೇ ದಿನಗಳಲ್ಲಿ ಟ್ರೇಡ್ ಡೀಲ್ ಒಂದು ಫೈನಲೈಸ್ ಆಗುವಂತ ಸಾಧ್ಯತೆ ಇದೆ. ಫೈನಲೈಸ್ ಆಗಿದೆ ಆದರೆ ಪ್ರಿಲಿಮ್ಸಲ್ಲಿ ಮತ್ತು ಮೇನ್ಸಲ್ಲಿ ಒಂದೊಂದು ಕ್ವೆಶನ್ಸ್ ಬರುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಫೈನಲೈಸ್ ಆಗಲಿಲ್ಲ ಅಂದ್ರೂ ಕೂಡ ಈ ಟ್ರೇಡ್ ಡೀಲ್ ಅನ್ನ ಸಹಿ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಟರ್ಮ್ಸ್ಗಳು ಸುದ್ದಿಯಲ್ಲಿರ್ತವೆ, ಆ ಟರ್ಮ್ಸ್ಗಳನ್ನೇ ಪ್ರಿಲಿಮ್ಸಲ್ಲಿ ಕೇಳುವಂತಹ ಸಾಧ್ಯತೆ ಇದೆ. ಮೊದಲಿಗೆ ಈ ಟ್ರೇಡ್ ಡೀಲ್ ಅನ್ನ ಸಹಿ ಮಾಡಬೇಕು ಅಂತಂದ್ರೆ ಇಂಡಿಯಾ ಮತ್ತು USA ನಡುವೆ ವಾಣಿಜ್ಯ ವ್ಯಾಪಾರವನ್ನ ವೃದ್ಧಿ ಮಾಡಲಿಕ್ಕೋಸ್ಕರ ಒಂದು ಡೀಲ್ ಅನ್ನ ಸಹಿ ಮಾಡಬೇಕು. ಆದರೆ ಸಹಿ ಮಾಡಬೇಕು ಅಂತಂದ್ರೆ ಇಂಡಿಯಾಗೆ ತನ್ನದೇ ಆದಂತಹ ಕನ್ಸರ್ನ್ಸ್ಗಳು ಇದಾವೆ, USAಗೆ ತನ್ನದೇ ಆದಂತಹ ಕನ್ಸರ್ನ್ಸ್ಗಳು ಇದಾವೆ. ಇಂಡಿಯಾಗೆ ಇರುವಂತಹ ಕನ್ಸರ್ನ್ ಅಂತಂದ್ರೆ GSP ವಿಡ್ರಾಯಲ್ ಆಗಿರೋದು. ಇದನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಈ ವರ್ಷ ಪೂರ್ತಿ ಸುದ್ದಿಯಲ್ಲಿರುವಂತಹ ಒಂದು ಟರ್ಮ್ ಇದಾಗಿದೆ. ಅದಕ್ಕೋಸ್ಕರ GSP ಅಂತಂದ್ರೆ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್, ಸಾಮಾನ್ಯ ಆದ್ಯತಾ ವ್ಯವಸ್ಥೆ. ಇದರ ಅರ್ಥ ಏನು ಅಂತಂದ್ರೆ WTOದ ಅಡಿಯಲ್ಲಿ ಈಗಾಗಲೇ ಬ್ಯಾರಿಯರ್ಲೆಸ್ ಟ್ರೇಡ್ ಅನ್ನ ಮಾಡಬೇಕು ಅಂತ, ಅಂದ್ರೆ ಎಂಟೈರ್ ವಿಶ್ವವನ್ನೇ ಒಂದು ಮಾರುಕಟ್ಟೆಯ ರೀತಿಯಲ್ಲಿ ಸಿದ್ಧಪಡಿಸಬೇಕು ಅಂತ, ಬಾರ್ಡರ್ಗಳನ್ನ ತೆಗೆದುಹಾಕಿ ಮುಕ್ತ ವ್ಯಾಪಾರವನ್ನ ಮಾಡಬೇಕು ಅಂತ ಉದ್ದೇಶವನ್ನ ಇಟ್ಕೊಂಡು ಎಫರ್ಟ್ಸ್ ಅನ್ನ ಹಾಕ್ತಾ ಇದೀವಿ. ಹೀಗಿರಬೇಕಾದ್ರೆ ಡೆವಲಪಿಂಗ್ ಕಂಟ್ರೀಸ್ ಆಗಿರಬಹುದು, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಆಗಿರಬಹುದು, ಇವುಗಳಲ್ಲಿ ತಮ್ಮದೇ ಆದಂತಹ ವೀಕ್ನೆಸಸ್ಗಳು ಇರ್ತವೆ. ಈ ದೇಶಗಳು ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈಗಾಗಲೇ ಡೆವಲಪ್ಡ್ ಕಂಟ್ರೀಸ್ ಅಂತ ಏನಿದಾವೆ ಅವುಗಳು ತಮ್ಮ ಮಾರುಕಟ್ಟೆಯನ್ನ ಸುಲಭವಾಗಿ ಈ ದೇಶಗಳಿಗೆ ಓಪನ್ ಅಪ್ ಮಾಡಬೇಕು. ಸುಲಭವಾಗಿ ಓಪನ್ ಅಪ್ ಮಾಡಿದ್ದಾದ್ರೆ ಈ ದೇಶಗಳು ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೊಳ್ತವೆ. ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಈಗಾಗಲೇ ಡೆವಲಪ್ಡ್ ಆಗಿದ್ದಾವೆ, ಡೆವಲಪಿಂಗ್ ಮತ್ತು ಲೀಸ್ಟ್ ಡೆವಲಪ್ಡ್ ಕಂಟ್ರೀಸು ಇಲ್ಲಿ ಸುಲಭವಾಗಿ ಸಿಗುವಂತ ಎಕ್ಸ್ಪೋರ್ಟ್ ಆಪರ್ಚುನಿಟಿ ಏನಿದೆ ಈ ಅವಕಾಶವನ್ನ ಬಳಕೆ ಮಾಡಿಕೊಂಡು ತಮ್ಮ ಎಕ್ಸ್ಪೋರ್ಟ್ ಅನ್ನ ಗ್ರೋತ್ ಅನ್ನ ಜಾಸ್ತಿ ಮಾಡ್ಕೊಳ್ತವೆ. ಇದರಿಂದ ಎಲ್ಲರೂ ಸಮಾನವಾಗಿ ಬೆಳೆಯಲಿಕ್ಕೆ ಆಗುತ್ತೆ. ಆದ್ದರಿಂದ ಡೆವಲಪ್ಡ್ ಕಂಟ್ರೀಸು, ಡೆವಲಪಿಂಗ್ ಮತ್ತು ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗಳಿಗೆ ಅಂತ ಎಕ್ಸ್ಪೋರ್ಟ್ ವಿಷಯವಾಗಿ ತಮ್ಮ ಮಾರುಕಟ್ಟೆಯ ವಿಷಯವಾಗಿ ಕೆಲವೊಂದು ಆದ್ಯತೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಟ್ಯಾರಿಫ್ ಅನ್ನು ಕಡಿಮೆ ಮಾಡೋದು, ಫಾರ್ ಎಕ್ಸಾಂಪಲ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಏನಿದಾವೆ ಅವುಗಳನ್ನು ಕಡಿಮೆ ಮಾಡೋದು, ಈ ರೀತಿಯ ಆಪ್ಷನ್ಸ್ಗಳನ್ನು ತಗೊಂಡು ಬರ್ತಾರೆ. ಈ ವ್ಯವಸ್ಥೆಯನ್ನೇ ನಾವು ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ಪ್ರಿಫರೆನ್ಸ್ ಅಂತ ಯಾಕೆ ಕರಿತೀವಿ, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಮತ್ತು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಆದ್ಯತೆ ಸಿಗ್ತಾ ಇದೆ ಅದಕ್ಕೋಸ್ಕರ. ಈಗ ಇಂಡಿಯಾ ಸ್ಪೆಸಿಫಿಕ್ ಆಗಿ ಮಾತಾಡೋದಾದ್ರೆ USA ಮಾರುಕಟ್ಟೆಗೆ ನಮ್ಮ ಪ್ರಾಡಕ್ಟ್ಸ್ಗಳಿಗೆ ಆಕ್ಸೆಸಿಬಿಲಿಟಿಯನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ USA ತನ್ನ ಕಡೆಯಿಂದ ಸಾಕಷ್ಟು ಟ್ಯಾರಿಫ್ ಅನ್ನು ಸುಂಕವನ್ನು ಕಡಿಮೆ ಮಾಡಿತ್ತು. ಇದರಿಂದ ಇಂಡಿಯಾ ಸುಲಭವಾಗಿ ತನ್ನ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಿಕೊಳ್ತು USAಯ ಮಾರುಕಟ್ಟೆಗೆ. ಆದರೆ ರೆಸಿಪ್ರೋಕಲ್ ಆಗಿ ಇಂಡಿಯಾ USAಯ ಪ್ರಾಡಕ್ಟ್ಗಳ ಮೇಲಿರುವಂಥ ಸುಂಕವನ್ನು ಕಡಿಮೆ ಮಾಡಲಿಲ್ಲ. ಆದ್ದರಿಂದನೇ USA ಏನು ಮಾಡುತ್ತೆ, ಇಂಡಿಯಾವನ್ನು ಟ್ಯಾರಿಫ್ ಕಿಂಗ್ ಅಂತ ಕರೀಲಿಕ್ಕೆ ಶುರು ಮಾಡುತ್ತೆ. ಮತ್ತು ಇಂಡಿಯಾ ರೆಸಿಪ್ರೋಸಿಟಿಯನ್ನು ತೋರಿಸ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ತಾನು ಕೊಟ್ಟಿದ್ದಂಥ ಈ GSP ಬೆನಿಫಿಟ್ಸ್ ಏನಿತ್ತು ಇದನ್ನು ವಿಡ್ರಾ ಮಾಡಿಕೊಳ್ಳುತ್ತೆ. ಸೊ ಒಟ್ಟಾರೆಯಾಗಿ ನಾವು ಇಲ್ಲಿಯವರೆಗೂ ಡಿಸ್ಕಸ್ ಮಾಡಿದಂಥ ಪಾಯಿಂಟ್ಸ್ಗಳಲ್ಲಿ ನಿಮಗೆ ನೆನಪಿರಬೇಕಾದಂಥದ್ದು ಅಂತಂದರೆ GSP ಅಂತಂದರೆ WTO ಅಡಿಯಲ್ಲಿರುವಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಡೆವಲಪ್ಡ್ ಕಂಟ್ರೀಸು, ಡೆವಲಪಿಂಗ್ ಮತ್ತು ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ ಏನಿದಾವೆ ಇವುಗಳಿಗೆ ಆದ್ಯತೆಯನ್ನು ಕೊಡ್ತಾರೆ. ಅಂದರೆ USA ಸ್ಪೆಸಿಫಿಕ್ ಆಗಿ ಮಾತ್ರನೇ ಇರುವಂಥ ವ್ಯವಸ್ಥೆ ಇದಲ್ಲ, ಡೆವಲಪ್ಡ್ ಕಂಟ್ರೀಸ್ ಜನರಲಿ ಕೊಡುವಂಥ ಪ್ರಿಫರೆನ್ಸ್ ಇದಾಗಿದೆ. ಇಂಡಿಯಾ ಸ್ಪೆಸಿಫಿಕ್ ಆಗಿ ಅಥವಾ ಇಂಡಿಯಾಗೆ ಮಾತ್ರನೇ ಸಿಗ್ತಾ ಇರುವಂಥ ಪ್ರಿಫರೆನ್ಸ್ ಇದಲ್ಲ, ಎಲ್ಲ ಡೆವಲಪಿಂಗ್ ಮತ್ತು ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗಳಿಗೆ ಸಿಗ್ತಾ ಇರುವಂಥ ಒಂದು ಆದ್ಯತೆ ಇದಾಗಿದೆ. ನಂತರ ಎರಡನೆಯದಾಗಿ ಇಂಡಿಯಾದ ಕನ್ಸರ್ನ್ ಅಂತಂದರೆ ಸೇವಾ ವಲಯದಲ್ಲಿ ಇಂಡಿಯಾ ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ಆದರೆ ಈ ವಲಯದಲ್ಲಿ ನಾವು ನಮ್ಮ ಪ್ರೊಫೆಷನಲ್ಸ್ಗಳನ್ನು USAಯ ಮಾರುಕಟ್ಟೆಗೆ ಕಳಿಸ್ಬೇಕು ಅಂತಂದರೆ H-1B ವೀಸಾದ ಮೇಲೆ ಈಗಾಗಲೇ ಸಾಕಷ್ಟು ರಿಸ್ಟ್ರಿಕ್ಷನ್ಸನ್ನು USA ಆಗ್ತಾ ಇದೆ. ಆದ್ದರಿಂದ ಸೇವಾ ವಲಯದಲ್ಲಿ ಈ ವಿಷಯವಾಗಿ ನಮಗೆ ಕನ್ಸರ್ನ್ ಇದೆ. ಇದು ಇಂಡಿಯಾದ ಕನ್ಸರ್ನ್ಸ್. ಆದರೆ USAಯ ಕನ್ಸರ್ನ್ಸನ್ನು ನೋಡಿದ್ರೆ ಮೊದಲಿಗೆ ಈಗಾಗಲೇ ಇಂಡಿಯಾವನ್ನು USA ಟ್ಯಾರಿಫ್ ಕಿಂಗ್ ಅಂತ ಕರಿತಾ ಇದೆ. ಎರಡನೆಯದಾಗಿ ಇಂಡಿಯಾ ತನ್ನ ಕಡೆಯಿಂದ ಮೆಡಿಕಲ್ ಡಿವೈಸಸ್ಗಳ ಮೇಲೆ ಪ್ರೈಸ್ ಕ್ಯಾಪಿಂಗ್ ಅನ್ನು ಮಾಡಿದೆ. ಇದರ ಅರ್ಥ ಏನು ಅಂತಂದರೆ ಇಂಡಿಯಾದಲ್ಲಿ ನಾವು ಬಳಕೆ ಮಾಡುವಂಥ ಮೆಡಿಕಲ್ ಡಿವೈಸಸ್ಗಳು, ಫಾರ್ ಎಕ್ಸಾಂಪಲ್ ಸ್ಟೆಂಟ್ಗಳು ಆಗಿರಬಹುದು, ಫಾರ್ ಎಕ್ಸಾಂಪಲ್ ನಮಗೆ ಮಂಡಿಗೆ ಆಪರೇಷನ್ನ ಮುಖಾಂತರವಾಗಿ ಅಳವಡಿಸುವಂಥ ನೀ ಕ್ಯಾಪ್ಗಳು ಆಗಿರಬಹುದು, ಇಂಥ ಮೆಡಿಕಲ್ ಡಿವೈಸಸ್ಗಳನ್ನು ಇಂಡಿಯಾದಲ್ಲಿ ಉತ್ಪಾದನೆ ಮಾಡೋದಿಲ್ಲ, ನಾವು USAಯಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಇಂಪೋರ್ಟ್ ಮಾಡ್ಕೊಳ್ಳೋದು ಯಾರು ಅಂತಂದರೆ ವ್ಯಾಪಾರಿಗಳು. ವ್ಯಾಪಾರಿಗಳು USAಯಿಂದ ಈ ಮೆಡಿಕಲ್ ಡಿವೈಸಸ್ಗಳನ್ನು ಇಂಪೋರ್ಟ್ ಮಾಡಿಕೊಂಡು ಒಂದಷ್ಟು ಪ್ರಾಫಿಟ್ ಮಾರ್ಜಿನನ್ನು ಇಟ್ಕೊಂಡು ನಮ್ಮ ರೋಗಿಗಳಿಗೆ ಮಾರಾಟವನ್ನು ಮಾಡ್ತಾರೆ. ಆದರೆ ಈ ಪ್ರಾಫಿಟ್ ಮಾರ್ಜಿನ್ ಇದನ್ನು ನಾವು ಟ್ರೇಡ್ ಮಾರ್ಜಿನ್ ಅಂತ ಕೂಡ ಕರಿತೀವಿ. ಈ ಟ್ರೇಡ್ ಮಾರ್ಜಿನನ್ನು ಹೆಚ್ಚು ಇಟ್ಕೊಳ್ಳೋದ್ರಿಂದ
ಈ ಒಂದು ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಹೋಗ್ತಾ ಇದೆ. ಆದರೆ ಹೆಚ್ಚು ಪ್ರಾಫಿಟ್ ಮಾರ್ಜಿನ್ ಅನ್ನು ಇಟ್ಕೊಂಡು ನಮ್ಮ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದ್ರಿಂದ ಇಲ್ಲಿರುವಂತಹ ಬಡ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ. ಕಡಿಮೆ ದರದಲ್ಲಿ ಅವರಿಗೆ ಮೆಡಿಕಲ್ ಡಿವೈಸಸ್ಗಳು ಸಿಗ್ತಾ ಇಲ್ಲ. ಆದ್ದರಿಂದ ಗೌರ್ಮೆಂಟ್ ಏನ್ ಮಾಡುತ್ತೆ, ಬಡ ರೋಗಿಗಳ ಇಂಟ್ರೆಸ್ಟ್ ಅನ್ನ ಕಾಪಾಡ್ಲಿಕ್ಕೋಸ್ಕರ ಈ ಪ್ರಾಫಿಟ್ ಮಾರ್ಜಿನ್ ಅನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಈ ಮೆಡಿಕಲ್ ಡಿವೈಸಸ್ಗಳ ಬೆಲೆ ಎಷ್ಟಿರಬೇಕು ಮ್ಯಾಕ್ಸಿಮಮ್ ಅನ್ನೋದನ್ನ ಗೌರ್ಮೆಂಟೇ ಡಿಸೈಡ್ ಮಾಡಿ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಡೈರೆಕ್ಟ್ಲಿ ಈ ವ್ಯಾಪಾರಿಗಳ ಪ್ರಾಫಿಟ್ ಮಾರ್ಜಿನ್ ಅಥವಾ ಟ್ರೇಡ್ ಮಾರ್ಜಿನ್ ಏನಿದೆ ಇದನ್ನ ರ್ಯಾಷನಲೈಸ್ ಮಾಡ್ತಾ ಇದೆ ಗವರ್ನಮೆಂಟ್. ಆದ್ದರಿಂದ ಟ್ರೇಡ್ ಮಾರ್ಜಿನ್ ರ್ಯಾಷನಲೈಸೇಷನ್ ಅನ್ನುವಂತ ಪದದ ಅರ್ಥ ನಿಮಗೆ ಗೊತ್ತಾಗಿರಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ವ್ಯಾಪಾರಿಗಳಿಗೆ ನಷ್ಟ ಆಗ್ತಾ ಇಲ್ಲ, ಅವರಿಗೆ ಆಗ್ತಾ ಇದ್ದಂತ ಪ್ರಾಫಿಟ್ ಮಾರ್ಜಿನ್ ಏನಿದೆ ಅದು ಮಾತ್ರನೇ ಕಡಿಮೆ ಆಗಿದೆ. ಆದ್ದರಿಂದ ವ್ಯಾಪಾರಿಗಳು ಏನ್ ಮಾಡ್ತಾರೆ, ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ತಾರೆ. ಇಂಪೋರ್ಟ್ ಅನ್ನ ಕಡಿಮೆ ಮಾಡಿದರೆ ಅಂತಂದ್ರೆ ಯುಎಸ್ಎ ಯಲ್ಲಿರುವಂತಹ ಉತ್ಪಾದಕರಿಗೆ ತೊಂದರೆ ಆಗುತ್ತೆ. ಯುಎಸ್ಎ ಹೇಳೋದು ಅಂತಂದ್ರೆ ಈ ಮೆಡಿಕಲ್ ಡಿವೈಸಸ್ಗಳ ಬಗ್ಗೆ ಈಗಾಗಲೇ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಮಾಡಿದೀವಿ, ಈಗ ನಾವು ಮೆಡಿಕಲ್ ಡಿವೈಸಸ್ಗಳನ್ನು ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಆದರೆ ನೀವು ಇಲ್ಲಿರುವಂತಹ ವ್ಯಾಪಾರಿಗಳ ಟ್ರೇಡ್ ಮಾರ್ಜಿನ್ ಅನ್ನ ರ್ಯಾಷನಲೈಸ್ ಮಾಡಿದ್ದೆ ಆದ್ರೆ, ಕಡಿಮೆ ಮಾಡಿದ್ದೆ ಆದ್ರೆ, ಇದರಿಂದ ಈ ಇಂಪೋರ್ಟರ್ಸ್ ಇಂಪೋರ್ಟ್ ಅನ್ನ ಕಡಿಮೆ ಮಾಡ್ತಾರೆ. ಇದರಿಂದ ಯುಎಸ್ಎ ಎಕನಾಮಿಕ್ ಇಂಟ್ರೆಸ್ಟ್ಗೆ ತೊಂದರೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಆದರೆ ಇಂಡಿಯಾ ಹೇಳುತ್ತೆ ನಾವು ಬಡರೋಗಿಗಳ ಇಂಟ್ರೆಸ್ಟ್ ಅನ್ನ ಕಾಪಾಡಬೇಕು, ಆದ್ದರಿಂದ ಈ ಟ್ರೇಡ್ ಮಾರ್ಜಿನ್ ರ್ಯಾಷನಲೈಸೇಷನ್ ನ ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ ಅಂತ. ಆದ್ದರಿಂದ ಇದು ಒಂದು ಕನ್ಸರ್ನ್ ಆಗಿದೆ. ನಂತರ ಮೂರನೇ ಟರ್ಮ್ ಬಂದು ರಿಟಾಲಿಯೇಟರಿ ಟ್ಯಾರಿಫ್. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಿದ್ವಿ ಯುಎಸ್ಎ ಮತ್ತು ಚೈನಾದ ನಡುವೆ ಟ್ರೇಡ್ ವಾರ್ ನಡೀತಾ ಇದೆ ಅಂತ. ಇದರ ಅರ್ಥ ಏನು ಅಂತಂದ್ರೆ, ಯುಎಸ್ಎ ತನ್ನ ಎಕಾನಮಿಗೆ ಬರ್ತಾ ಇರುವಂತಹ ಪ್ರಾಡಕ್ಟ್ಸ್ಗಳು ಏನಿದಾವೆ, ಹೊರಗಡೆಯಿಂದ ಬರ್ತಾ ಇರುವಂತಹ ಪ್ರಾಡಕ್ಟ್ಸ್ಗಳು, ಅವುಗಳ ಮೇಲೆ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡ್ತು. ಅಂದ್ರೆ ಹೊರಗಿನ ಎಕಾನಮಿಗಳಿಂದ ಬರ್ತಾ ಇರುವಂತಹ ಉತ್ಪನ್ನಗಳ ಮೇಲೆ ತೆರಿಗೆಯನ್ನ ಯುಎಸ್ಎ ಜಾಸ್ತಿ ಮಾಡ್ತು. ಆದರೆ ಯುಎಸ್ಎ ಎಕಾನಮಿಗೆ ಕೇವಲ ಚೈನಾದಿಂದ ಮಾತ್ರನೇ ಅಲ್ಲ, ಬೇರೆ ಬೇರೆ ದೇಶಗಳಿಂದ, ಫಾರ್ ಎಕ್ಸಾಂಪಲ್ ಇಂಡಿಯಾದಂತ ದೇಶಗಳಿಂದ, ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಅಂಡ್ ಸ್ಟೀಲ್, ಇಂಥ ಪ್ರಾಡಕ್ಟ್ಸ್ಗಳು ಎಕ್ಸ್ಪೋರ್ಟ್ ಆಗ್ತಾ ಇದಾವೆ ಯುಎಸ್ಎ ಎಕಾನಮಿಗೆ. ಆದ್ದರಿಂದ ಯುಎಸ್ಎ ಎಕಾನಮಿಗೆ ಚೈನಾ ದೇಶದಿಂದ ಬರ್ತಾ ಇದ್ದಂಥ ಪ್ರಾಡಕ್ಟ್ಸ್ಗಳ ಮೇಲೆ ಎಕ್ಸ್ಪೋರ್ಟಿನ ಮೇಲೇನೋ ಹೊಡೆತ ಬಿತ್ತು, ಅಟ್ ದ ಸೇಮ್ ಟೈಮ್ ಇಂಡಿಯಾದಂತ ಎಕಾನಮಿಗಳ ಮೇಲೆ, ಆ ಎಕಾನಮಿಗಳಿಂದ ಹೊರಗಡೆ ಹೋಗ್ತಾ ಇರುವಂತಹ ಎಕ್ಸ್ಪೋರ್ಟಿನ ಮೇಲೆ ಕೂಡ ಹೊಡೆತ ಬಿತ್ತು. ಆದ್ದರಿಂದ ಇಂಡಿಯಾ ಏನ್ ಮಾಡುತ್ತೆ, ಯುಎಸ್ಎ ತನ್ನ ಕಡೆಯಿಂದ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿ ಇಂಡಿಯಾದ ಎಕ್ಸ್ಪೋರ್ಟ್ ಮೇಲೆ ಹೊಡೆತವನ್ನ ಬೀಳಿಸಿದ್ದರ ಕಾರಣದಿಂದಾಗಿ ನಾವು ಕೂಡ ಯುಎಸ್ಎಯಿಂದ ನಮ್ಮ ಎಕಾನಮಿಗೆ ಬರ್ತಾ ಇರುವಂತಹ ಎಕ್ಸ್ಪೋರ್ಟ್ಗಳು ಏನಿದಾವೆ, ಅಂದ್ರೆ ಇಂಡಿಯನ್ ಎಕಾನಮಿಯಲ್ಲಿರುವಂತಹ ಯುಎಸ್ಎ ಇಂಪೋರ್ಟ್ಗಳು ಏನಿದಾವೆ, ಇವುಗಳ ಮೇಲೆ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳುತ್ತೆ. ಇದನ್ನೇ ನಾವು ಪ್ರತಿಕಾರ ಸುಂಕ ಅಥವಾ ರಿಟಾಲಿಯೇಟರಿ ಟ್ಯಾರಿಫ್ ಅಂತ ಕರಿತೀವಿ. ಈಗ ಸದ್ಯಕ್ಕೆ ಸುಲಭವಾಗಿರುವಂತಹ ಟರ್ಮ್ ರೂಪದಲ್ಲಿ ಕಾಣುತ್ತೆ, ಆದರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕನ್ಫ್ಯೂಸ್ ಆಗಬಹುದು. ಆದ್ದರಿಂದ ರಿಟಾಲಿಯೇಟರಿ ಟ್ಯಾರಿಫ್ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಗಿರಬೇಕು. ನಂತರ ನಾಲ್ಕನೆಯದಾಗಿ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಪ್ರಾಡಕ್ಟ್ಸ್ಗಳು ಏನಿದಾವೆ, ಇವುಗಳ ಮೇಲೆ ನಾವು ಸಾಕಷ್ಟು ಟ್ಯಾರಿಫ್ ಅನ್ನ ಹಾಕಿದೀವಿ, ಅದು ಕೂಡ ಯುಎಸ್ಎಗೆ ಕನ್ಸರ್ನ್ ಆಗಿದೆ. ನಂತರ ಐಆರ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, ಈ ವಾರ ಇಂಡಿಯಾ ಶ್ರೀಲಂಕಾ ವಿಷಯವಾಗಿ ಸಾಕಷ್ಟು ಆರ್ಟಿಕಲ್ಸ್ಗಳು ಬಂದವು. ಇದರ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರೋದು ಶ್ರೀಲಂಕಾ ದೇಶದ ಕೆಲವೊಂದು ಮ್ಯಾಪಿಂಗ್ ಪಾಯಿಂಟ್ಸ್ಗಳು. ಮೊದಲನೇ ಪಾಯಿಂಟು ಜಾಫ್ನಾ ಅನ್ನುವಂಥ ಏರಿಯಾ, ಶ್ರೀಲಂಕಾದ ನಾರ್ದರ್ನ್ ಪಾರ್ಟು ಈ ಜಾಫ್ನಾ ಪೆನಿನ್ಸುಲ, ಇದನ್ನೇ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಜಾಫ್ನಾ ಪೆನಿನ್ಸುಲ ಅನ್ನೋದು ಆಗಾಗ್ಗೆ ಸುದ್ದಿಯಲ್ಲಿರುತ್ತೆ, ಯಾವ ದೇಶಕ್ಕೆ ಬಿಲಾಂಗ್ ಆಗಿದೆ ಅಂತ ಕೇಳಬಹುದು. ಶ್ರೀಲಂಕಾ ಅಂತ ನಿಮಗೆ ನೆನಪಿರಬೇಕು. ಇದು ಯಾಕೆ ಆಗಾಗ್ಗೆ ಇಂಡಿಯಾ ಪರ್ಸ್ಪೆಕ್ಟಿವ್ ಆಗಿ ಸುದ್ದಿಯಲ್ಲಿರುತ್ತೆ ಅಂತಂದ್ರೆ, ಈ ಜಾಫ್ನಾ ಪೆನಿನ್ಸುಲ ಅನ್ನೋದು ನೀವು ಅಬ್ಸರ್ವ್ ಮಾಡಿದರೆ ಇಂಡಿಯಾಕ್ಕೆ ಸಾಕಷ್ಟು ಹತ್ತಿರದಲ್ಲಿರುವಂತಹ ಪ್ರದೇಶ ಆಗಿದೆ. ಆದ್ದರಿಂದ ಇಂಡಿಯಾದ ಈ ಪ್ರದೇಶದಿಂದ, ತಮಿಳುನಾಡು ಪ್ರದೇಶದಿಂದ ಸಾಕಷ್ಟು ಜನತೆ ಇಲ್ಲಿ ಹೋಗಿ ನೆಲೆಸಿದ್ದಾರೆ. ಹೋಗಿ ನೆಲೆಸಿದ್ದಾರೆ ಅಂತಂದ್ರೆ, ಈಗ ಅಲ್ಲ, ಬ್ರಿಟಿಷ್ ಎರಾದಲ್ಲಿ ನೆಲೆಸಿದ್ದಾರೆ. ಬ್ರಿಟಿಷರು ಇಲ್ಲಿರುವಂತಹ ಪ್ಲಾಂಟೇಶನ್ಸ್ಗಳಲ್ಲಿ ಕೆಲಸ ಮಾಡ್ಲಿಕ್ಕೋಸ್ಕರ ಇಂಡಿಯಾದ ಈ ತಮಿಳುನಾಡಿನಿಂದ ಜನತೆಯನ್ನ, ಲೇಬರ್ನ, ಕೆಲಸಗಾರರನ್ನ ಅಲ್ಲಿಗೆ ಕೊಂಡೊಯ್ದಿದ್ದಾರೆ. ಆದ್ದರಿಂದನೇ ನಾವೀಗ ಶ್ರೀಲಂಕಾದಲ್ಲಿ ಅಬ್ಸರ್ವ್ ಮಾಡಿದ್ರೆ, ಈ ಜಾಫ್ನಾ ಪೆನಿನ್ಸುಲಾದಲ್ಲಿ ಶ್ರೀಲಂಕಾದ ನಾರ್ದರ್ನ್ ಭಾಗಗಳಲ್ಲಿ ಮತ್ತು ಈಸ್ಟರ್ನ್ ಭಾಗಗಳಲ್ಲಿ ಅತಿ ಹೆಚ್ಚು ತಮಿಳಿಯನ್ಸ್ ಅನ್ನ ಕಾಣಬಹುದು. ಸೊ ಮೊದಲನೇ ಪಾಯಿಂಟ್ ಜಾಫ್ನಾ ಪೆನಿನ್ಸುಲಾ ಎಲ್ಲಿದೆ ಅಂತ ಮ್ಯಾಪ್ ಅಲ್ಲಿ ನೋಡಿದ್ವಿ. ನಂತರ ಎರಡನೇ ಪಾಯಿಂಟ್, ಇದೇ ಏರಿಯಾದಲ್ಲಿರುವಂತಹ ಕಂಕೇಸನ್ ತುರೈ ಅನ್ನುವಂತ ಪ್ರದೇಶ. ಈ ಪ್ರದೇಶದಲ್ಲಿ ಇಂಡಿಯಾ ಈಗ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದೆ, ಆದ್ದರಿಂದ ಕಂಕೇಸನ್ ತುರೈ ಅನ್ನ ಕೂಡ ಕೇಳಬಹುದು. ನಂತರ ಪಲಾಲಿ ಏರ್ಬಿಸು. ನಂತರ ವೆರಿ ಇಂಪಾರ್ಟೆಂಟ್ಲಿ ಹಂಬಂತೋತಾ ಪೋರ್ಟು. ಹಂಬಂತೋತಾ ಪೋರ್ಟ್ ಅನ್ನ ಚೈನಾ ಡೆವಲಪ್ ಮಾಡ್ತಾ ಇದೆ. ಚೈನಾ ತನ್ನ BRI ಪ್ರಾಜೆಕ್ಟಿನ ಭಾಗವಾಗಿ ಈ ಹಂಬಂತೋತಾ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಚೈನಾ ಕೊಟ್ಟಿದ್ದಂತ ಸಾಲವನ್ನ ಶ್ರೀಲಂಕಾ ಮರುಪಾವತಿ ಮಾಡಲಿಕ್ಕೆ ಆಗದೇ ಇದ್ದ ಕಾರಣದಿಂದಾಗಿ 99 ಇಯರ್ಸ್ಗೆ ಚೈನಾ ದೇಶಕ್ಕೆ ಈ ಹಂಬಂತೋತಾ ಪೋರ್ಟ್ ಅನ್ನ ಲೀಸಿಗೆ ಮಾರಾಟ ಮಾಡಿದೆ. ಇದನ್ನೇ ಎಕ್ಸ್ಪರ್ಟ್ಸ್ಗಳು ಡೆಪ್ಟ್ ಟ್ರಾಪ್ ಡಿಪ್ಲೊಮೆಸಿ ಅಂತ ಕರೀತಾರೆ. ಅಂದ್ರೆ ಒಂದು ದೇಶವನ್ನ ಸಾಲದ ಬಲೆಯಲ್ಲಿ ಬೀಳಿಸಿಕೊಂಡು ತಮ್ಮ ಡಿಪ್ಲೊಮೆಸಿಯ ಪರ್ಪಸ್ಗೋಸ್ಕರ ಬಳಕೆ ಮಾಡಿಕೊಳ್ಳೋದು. ಇದನ್ನ ಚೈನಾದ BRI ಇನಿಷಿಯೇಟಿವ್ನ ಹಿನ್ನೆಲೆಯಲ್ಲಿ ಎಕ್ಸ್ಪರ್ಟ್ಸ್ಗಳು ಆಗಾಗ್ಗೆ ಬಳಕೆ ಮಾಡ್ತಾರೆ, ಡೆಪ್ಟ್ ಟ್ರಾಪ್ ಡಿಪ್ಲೊಮೆಸಿ ಅಂತ.
ನಂತರ ಈ ಹಂಬಂತೋತ ಪೋರ್ಟಿನ ಹತ್ತಿರದಲ್ಲೇ ಇರುವಂತ ಮತ್ತಲ ಏರ್ಪೋರ್ಟ್. ಈ ಮತ್ತಲ ಏರ್ಪೋರ್ಟ್ನ ಆಪರೇಷನ್ ನ ಒಂದು ಪ್ರಾಜೆಕ್ಟ್ ಅನ್ನ ಇಂಡಿಯಾಗೆ ಕೊಡ್ತೀನಿ ಅಂತ ಶ್ರೀಲಂಕಾ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೇಳಿತ್ತು. ಈಗ ಇದನ್ನ ವಾಪಸ್ಸು ಪಡ್ಕೊಳ್ತಾ ಇದೆ. ಆದ್ರಿಂದ ಮತ್ತಲ ಏರ್ಪೋರ್ಟ್ ಕೂಡ ಸುದ್ದಿಯಲ್ಲಿದೆ. ನಂತರ ಟ್ರಿಂಕೋಮಾಲೆ ಅನ್ನುವಂತ ಪೋರ್ಟ್, ಈ ಪೋರ್ಟ್ ಅನ್ನ ಕೂಡ ಇಂಡಿಯಾ ಡೆವಲಪ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಈ ಪ್ರಾಜೆಕ್ಟ್ ಅನ್ನ ಕೂಡ ಶ್ರೀಲಂಕಾ ಈಗ ಹಿಂತೆಗೆದುಕೊಳ್ತಾ ಇದೆ. ಆದ್ರಿಂದ ಟ್ರಿಂಕೋಮಾಲೆಯನ್ನ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ತಲೈ ಮನ್ನಾರ್ ಈ ಏರಿಯಾವನ್ನ ಕೂಡ ನೆನ್ಪಿಟ್ಕೊಳ್ಬೇಕು. ಯಾಕೆಂತಂದ್ರೆ ಇಂಡಿಯಾದ ಈ ತಮಿಳುನಾಡಿನ ಮನ್ನಾರ್ ಏರಿಯಾ ಏನಿದೆ, ಇದನ್ನ ಲಿಂಕ್ ಮಾಡುವಂತ ಏರಿಯಾ ಈ ತಲೈ ಮನ್ನಾರ್ ಆಗಿದೆ, ಅದಕ್ಕೋಸ್ಕರ. ನಂತರ ಈ ಶ್ರೀಲಂಕಾ ಮತ್ತು ಇಂಡಿಯಾದ ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಈ ಭಾಗದಲ್ಲಿ ಒಂದು ಐಲ್ಯಾಂಡ್ ಆಗಾಗ್ಗೆ ಸುದ್ದಿಯಲ್ಲಿರ್ತಿತ್ತು. ಅದು ಯಾವುದು ಅಂತಂದ್ರೆ ಕಚ್ಚಾ ತೀವು ಐಲ್ಯಾಂಡ್ ಅಂತ. ಈ ಒಂದು ದ್ವೀಪ ಯಾರಿಗೆ ಬಿಲಾಂಗ್ ಆಗಬೇಕು ಅನ್ನುವ ವಿಷಯವಾಗಿ ಸಾಕಷ್ಟು ಇಶ್ಯೂಸ್ ಗಳು ನಡೆದವು. ಇಂಡಿಯಾ ಫೈನಲಿ ಅಗ್ರಿ ಆಗುತ್ತೆ, ಈ ಒಂದು ದ್ವೀಪವನ್ನು ನಾವು ಶ್ರೀಲಂಕಾಕ್ಕೆ ಕೊಡ್ತೀವಿ ಅಂತ. ಇಂಡಿಯಾ ಇನ್ಫ್ಯಾಕ್ಟ್ ತನ್ನ ಕಡೆಯಿಂದ ಈ ದ್ವೀಪವನ್ನು ಶ್ರೀಲಂಕಾಕ್ಕೆ ಈಗಾಗಲೇ ಹಸ್ತಾಂತರ ಮಾಡಿದೆ. ಆದ್ದರಿಂದ ಕಚ್ಚಾ ತೀವು ಐಲ್ಯಾಂಡ್ ಅನ್ನು ಕೂಡ ನೆನ್ಪಿಟ್ಕೊಳ್ಬೇಕು. ಇಷ್ಟು ನಮಗೆ ಓವರಾಲ್ ಶ್ರೀಲಂಕಾದ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂತಹ ಮ್ಯಾಪಿಂಗ್ ಪಾಯಿಂಟ್ಸ್. ನಂತರ ಎಕಾನಮಿಗೆ ಶಿಫ್ಟ್ ಆಗೋದಿದ್ರೆ ಈ ಆರ್ಟಿಕಲ್ ಅಲ್ಲಿ ಇನ್ಫ್ಲೇಷನ್ ಮತ್ತು ಇಂಡಸ್ಟ್ರಿಯಲ್ ಔಟ್ಪುಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಎಕಾನಮಿಯ ಆರೋಗ್ಯವನ್ನ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಯೂಶಲಿ ನಾವು ಇನ್ಫ್ಲೇಷನ್ ಅನ್ನ ನೋಡ್ತೀವಿ, ಆ ಎಕಾನಮಿಯಲ್ಲಿ ಇಂಡಸ್ಟ್ರಿಯಲ್ ಔಟ್ಪುಟ್ ಅನ್ನ ನೋಡ್ತೀವಿ. ಈಗ ಇನ್ಫ್ಲೇಷನ್ ಅನ್ನೇ ಮಾತಾಡೋದಾದ್ರೆ ಒಂದು ಎಕಾನಮಿಯಲ್ಲಿ ಗೂಡ್ಸ್ ಮತ್ತು ಸರ್ವಿಸಸ್ಗಳ ಬೆಲೆ ನಿರಂತರವಾಗಿ ಏರಿಕೆಯನ್ನ ಕಾಣ್ತಿದ್ರೆ ಅಥವಾ ಆ ಎಕಾನಮಿಯಲ್ಲಿರುವಂತಹ ಕರೆನ್ಸಿ, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ರುಪಿ, ಈ ಕರೆನ್ಸಿಯ ಬೆಲೆ ನಿರಂತರವಾಗಿ ಕುಸಿತವನ್ನ ಕಾಣ್ತಾ ಇದ್ರೆ ಅಂತ ಒಂದು ಸಂದರ್ಭವನ್ನು ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ಫ್ಲೇಷನ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಇದನ್ನ ಮೆಷರ್ ಮಾಡ್ಲಿಕ್ಕೋಸ್ಕರ ಇಂಡಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಸಿಪಿಐ ಇದೆ, ಫಾರ್ ಎಕ್ಸಾಂಪಲ್ WPI ಇದೆ. ಈ ಎರಡನ್ನ ನಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಆದ್ದರಿಂದ ಸ್ವಲ್ಪ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನೇ ನೋಡೋದಾದ್ರೆ, ಕನ್ಸ್ಯೂಮರ್ಸ್ಗೆ ಬಳಕೆದಾರರಿಗೆ ಗೂಡ್ಸ್ ಮತ್ತು ಸರ್ವಿಸಸ್ಗಳು ಯಾವ ರೀಟೈಲ್ ಪ್ರೈಸಸ್ ಅಲ್ಲಿ ಸಿಗ್ತಾ ಇದಾವೆ ಅಥವಾ ಅವರಿಗೆ ಸಿಗ್ತಾ ಇರುವಂತಹ ರೀಟೈಲ್ ಪ್ರೈಸಸ್ಗಳಲ್ಲಿ ಎಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋದು ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿದೆ. ಅದರ ಹೆಸರೇ ಹೇಳ್ತಾ ಇದೆ, ಇದು ಟಾರ್ಗೆಟ್ ಮಾಡ್ತಾ ಇರೋದು ಕನ್ಸ್ಯೂಮರ್ಸ್ ಅನ್ನ, ಬಳಕೆದಾರರನ್ನ ಅಂತ. ಜೊತೆಗೆ ಡೆಫಿನೇಷನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಸರ್ವಿಸಸ್ ಅನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ ಈ ಇಂಡೆಕ್ಸ್. ಜೊತೆಗೆ ಇದು ಟಾರ್ಗೆಟ್ ಮಾಡೋದು ರೀಟೈಲ್ ಪ್ರೈಸಸ್ ಅನ್ನ, ಹೋಲ್ಸೇಲ್ ಪ್ರೈಸಸ್ ಅನ್ನ ಅಲ್ಲ. ಅಂದ್ರೆ ಒಂದು ಕಿರಾಣಿ ಅಂಗಡಿಗೆ ಹೋಗಿ ನಾನು ಒಂದು ವಸ್ತುವನ್ನ ಖರೀದಿ ಮಾಡಿಕೊಂಡಾಗ ಆ ವಸ್ತುವಿನ ಬೆಲೆಯಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ನನಗೆ ಫೀಲ್ ಆಗುತ್ತೆ, ಅದನ್ನ ಮೆಷರ್ ಮಾಡುತ್ತೆ ಈ ಇಂಡೆಕ್ಸ್. ಇಲ್ಲಿ ಮೆಷರ್ ಮಾಡ್ತಾ ಇರಬೇಕಾದ್ರೆ ಒಂದು ಬೇಸ್ ಇಯರ್ ಅನ್ನ ತಗೊಳ್ಳುತ್ತೆ. ಆ ಬೇಸ್ ಇಯರ್ ಈಗ ಸದ್ಯಕ್ಕೆ ಇಂಡಿಯನ್ ಎಕಾನಮಿಯಲ್ಲಿ 2011 ಅನ್ನ ನಾವೀಗ ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ಕಂಪೇರ್ ಮಾಡಿಕೊಂಡು ಈಗ ಸದ್ಯಕ್ಕೆ ಅಂದ್ರೆ 2020 ಜನವರಿಯಲ್ಲಿ ಎಷ್ಟು ಪ್ರೈಸ್ ರೈಸ್ ಆಗಿದೆ ಅಂತ ನಾವು ನೋಡ್ತೀವಿ ಇನ್ಫ್ಲೇಷನ್ ನ ಮೆಷರ್ ಮಾಡ್ಲಿಕ್ಕೆ. ಯಾರು ಇದನ್ನ ಮೆಷರ್ ಮಾಡ್ತಾರೆ ಅಂತಂದ್ರೆ ನಮ್ಮ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನ ಅಡಿಯಲ್ಲಿರುವಂತ ನ್ಯಾಷನಲ್ ಸ್ಟಾಟಿಸ್ಟಿಕ್ ಆರ್ಗನೈಸೇಷನ್. ಇಲ್ಲಿಯವರೆಗೂ ನಾವು CSO ಅಂತ ಓದ್ಕೊಳ್ತಾ ಇದ್ವಿ, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ. ಈಗ CSO NSSO ಜೊತೆಗೆ ಮರ್ಜ್ ಮಾಡಿ NSO ಅನ್ನ ಗವರ್ನಮೆಂಟ್ ತಗೊಂಡ್ ಬಂದಿದೆ. ಆದ್ದರಿಂದ ಪ್ರಿಲಿಮ್ಸ್ ಅಲ್ಲಿ ನೀವು ಕೇರ್ಫುಲ್ ಆಗಿ ನೋಡಬೇಕು, CPI ಅನ್ನ ರಿಲೀಸ್ ಮಾಡೋದು NSO. ನಂತರ ಇಲ್ಲಿ CPI ನ ನಾವು CPI ರೂರಲ್, CPI ಅರ್ಬನ್ ಮತ್ತು CPI ಕಂಬೈನ್ಡ್ ಅಂತ ಮೂರು ಸೀರೀಸ್ ಅನ್ನ ತಗೊಂಡ್ ಬರ್ತೀವಿ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಮಗೆ ಬೇಕಾಗಿರೋದು CPI ಕಂಬೈನ್ಡ್. ಇದರಲ್ಲಿ ರೂರಲ್ ಮತ್ತು ಅರ್ಬನ್ ಎರಡೂ ಮಾರ್ಕೆಟ್ ಗಳನ್ನ ಕಂಬೈನ್ ಮಾಡಿ ಕೊಡ್ಲಾಗತ್ತೆ. ಇದನ್ನೇ ನಾವು ಆಂಕರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ RBI ತನ್ನಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ, ಫಾರ್ ಎಕ್ಸಾಂಪಲ್ ರೆಪೋ ರೇಟ್ ಅನ್ನ ಫಿಕ್ಸ್ ಮಾಡ್ತಿರ್ಬೇಕಾದ್ರೆ ಈ ಆಂಕರ್ ಇನ್ಫ್ಲೇಷನ್ ನ CPI ಕಂಬೈನ್ಡ್ ಅನ್ನ ಕನ್ಸಿಡರೇಷನ್ ಗೆ ತಗೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಮಾನಿಟರಿ ಪಾಲಿಸಿ ಕಮಿಟಿಯನ್ನ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಇನ್ಫ್ಲೇಷನ್ ಅಂತ ಹೇಳ್ತೀವಲ್ಲ, ಆ ಎಲ್ಲಾ ಇನ್ಫ್ಲೇಷನ್ CPI ಕಂಬೈನ್ಡ್ ಆಗಿರುತ್ತೆ. ನಂತರ ಈ CPI ಇಂಡೆಕ್ಸ್ ಅಲ್ಲಿ ಯಾವ ಯಾವ ಅಂಶಗಳ ಬೆಲೆ ಏರಿಕೆಯನ್ನು ನಾವು ಮೆಷರ್ ಮಾಡ್ತೀವಿ ಅಂತಂದ್ರೆ, ಮೊದಲನೇದು ಫುಡ್ ಅಂಡ್ ಬಿವರೇಜ್, ಎರಡನೇದು ಪಾನ್ ಟೊಬ್ಯಾಕೋ ಮತ್ತು ಇಂಟಾಕ್ಸಿಕೆಂಟ್ಸ್, ಮೂರನೇದು ಕ್ಲಾತಿಂಗ್ ಮತ್ತು ಫುಟ್ವೇರ್, ನಾಲ್ಕನೇದು ಹೌಸಿಂಗ್, ಐದನೇದು ಇಂಧನ, ಆರನೇದು ಮಿಸಲೇನಿಯಸ್ ಅಂತ ಹೇಳುತ್ತೆ. ಈ ಮಿಸಲೇನಿಯಸ್ ಅಲ್ಲಿ ಬರುವಂತ ಅಂಶಗಳು ಅಂತಂದ್ರೆ ಹೆಲ್ತ್, ಎಜುಕೇಶನ್, ಟ್ರಾನ್ಸ್ಪೋರ್ಟೇಷನ್, ಎಲ್ಲ ಸೇವೆಗಳು ಬರ್ತವೆ. ನಾವು CPI ನ ಡೆಫಿನೇಷನ್ ಅಲ್ಲಿ ನೋಡಿದ್ವಿ, ಕೇವಲ ಸರಕುಗಳು ಮಾತ್ರನೇ ಅಲ್ಲ ಸೇವೆಗಳು ಕೂಡ ಇದಾವೆ ಅಂತ. ಇವೆಲ್ಲ ಸರಕುಗಳು ಈ ಸೇವೆಗಳು. ಆದ್ದರಿಂದ CPI ಅಲ್ಲಿ ಸರಕುಗಳ ಜೊತೆಗೆ ಸೇವೆಗಳನ್ನು ಕೂಡ ನಾವು ಮೆಷರ್ ಮಾಡ್ತೀವಿ ಅನ್ನುವಂಥ ಪಾಯಿಂಟ್ ನೆನಪಿರಬೇಕು. ಈಗ ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗೆ ಬರೋಣ. ಇದರ ಹೆಸರೇ ಹೇಳುವ ಹಾಗೆ ಇಲ್ಲಿ ಬೆಲೆ ಏರಿಕೆಯನ್ನು ನಾವು ಮೆಷರ್ ಮಾಡೋದು ಬಲ್ಕ್ ಸೇಲಿನ ಹಂತದಲ್ಲಿ. ಹೋಲ್ಸೇಲಿನ ಮಾರ್ಕೆಟಿನ ಹಂತದಲ್ಲಿ ಕೊಮಾಡಿಟೀಸ್ಗಳ ಸರಕುಗಳ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ ಅಂತ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮೆಷರ್ ಮಾಡುತ್ತೆ.
ನಂತರ ಎರಡನೇದಾಗಿ ಇಲ್ಲಿ ಕೊಡೋನು ಬೇಸ್ ಇಯರ್ ಬಂದು 2011-12 ಆಗಿದೆ. ನಂತರ ಇದನ್ನ ಕೊಡೋದು ಯಾರು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸಿನ ಅಡಿಯಲ್ಲಿರುವಂತ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಸಿಪಿಐ ಮತ್ತು WPI ಅಡಿಯಲ್ಲಿರುವಂತಹ ಮೇಜರ್ ಡಿಫ್ರೆನ್ಸ್ ಇದಾಗಿದೆ. ನಂತರ ಎರಡನೇದಾಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಡೆಫಿನೇಷನ್ ಅಲ್ಲಿ ಕೇವಲ ಕಮಾಡಿಟೀಸ್ ಸರಕುಗಳನ್ನ ಮಾತ್ರನೇ ಟಾರ್ಗೆಟ್ ಮಾಡ್ತಾ ಇದೆ WPI. ನಾವು ಸಿಪಿಐ ಅಲ್ಲಿ ನೋಡಿದ್ವಿ ಸರಕುಗಳು ಮತ್ತು ಸೇವೆಗಳು ಎರಡೂ ಇದಾವೆ ಅಂತ. ಸೊ ಸಿಪಿಐ ಅಲ್ಲಿ ಸರ್ವಿಸಸ್ ಕೂಡ ಬರ್ತವೆ, WPI ಅಲ್ಲಿ ಸರ್ವಿಸಸ್ ಬರೋದಿಲ್ಲ. ನಂತರ WPI ಅಡಿಯಲ್ಲಿರುವಂತಹ ಕಾಂಪೊನೆಂಟ್ಸ್ ಗಳು ಅಂತಂದ್ರೆ ಮೊದಲಿಗೆ ಪ್ರೈಮರಿ ಆರ್ಟಿಕಲ್ಸ್ ಗಳಿಗೆ 22% ಶೇರ್ ಅನ್ನ ಕೊಡಲಾಗಿದೆ. ಫ್ಯೂಯಲ್ ಮತ್ತು ಪವರ್ಗೋಸ್ಕರ 13% ಶೇರ್ ಅನ್ನ ಕೊಡಲಾಗಿದೆ. ನಂತರ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಗಳಿಗೆ 64% ಅನ್ನ ಕೊಡಲಾಗಿದೆ. ಈ ಪರ್ಸೆಂಟೇಜ್ ಅನ್ನ ನೆನ್ಪಿಟ್ಕೊಳ್ಬೇಕು. WPI ಪರ್ಸ್ಪೆಕ್ಟಿವ್ ಅಲ್ಲಿ ಅತಿ ಹೆಚ್ಚು ಯಾವ ಸೆಕ್ಟರ್ ಗೆ ಕೊಡಲಾಗಿದೆ ಅಂತ ಕೇಳಬಹುದು, ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಗಳಿಗೆ ಅಂತ ನೆನಪಿರಬೇಕು. ಇಷ್ಟು ನಮಗೆ WPI ಬಗ್ಗೆ ತಿಳಿದಿರಬೇಕಾದಂತಹ ಪಾಯಿಂಟ್ಸ್. ಈಗ ನಾವು ಆರ್ಟಿಕಲ್ ಅಲ್ಲಿ ಇಂಡಸ್ಟ್ರಿಯಲ್ ಔಟ್ಪುಟ್ ಅಂತ ನೋಡಿದ್ವಿ, ಆದ್ದರಿಂದ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನ ಕೂಡ ಡಿಸ್ಕಸ್ ಮಾಡಬೇಕು. ಮೊದಲಿಗೆ ಈ ಇಂಡೆಕ್ಸ್ ಏನನ್ನ ಮೆಜರ್ ಮಾಡುತ್ತೆ ಅಂತಂದ್ರೆ ಒಂದು ಎಕಾನಮಿಯಲ್ಲಿರುವಂತಹ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿರುವಂತಹ ಕೆಲವೊಂದು ಪ್ರಾಡಕ್ಟ್ಸ್ ಗಳ ಬಾಸ್ಕೆಟ್ ಅನ್ನ ತಗೊಂಡು ಎಷ್ಟರ ಮಟ್ಟಿಗೆ ಉತ್ಪಾದನೆ ಆಗ್ತಾ ಇದೆ, ಈ ಉತ್ಪಾದನೆಯಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನೋಡೋದು ಈ ಇಂಡೆಕ್ಸ್ ಆಗಿದೆ. ಅಂದ್ರೆ ಉತ್ಪಾದನೆ ಎಷ್ಟು ಬದಲಾವಣೆ ಆಗಿದೆ ಅಂತಂದ್ರೆ ಆ ಎಕಾನಮಿ ಎಷ್ಟು ಗ್ರೋತ್ ಅನ್ನ ಕಾಣ್ತಿದೆ ಅಂತ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಆದ್ದರಿಂದನೇ ಇಂಡಿಯನ್ ಎಕಾನಮಿಯಲ್ಲಿ ಇಂಡಸ್ಟ್ರಿಯಲ್ ಗ್ರೋತ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಯೂಶಲಿ ಎಕ್ಸ್ಪರ್ಟ್ಸ್ ಗಳು ಪಾಯಿಂಟ್ ಔಟ್ ಮಾಡೋದು ಅಂತಂದ್ರೆ IAP ಬಗ್ಗೆ. IAP ಪಾಸಿಟಿವ್ ಗ್ರೋತ್ ಏನಾದರೂ ಕಾಣ್ತಾ ಇದೆ ಅಂತಂದ್ರೆ ಇಂಡಿಯನ್ ಎಕಾನಮಿಯಲ್ಲಿ ಇಂಡಸ್ಟ್ರಿಯಲ್ ಗ್ರೋತ್ ಚೆನ್ನಾಗಿ ಇದೆ ಅಂತ. ಈ ಗ್ರೋತ್ ಅನ್ನ ಹೇಳ್ತಿರ್ಬೇಕಾದ್ರೆ ನಾವು ಬೇಸ್ ಇಯರ್ ಅನ್ನ ತಗೊಳ್ಳೋದು 2011-12. ಸೊ ಕಾಮನ್ ಆಗಿ ನೆನ್ಪಿಟ್ಕೊಳ್ಬಹುದು, ಸಿಪಿಐ ಆಗಿರಬಹುದು, WPI ಆಗಿರಬಹುದು, IAP ಆಗಿರಬಹುದು, ಎಲ್ಲದರಲ್ಲಿ ಬೇಸ್ ಇಯರ್ ಬಂದು 2011-12 ಅಂತ. ಇದನ್ನ ಕೂಡ ರಿಲೀಸ್ ಮಾಡೋದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನ ಅಡಿಯಲ್ಲಿರುವಂತಹ NSO ಆಫೀಸು. ನಂತರ ಇದರ ಕಾಂಪೊನೆಂಟ್ಸ್ ಗಳು ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿದ್ದಾವೆ, ಈಗಾಗಲೇ ಪ್ರಿಲಿಮ್ಸ್ ಅಲ್ಲಿ ಸಾಕಷ್ಟು ಬಾರಿ ಕೇಳಿಯಾಗಿದೆ. ಮೊದಲಿಗೆ ಈ ಕಾಂಪೊನೆಂಟ್ಸ್ ಗಳನ್ನು ಕೊಟ್ಟು ಇವುಗಳು IAP ಇದಾವೋ ಇಲ್ವೋ ಅಂತ ಕೇಳಿಯಾಗಿದೆ. ನಂತರ ಇದೇ ಕಾಂಪೊನೆಂಟ್ಸ್ ಗಳನ್ನು ಕೊಟ್ಟು ಇವುಗಳ ಶೇರ್ ಅನ್ನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ಕೇಳಿಯಾಗಿದೆ. ಆದ್ದರಿಂದ ನೆನ್ಪಿಟ್ಕೊಳ್ಬೇಕು, ಮೊದಲಿಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇದರಿಂದ ಅರೌಂಡ್ 400 ಸರಕುಗಳನ್ನು ತಗೊಂಡು 77% ವೇಟೇಜ್ ಅನ್ನ ಕೊಡಲಾಗಿದೆ. ಅಂದ್ರೆ ಈ 400 ಗೂಡ್ಸ್ ಗಳ ವಿಷಯವಾಗಿ ಉತ್ಪಾದನೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಉತ್ಪಾದನೆಯಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ ಅಂತ ಈ ಇಂಡೆಕ್ಸ್ ಅಡಿಯಲ್ಲಿ ಮೆಜರ್ ಮಾಡಲಾಗುತ್ತೆ. ಸೊ ಮೊದಲನೆಯದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇದರ ಶೇರ್ ಬಂದು ಅರೌಂಡ್ 77%. ನಂತರ ಮೈನಿಂಗು, ಇದು ಒಂದೇ ಐಟಮ್ ಅನ್ನ ಹೊಂದಿದೆ, ಅರೌಂಡ್ 14% ವೇಟೇಜ್ ಅನ್ನ ಹೊಂದಿದೆ. ನಂತರ ಎಲೆಕ್ಟ್ರಿಸಿಟಿ ಅರೌಂಡ್ 8% ವೇಟೇಜ್ ಅನ್ನ ಹೊಂದಿದೆ, ಇದು ಕೂಡ ಒಂದೇ ಐಟಮ್ ಆಗಿದೆ. ಸೊ ಒಟ್ಟಾರೆಯಾಗಿ ಇಂಡಸ್ಟ್ರಿಯಲ್ ಔಟ್ಪುಟ್ ಅನ್ನ ಮೆಜರ್ ಮಾಡ್ತಿರ್ಬೇಕಾದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಉತ್ಪಾದನೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಬೆಳವಣಿಗೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳ್ತಿರ್ಬೇಕಾದ್ರೆ IAP ಅನ್ನ ನಾವು ಮೆಜರ್ ಮಾಡ್ತೀವಿ. ಈಗ ನಾವು ಆರ್ಟಿಕಲ್ ಗೆ ಬರೋಣ. ಆರ್ಟಿಕಲ್ ಅಲ್ಲಿ ಮೊದಲಿಗೆ ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ಫ್ಲೇಷನ್ ಅಂತಂದ್ರೆ ಇವರು CPI ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಜನವರಿ 2020ಕ್ಕೆ CPI ಇನ್ಫ್ಲೇಷನ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದ್ರೆ 7.59% ಅಂತ ಹೇಳ್ತಾ ಇದ್ದಾರೆ. ಇದು ಕಳೆದ 6 ವರ್ಷಗಳಲ್ಲೇ ಅತಿ ಹೆಚ್ಚು ಇನ್ಫ್ಲೇಷನ್ ಅಂತಾನೆ ಹೇಳಬಹುದು. ಜೊತೆಗೆ RBIಗೆ ಕೊಟ್ಟಿರುವಂತಹ ಇನ್ಫ್ಲೇಷನ್ ಟಾರ್ಗೆಟ್ ಅಂತಂದ್ರೆ 4%. ಅಂದ್ರೆ ಇಂಡಿಯಾದಲ್ಲಿ ಇಂಡಿಯನ್ ಎಕಾನಮಿಯಲ್ಲಿ 4% ಗಿಂತ ಜಾಸ್ತಿ ಅಥವಾ ಕಡಿಮೆ ಇನ್ಫ್ಲೇಷನ್ ಆಗಬಾರದು. ಆಗಿದ್ದೇ ಆದ್ರೂ ಕೂಡ ಪ್ಲಸ್ ಆರ್ ಮೈನಸ್ 2% ಆಗಬಹುದು. ಅಂದ್ರೆ 2% ಇಂದ 6% ನ ಬ್ಯಾಂಡ್ ಅಲ್ಲಿ ಮಾತ್ರನೇ ಇಂಡಿಯನ್ ಎಕಾನಮಿಯ ಇನ್ಫ್ಲೇಷನ್ ಇರಬೇಕು ಅಂತ. ಆದರೆ ಈಗ 6% ಅನ್ನ ಕ್ರಾಸ್ ಮಾಡಿ 7.59% ಆಗಿದೆ ಇಂಡಿಯನ್ ಎಕಾನಮಿಯಲ್ಲಿ ಇನ್ಫ್ಲೇಷನ್. ಇದು ಇನ್ಫ್ಲೇಷನ್ ಬಗ್ಗೆ. ಆದ್ರೆ ಇನ್ನೊಂದು ಕಡೆ ನಾವು ಇಂಡಸ್ಟ್ರಿಯಲ್ ಔಟ್ಪುಟ್ ಅನ್ನ ನೋಡೋದಾದ್ರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬಂದು ನೆಗೆಟಿವ್ ಗ್ರೋತ್ ಅನ್ನ ತೋರಿಸ್ತಾ ಇದೆ. ಅಂದ್ರೆ ಇಂಡಿಯನ್ ಎಕಾನಮಿಯಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಇಂಡಸ್ಟ್ರಿಯಲ್ ಔಟ್ಪುಟ್ ಕಡಿಮೆ ಆಗ್ತಾ ಇದೆ. ಇದನ್ನೇ ಇನ್ನೂ ಜನರಲೈಸ್ಡ್ ಆಗಿ ಹೇಳೋದಾದ್ರೆ ಒಂದು ಎಕಾನಮಿಯಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದ್ದು ಗ್ರೋತ್ ನಂಬರ್ಸ್ ಕಡಿಮೆ ಆಗ್ತಾ ಇದಾವೆ ಅಂತಂದ್ರೆ, ಅದರಲ್ಲೂ ಕಂಟಿನ್ಯೂಸ್ ಆಗಿ ಕಡಿಮೆ ಆಗ್ತಾ ಇದಾವೆ ಅಂತಂದ್ರೆ, ಆ ಒಂದು ಪರಿಸ್ಥಿತಿಯನ್ನ ನಾವು ಎಕಾನಮಿ ಟರ್ಮ್ಸ್ ಅಲ್ಲಿ ಸ್ಟ್ಯಾಗ್ ಫ್ಲೇಷನ್ ಅಂತ ಕರಿತೀವಿ. ಈ ಪದ ಈ ವರ್ಷ ಪೂರ್ತಿ ಸುದ್ದಿಯಲ್ಲಿದೆ, ಆದ್ದರಿಂದ ಈ ಪದವನ್ನ ನೆನ್ಪಿಟ್ಕೊಳ್ಳೇಬೇಕು. ಸ್ಟ್ಯಾಗ್ ಫ್ಲೇಷನ್ ಅಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಆದರೆ ಎಕನಾಮಿಕ್ ಗ್ರೋತ್ ಕಡಿಮೆ ಆಗ್ತಾ ಇದೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಬೆಲೆ ಏರಿಕೆ ಆಗ್ತಾ ಇದೆ. ಕನ್ಸ್ಯೂಮರ್ಸ್ ಅಂದ್ರೆ ಬಳಕೆದಾರರು, ನಾವು ಹೆಚ್ಚು ಕನ್ಸ್ಯೂಮ್ ಮಾಡಲಿಕ್ಕೆ ಆಗುದಿಲ್ಲ, ಬೆಲೆ ಏರಿಕೆ ಆಗಿದೆ, ಆದರೆ ನಮಗೆ ಬರುವಂತ ಆದಾಯ ಅಷ್ಟೇ ಇದೆ. ಇನ್ಫ್ಯಾಕ್ಟ್ ಆದಾಯ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಜಾಬ್ಸ್ ಗಳು ಸೃಷ್ಟಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ. ಯಾಕೆಂದ್ರೆ GDP ಗ್ರೋತ್ ಆಗ್ತಾ ಇಲ್ಲ ಅಂತ ನೋಡಿದ್ವಿ. ಗ್ರೋತ್ ಆಗ್ತಾ ಇಲ್ಲ ಅಂತಂದ್ರೆ ಉದ್ಯೋಗಗಳು ಸೃಷ್ಟಿಯಾಗುವುದಿಲ್ಲ, ಉದ್ಯೋಗಗಳು ಇಲ್ಲ ಅಂತಂದ್ರೆ ಆದಾಯಗಳು ಕಡಿಮೆ ಆಗ್ತವೆ. ಆದಾಯಗಳು ಕಡಿಮೆ ಆಗಿದಾವೆ, ಅಟ್ ದ ಸೇಮ್ ಟೈಮ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಇದರಿಂದ ಡೈರೆಕ್ಟ್ಲಿ ನಮ್ಮ ಜನತೆಯ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆದ್ದರಿಂದನೇ ಈಗ ನಮ್ಮ ಎಕಾನಮಿಯಲ್ಲಿ ಸ್ಟ್ಯಾಗ್ ಫ್ಲೇಷನ್ ಆಗ್ತಾ ಇರಬಹುದು ಅಂತ ಆಗಾಗ್ಗೆ ಸುದ್ದಿಯಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ. ಇಷ್ಟು ನಮಗೆ ಓವರ್ ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ಡಿಸ್ಕಷನ್.
ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ ಇವತ್ತಿನ ವೆರಿ ಇಂಪಾರ್ಟೆಂಟ್ ಒಂದು ಆರ್ಟಿಕಲು. ಆ ಆರ್ಟಿಕಲ್ ಅನ್ನು ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ ಅನ್ನು ನೋಡಬೇಕು. ಮೊದಲನೆಯದಾಗಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಇದನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ, ಒಂದು ಪ್ರಾಜೆಕ್ಟ್ ಅನ್ನ ತರ್ತಾ ಇರಬೇಕಾದ್ರೆ ಆ ಒಂದು ಪ್ರದೇಶದಲ್ಲಿರುವಂತಹ ಎನ್ವಿರಾನ್ಮೆಂಟಿನ ಮೇಲೆ, ಎಕಾಲಜಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರದು. ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದ್ರೂ ಕೂಡ ಆ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಆ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ತಗೊಂಡು ಬರ್ತೀವಿ. ಇದಕ್ಕೋಸ್ಕರನೇ ಗವರ್ನಮೆಂಟ್, ಯೂನಿಯನ್ ಗವರ್ನಮೆಂಟು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಇದರ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಶನ್ ಒಂದನ್ನು 2006 ತಗೊಂಡು ಬಂತು. ಈ ನೋಟಿಫಿಕೇಶನ್ ಅಡಿಯಲ್ಲಿರುವಂಥ ಕೆಲವೊಂದು ಪ್ರಾವಿಷನ್ಸ್ಗಳು ಅಂತಂದರೆ, ಮೊದಲನೆಯದಾಗಿ ಕೆಲವೊಂದು ಪ್ರಾಜೆಕ್ಟ್ಗಳಿಗೆ ಪ್ರಿಯೋರ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಬೇಕು. ಅಂದರೆ ಆ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಈ ಕ್ಲಿಯರೆನ್ಸಸ್ಸನ್ನು ಆ ಪ್ರಾಜೆಕ್ಟಿನ ಓನರ್ಸು ಗೌರ್ನಮೆಂಟಿನ ಕಡೆಯಿಂದ ತಗೊಳ್ಬೇಕು. ಆ ಒಂದು ಪರ್ಪಸ್ಸಿಗೋಸ್ಕರ ಇಲ್ಲಿ ಪ್ರಾಜೆಕ್ಟ್ಗಳನ್ನು ಕೆಟಗರಿಗಳಾಗಿ ಡಿವೈಡ್ ಮಾಡುತ್ತೆ ಗೌರ್ನಮೆಂಟು ಈ ಒಂದು ನೋಟಿಫಿಕೇಶನ್ನ ಅಡಿಯಲ್ಲಿ. ಮೊದಲಿಗೆ ಕೆಟಗರಿ ಎ ಪ್ರಾಜೆಕ್ಟ್ಗಳು, ಇವುಗಳಿಂದ ಎನ್ವಿರಾನ್ಮೆಂಟ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಆದ್ದರಿಂದ ಈ ಪ್ರಾಜೆಕ್ಟ್ಗಳನ್ನು ತರಬೇಕು ಅಂತಂದರೆ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯ ಕಡೆಯಿಂದ ಪ್ರಿಯೋರ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ಸನ್ನು ತಗೊಳ್ಬೇಕು. ನಂತರ ಕೆಟಗರಿ ಬಿ ಪ್ರಾಜೆಕ್ಟ್ಗಳು, ಇವುಗಳಿಂದ ಇಂಪ್ಯಾಕ್ಟ್ ಜಾಸ್ತಿ ಏನೂ ಆಗೋದಿಲ್ಲ. ಆದ್ದರಿಂದ ಈ ಪ್ರಾಜೆಕ್ಟ್ಗಳ ವಿಷಯವಾಗಿ ಸ್ಟೇಟ್ ಗೌರ್ನಮೆಂಟಿಂದ, ಸ್ಟೇಟಲ್ಲಿರುವಂಥ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಏನಿರುತ್ತೆ ಅದರಿಂದ ಪ್ರಿಯೋರ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸನ್ನು ತೊಗೊಂಡ್ರೆ ಸಾಕು ಅಂತ ಹೇಳುತ್ತೆ ಈ ನೋಟಿಫಿಕೇಶನು. ಜೊತೆಗೆ ಈ ಕೆಟಗರಿ ಬಿ ಅಡಿಯಲ್ಲಿ B1 ಮತ್ತು B2 ಅಂತ ಎರಡು ಕೆಟಗರಿ ಪ್ರಾಜೆಕ್ಟ್ಗಳನ್ನು ತರಲಾಗುತ್ತೆ. ಈ B2 ಪ್ರಾಜೆಕ್ಟ್ಗಳು ಹೆಚ್ಚು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟನ್ನು ಮಾಡದೇ ಇರುವ ಕಾರಣದಿಂದಾಗಿ ಇಲ್ಲಿ EIA ರಿಪೋರ್ಟ್, ಅಂದರೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಏನೋ ಬೇಕಾಗಿಲ್ಲ, ಸ್ಕ್ರೀನಿಂಗ್ ಮತ್ತು ಸ್ಕೋಪಿಂಗ್ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಈ ನೋಟಿಫಿಕೇಶನ್ ಹೇಳುತ್ತೆ. ಸೊ ಒಟ್ಟಾರೆಯಾಗಿ ಇಲ್ಲಿಯವರೆಗೂ ನಮಗೆ ಅರ್ಥ ಆಗಿದ್ದು ಅಂತಂದರೆ, ಕೆಟಗರಿ ಎ ಅಡಿಯಲ್ಲಿರುವಂಥ ಪ್ರಾಜೆಕ್ಟ್ಗಳು ಯೂನಿಯನ್ ಗೌರ್ನಮೆಂಟಿಂದ ಪ್ರಿಯೋರ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ಸನ್ನು ತೊಗೊಳ್ಬೇಕು. ಸಾಕಷ್ಟು ಟಫ್ ಪ್ರೋಸೆಸ್ ಇದಾಗಿರುತ್ತೆ. ಅದೇ ಕೆಟಗರಿ ಬಿ ಅಲ್ಲಾದರೆ, ಅದರಲ್ಲೂ ಕೆಟಗರಿ B2 ಅಲ್ಲಾದರೆ ಈ ರೀತಿಯ ರಿಪೋರ್ಟ್ ನಮಗೆ ಬೇಕಾಗಿಲ್ಲ, ಪ್ರಿಯೋರ್ ಕ್ಲಿಯರೆನ್ಸಸ್ ಕೂಡ ಬೇಕಾಗಿಲ್ಲ, ಸುಲಭವಾಗಿ ಆ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಬಹುದು. ಈಗ ಗೌರ್ನಮೆಂಟು ಈ 2006 ರಿಲೀಸ್ ಮಾಡಿದ್ದಂಥ EIA ನೋಟಿಫಿಕೇಶನ್ ಇದೆ, ಅದಕ್ಕೆ ಈಗ ಅಂದರೆ 2020 ಒಂದು ಅಮೆಂಡ್ಮೆಂಟನ್ನು ತೊಗೊಂಡು ಬಂತು. ಗೌರ್ನಮೆಂಟ್ ಅಂದರೆ ಯೂನಿಯನ್ ಗೌರ್ನಮೆಂಟ್ ಯೂನಿಲ್ಯಾಟ್ರಲ್ ಆಗಿ ತಾನೇ ಅಮೆಂಡ್ಮೆಂಟನ್ನು ತೊಗೊಂಡು ಬಂತು 16 ಜನವರಿ 2020. ಈ ಅಮೆಂಡ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಈಗಾಗಲೇ ಕೆಟಗರಿ ಎ ಅಡಿಯಲ್ಲಿರುವಂಥ ಆನ್ಶೋರ್ ಮತ್ತು ಆಫ್ಶೋರ್ ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಪ್ರಾಜೆಕ್ಟ್ಗಳು ಏನಿದ್ದಾವೆ ಇವುಗಳನ್ನು B2 ಕೆಟಗರಿಗೆ ಶಿಫ್ಟ್ ಮಾಡ್ತೀವಿ ಅಂತ. ಸೊ ಇದರ ಅರ್ಥ ಏನಾಯಿತು, ಇಲ್ಲಿಯವರೆಗೂ ಆಫ್ಶೋರ್ ಮತ್ತು ಆನ್ಶೋರ್ ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ಗಳು ಕೆಟಗರಿ ಎ ಅಲ್ಲಿ ಇದ್ದ ಕಾರಣದಿಂದಾಗಿ ಪ್ರಿಯೋರ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಬೇಕಾಗಿತ್ತು, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಮಾಡಬೇಕಾಗಿತ್ತು. ಈ ಪ್ರೊಸೀಜರ್ನ ನಂತರವೇ ಅವರು ಎಕ್ಸ್ಪ್ಲೋರೇಷನನ್ನು ಶುರು ಮಾಡಬೇಕಾಗಿತ್ತು. ಆದರೆ ಈಗ ಈ ಪ್ರಾಜೆಕ್ಟ್ಗಳನ್ನು ಕೆಟಗರಿ ಎಯಿಂದ B2 ಶಿಫ್ಟ್ ಮಾಡ್ತಾ ಇರೋದ್ರಿಂದ ಅಮೆಂಡ್ಮೆಂಟಿನ ಮುಖಾಂತರವಾಗಿ ಸೆಂಟ್ರಲ್ ಗೌರ್ಮೆಂಟು ಈ ಪ್ರಾಜೆಕ್ಟ್ಗಳನ್ನು ಕೆಟಗರಿ ಎಯಿಂದ B2 ಶಿಫ್ಟ್ ಮಾಡಿದೆ. ಇದರಿಂದಾಗಿ ಡೈರೆಕ್ಟ್ಲಿ ಇವರು ಎಕ್ಸ್ಪ್ಲೋರೇಷನ್ನ ಶುರು ಮಾಡಿಕೊಳ್ಬಹುದು. ಪ್ರಿಯೋರ್ ಎನ್ವಿರಾನ್ಮೆಂಟಲ್ ಕನ್ಸೆನ್ಸಸ್ಸೂ ಬೇಕಾಗಿಲ್ಲ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟಲ್ಲಿ ಸ್ಕ್ರೀನಿಂಗ್ ಆಗಿರಬಹುದು, ಸ್ಕೋಪಿಂಗ್ ಆಗಿರಬಹುದು, ಎಲ್ಲ ಕಾಂಪ್ಲೆಕ್ಸ್ ಪ್ರೊಸೀಜರ್ಗಳು ಬೇಕಾಗಿಲ್ಲ. ಇದರಿಂದ ಸುಲಭವಾಗಿ ಎಕ್ಸ್ಪ್ಲೋರೇಷನ್ನ ಅವರು ಮಾಡಲಿಕ್ಕೆ ಆಗುತ್ತೆ. ಇದರಿಂದ ನಮ್ಮ ಎನರ್ಜಿ ಸೆಕ್ಯೂರಿಟಿಗೆ ಸಹಾಯ ಆಗುತ್ತೆ ಅನ್ನೋದು ಯೂನಿಯನ್ ಗೌರ್ನಮೆಂಟಿನ ಉದ್ದೇಶ ಆಗಿತ್ತು. ಆದರೆ ಈ ಅಮೆಂಡ್ಮೆಂಟಿನ ಕಾರಣದಿಂದಾಗಿ ಕೆಲವೊಂದು ಏರಿಯಾಗಳಲ್ಲಿ, ಪರ್ಟಿಕ್ಯುಲರ್ಲಿ ಮಾತಾಡೋದಾದರೆ ಕಾವೇರಿ ಡೆಲ್ಟಾವನ್ನೇ ತಗೊಂಡಿದೆ, ಆದರೆ ಈ ಕಾವೇರಿ ಡೆಲ್ಟಾದಲ್ಲಿ ನಮಗೆ ಆಯಿಲ್ ಮತ್ತು ಗ್ಯಾಸ್ ಏನೋ ಸಿಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇದು ಡೆಲ್ಟಾ ಆಗಿರೋದ್ರಿಂದ ಸಾಕಷ್ಟು ಫರ್ಟೈಲ್ ಲ್ಯಾಂಡ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಇಂಪಾರ್ಟೆನ್ಸನ್ನು ಕೂಡ ಹೊಂದಿದೆ. ಅಂದರೆ ಇಲ್ಲಿ ಅಗ್ರಿಕಲ್ಚರ್ ಸಾಕಷ್ಟು ನಡೀತಾ ಇದೆ. ಅಗ್ರಿಕಲ್ಚರ್ ನಡೀತಾ ಇದೆ ಅಂತಂದರೆ ಡೈರೆಕ್ಟ್ಲಿ ನಮ್ಮ ಆಹಾರ ಭದ್ರತೆಗೆ, ಅಂದರೆ ಫುಡ್ ಸೆಕ್ಯೂರಿಟಿಗೆ ಇದು ಕಾಂಟ್ರಿಬ್ಯೂಟನ್ನು ಮಾಡ್ತಾ ಇದೆ. ಅಂದರೆ ಒಂದು ಕಡೆ ನಮ್ಮ ಎನರ್ಜಿ ಸೆಕ್ಯೂರಿಟಿ ಇದೆ, ಇನ್ನೊಂದು ಕಡೆ ಫುಡ್ ಸೆಕ್ಯೂರಿಟಿ ಇದೆ. ಎನರ್ಜಿ ಸೆಕ್ಯೂರಿಟಿ ಬಗ್ಗೆ ಯೂನಿಯನ್ ಗೌರ್ಮೆಂಟ್ ಥಿಂಕ್ ಮಾಡ್ತಾ ಇದೆ, ಫುಡ್ ಸೆಕ್ಯೂರಿಟಿ ಬಗ್ಗೆ ಸ್ಟೇಟ್ ಗೌರ್ಮೆಂಟ್ ಥಿಂಕ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಜನತೆ ಈ ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಪ್ರಾಜೆಕ್ಟ್ಗಳನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಕಾವೇರಿ ಡೆಲ್ಟಾದಲ್ಲಿ ಮೀಥೇನ್, ಕೋಲ್ ಬೆಡೆಡ್ ಮೀಥೇನ್ ಅನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿರೋದಾಗಿರಬಹುದು, ಹೈಡ್ರೋಕಾರ್ಬನ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿರೋದಾಗಿರಬಹುದು, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸಿನ ಪ್ರಾಜೆಕ್ಟ್ಗಳು ಆಗಿರಬಹುದು, ಇವೆಲ್ಲವನ್ನು ಅಪೋಸ್ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಜನತೆ. ಆದ್ದರಿಂದ ಈಗ ಸ್ಟೇಟ್ ಗೌರ್ಮೆಂಟು ಜನತೆಯ ಪರವಾಗಿ ನಿಂತ್ಕೊಂಡು, ಜೊತೆಗೆ ಸ್ಟೇಟ್ ಗೌರ್ಮೆಂಟಿನ ಸ್ಟೇಟ್ ಲಿಸ್ಟಲ್ಲಿ ಅಗ್ರಿಕಲ್ಚರ್ ಸಬ್ಜೆಕ್ಟ್ ಇರೋದ್ರಿಂದ ಈ ಏರಿಯಾದಲ್ಲಿರುವಂಥ ಅಗ್ರಿಕಲ್ಚರನ್ನು ಕಾಪಾಡಲಿಕ್ಕೋಸ್ಕರ ಈಗ ಸ್ಟೇಟ್ ಗೌರ್ಮೆಂಟು ಈ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ನ ತಡೆ ಹಿಡೀಲಿಕ್ಕೋಸ್ಕರ ಒಂದು ಸ್ಟೆಪ್ಪನ್ನು ತಗೊಂಡಿದೆ.
ಸೊ ಮೊದಲನೇ ಪಾಯಿಂಟು ಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ 7th ಶೆಡ್ಯೂಲ್ ಅಲ್ಲಿ ಇರುವಂತಹ ಸ್ಟೇಟ್ ಲಿಸ್ಟ್ ಅಲ್ಲಿರುವಂತಹ ಅಗ್ರಿಕಲ್ಚರ್ ಅನ್ನುವಂಥ ಟಾಪಿಕ್ ಒಂದನ್ನ ಬಳಕೆ ಮಾಡಿಕೊಂಡು ತನ್ನ ಕಡೆಯಿಂದ ಈ ಕಾವೇರಿ ಡೆಲ್ಟಾ ಏರಿಯಾವನ್ನ ಪ್ರೊಟೆಕ್ಟೆಡ್ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂತ ಡಿಕ್ಲೇರ್ ಮಾಡಿದೆ. ಇದರ ಅರ್ಥ ಏನು ಅಂತ ನಾವು ಡಿಸ್ಕಸ್ ಮಾಡೋಣ. ಪ್ರೊಟೆಕ್ಟೆಡ್ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂತಂದ್ರೆ ಆ ಒಂದು ಏರಿಯಾದಲ್ಲಿ ಕೇವಲ ಅಗ್ರಿಕಲ್ಚರ್ ರಿಲೇಟೆಡ್ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ಗಳನ್ನ ಮಾತ್ರನೇ ಪರ್ಮಿಟ್ ಮಾಡಲಾಗುತ್ತೆ, ಬೇರೆ ಯಾವ ಇಂಡಸ್ಟ್ರಿಗಳು ಬರುವ ಹಾಗಿಲ್ಲ. ಇಂಡೈರೆಕ್ಟ್ಲಿ ಹೇಳೋದಾದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ನ ಮಾಡುವ ಹಾಗಿಲ್ಲ. ಇದರ ಮುಖಾಂತರವಾಗಿ ಈ ಕಾವೇರಿ ಡೆಲ್ಟಾ ಏರಿಯಾವನ್ನು ಸ್ಟೇಟ್ ಗವರ್ನಮೆಂಟ್ ಪ್ರೊಟೆಕ್ಟ್ ಮಾಡ್ತಾ ಇದೆ. ಈ ಒಂದು ಸಜೆಷನ್ನ ಈ ಹಿಂದೆ ಸಾಕಷ್ಟು ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್ಗಳು ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್, ಎಂ ಎಸ್ ಸ್ವಾಮಿನಾಥನ್ ಅವರೇ ಹೇಳಿದ್ರು ನಾವು ಕೆಲವೊಂದು ಏರಿಯಾಗಳನ್ನು ಈ ರೀತಿಯಾಗಿ ಪ್ರೊಟೆಕ್ಟೆಡ್ ಝೋನ್ಸ್ಗಳಾಗಿ ಡಿಕ್ಲೇರ್ ಮಾಡಬೇಕು ಅಂತ. ಉತ್ತರಾಖಂಡಲ್ಲಿ ಡಿಕ್ಲೇರ್ ಮಾಡಲಾಗಿದೆ, ಕೇರಳದಲ್ಲಿ ಡಿಕ್ಲೇರ್ ಮಾಡಲಾಗಿದೆ. ಕೇರಳದಲ್ಲಿ ಫಾರ್ ಎಕ್ಸಾಂಪಲ್ ಕುಟ್ಟನಾಡ್ ವೆಟ್ಲ್ಯಾಂಡ್ಸ್ ಅಂತ ಬರ್ತವೆ. ಇಲ್ಲಿರುವಂಥ ಅಗ್ರಿಕಲ್ಚರ್ ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದಿರೋದ್ರಿಂದ ಇದನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಸ್ಟೇಟ್ ಗೌರ್ಮೆಂಟು. ಜೊತೆಗೆ ಯುನೈಟೆಡ್ ನೇಷನ್ಸ್ ಅಡಿಯಲ್ಲಿರುವಂಥ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ತನ್ನಲ್ಲಿರುವಂಥ ಒಂದು ಸ್ಪೆಷಲ್ ಸಿಸ್ಟಮು ಗಿಹಾಸ್ ಅಂತ. ಈ ಸಿಸ್ಟಮಿನ ಅಡಿಯಲ್ಲಿ ಈ ವೆಟ್ಲ್ಯಾಂಡ್ಸ್ ಅಲ್ಲಿ ನಡೀತಾ ಇರುವಂಥ ಅಗ್ರಿಕಲ್ಚರ್ನ ರೆಕಗ್ನೈಸ್ ಮಾಡಿದೆ. ಅಂದರೆ ಒಟ್ಟಾರೆಯಾಗಿ ಲೇಖಕರು ಕೂಡ ಹೇಳ್ತಾ ಇರೋದು ಇಲ್ಲಿ ಸ್ಟೇಟ್ ಗವರ್ನಮೆಂಟ್ಗಳು ಅಗ್ರಿಕಲ್ಚರನ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲಿಂದ ಬೇಕಾಗಿರುವಂಥ ಪಾಯಿಂಟ್ಸ್ಗಳು. ಇದರ ಹಿನ್ನೆಲೆಯಲ್ಲಿ ಅಂದರೆ ಇಲ್ಲಿ ಕಾವೇರಿ ಡೆಲ್ಟಾದ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಕಾವೇರಿ ರಿವರನ್ನು ಪ್ರಿಲಿಮ್ಸಲ್ಲಿ ಟಾರ್ಗೆಟ್ ಮಾಡಬಹುದು. ಆದ್ದರಿಂದ ಕಾವೇರಿ ರಿವರಿನ ಕೆಲವೊಂದು ಟ್ರಿಬ್ಯೂಟರೀಸ್ಗಳನ್ನು ನೋಡೋಣ. ಮೊದಲಿಗೆ ತಲಕಾವೇರಿಯಿಂದ ಹುಟ್ಟಿ ಹರಿದು ಬರುವಂಥ ಈ ಕಾವೇರಿ ನದಿಗೆ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳು ಸೇರಿಕೊಳ್ತವೆ. ಎಲ್ಲಿ ಅಂತಂದರೆ KRS ಡ್ಯಾಮಿನ ಹತ್ತಿರ. ಈ ಹೇಮಾವತಿಗೆ ಯಗಾಚಿ ಅನ್ನುವಂಥ ರಿವರ್ ಕೂಡ ಸೇರಿಕೊಳ್ಳುತ್ತೆ. ಸೊ ಮೊದಲಿಗೆ ಹೇಮಾವತಿ ಅನ್ನುವಂಥ ಟ್ರಿಬ್ಯೂಟ್ರಿ ಬರುತ್ತೆ, ಲಕ್ಷ್ಮಣ ತೀರ್ಥ ಅನ್ನುವಂಥ ಟ್ರಿಬ್ಯೂಟ್ರಿ ಬರುತ್ತೆ, ನಂತರ ಕಬಿನಿ ಬರುತ್ತೆ, ನಂತರ ಸುವರ್ಣವತಿ ಬರುತ್ತೆ, ನಂತರ ನಮಗೆ ಸಿಗೋದು ಹೊಗೆನಕಲ್ ಫಾಲ್ಸು, ನಂತರ ನಮಗೆ ಬರೋದು ಶಿಂಷಾ ಅನ್ನುವಂಥ ಟ್ರಿಬ್ಯೂಟ್ರಿ, ನಂತರ ಅರ್ಕಾವತಿ, ನಂತರ ಚೌರಾಯ ಅನ್ನೋದು. ಇಲ್ಲಿ ನಮಗೆ ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡರ್ ಬರುತ್ತೆ. ನಂತರ ನಮಗೆ ತಮಿಳುನಾಡಿನಲ್ಲಿ ಈ ಸ್ಟ್ಯಾನ್ಲೆ ರಿಸರ್ವಾಯರ್ ಬರುತ್ತೆ, ಇದನ್ನೇ ನಾವು ಮೆತ್ತೂರ್ ಡ್ಯಾಮ್ ಅಂತ ಕರಿತೀವಿ. ನಂತರ ನೋಯಿಲ್ ಬರುತ್ತೆ, ಅಮರಾವತಿ ಬರುತ್ತೆ, ಷಣ್ಮುಕ್ತ ಬರುತ್ತೆ, ನಂತರ ನನ್ಗಂತಿ ಬರುತ್ತೆ, ನಂತರ ಕೊಲ್ಲಿ ಡ್ಯಾಮ್ ಮತ್ತು ಇತರ ಸಣ್ಣ ಸಣ್ಣ ಟ್ರಿಬ್ಯೂಟ್ರಿಗಳು ಮತ್ತು ಡಿಸ್ಟ್ರಿಬ್ಯೂಟ್ರೀಸ್ಗಳು ಬರ್ತವೆ. ಇಲ್ಲಿ ಟ್ರಿಬ್ಯೂಟ್ರೀಸ್ಗಳು ಅಂತಂದ್ರೆ ಬೇರೆ ಕಡೆಯಿಂದ ನೀರನ್ನು ತಗೊಂಡು ಬಂದು ನದಿಗೆ ಸೇರುವಂತ ಉಪನದಿಗಳು. ಅದೇ ಡಿಸ್ಟ್ರಿಬ್ಯೂಟ್ರೀಸ್ಗಳು ಅಂತಂದ್ರೆ ಈ ಮೇನ್ ನದಿ ಏನಿದೆ ಈ ನದಿಯಿಂದ ನೀರನ್ನು ತಗೊಂಡು ಬೇರೆ ಕಡೆಗೆ ಹೋಗೋದು. ಫಾರ್ ಎಕ್ಸಾಂಪಲ್, ಈಗ ಕಾವೇರಿ ನದಿ ಹರಿದು ಬಂದು ಬೇ ಆಫ್ ಬೆಂಗಾಲ್ಗೆ ಸೇರುವಂತ ಸಂದರ್ಭದಲ್ಲಿ ಇಲ್ಲಿ ಸ್ಲೋಪ್ ಕಡಿಮೆ ಇರುವ ಕಾರಣದಿಂದಾಗಿ ತಾನು ಡಿಸ್ಟ್ರಿಬ್ಯೂಟ್ರೀಸ್ ಆಗಿ ಹರಡಿಕೊಳ್ಳುತ್ತೆ. ಅಂದ್ರೆ ಈ ಮೂಲ ನದಿ ಏನಿದೆ ಇಲ್ಲಿಂದ ನೀರನ್ನು ತಗೊಂಡು ಸಮುದ್ರಕ್ಕೆ ಸೇರ್ಕೊಳ್ತವೆ. ಆದ್ದರಿಂದನೇ ಇವುಗಳನ್ನು ನಾವು ಡಿಸ್ಟ್ರಿಬ್ಯೂಟ್ರೀಸ್ ಅಂತ ಕರಿತೀವಿ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ಅನಾಲಿಸಿಸ್. ಕೊನೆಯಲ್ಲಿ ಇಲ್ಲಿ ಕಾವೇರಿ ಡೆಲ್ಟಾ ಅಂತ ಹೇಳಿರೋದ್ರಿಂದ ಕಾವೇರಿ ಡೆಲ್ಟಾದಲ್ಲಿರುವಂತಹ ಕೆಲವೊಂದು ಸ್ಥಳಗಳನ್ನು ನೆನ್ಪಿಟ್ಕೊಳ್ಬೇಕು. ಮೊದಲನೆಯದಾಗಿ ನಾಗಪಟ್ಟಿನಂ, ವೆರಿ ಇಂಪಾರ್ಟೆಂಟ್, ಇದನ್ನೇ ಟಾರ್ಗೆಟ್ ಮಾಡಿ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ನಾಗಪಟ್ಟಿನಂ ಕಾವೇರಿ ಡೆಲ್ಟಾದಲ್ಲಿರುವಂತಹ ಒಂದು ಏರಿಯಾ ಅಂತ ಕೇಳಬಹುದು, ಹೌದು. ನಂತರ ಕರೈಕಾಲ್ ಪುದುಚೇರಿಗೆ ಬಿಲಾಂಗ್ ಆಗಿರುವಂಥದ್ದು, ನಂತರ ತಿರುವಾರೂರ್, ನಂತರ ತಂಜಾವೂರ್ ಮತ್ತು ತಿರುಚಿರಾಪಲ್ಲಿ, ಇಷ್ಟು ನಿಮಗೆ ನೆನಪಿರಬೇಕು. ನಂತರ ಇವತ್ತಿನ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಲು CMS ಕನ್ವೆನ್ಷನ್. ಮೊದಲಿಗೆ ಬೇಸಿಕ್ಸ್ ಅನ್ನು ನೋಡೋಣ, ನಂತರ ಆರ್ಟಿಕಲ್ಗೆ ಬರೋಣ. ಮೊದಲಿಗೆ ಈ ಕನ್ವೆನ್ಷನ್ನ ಪೂರ್ತಿ ಹೆಸರು ಬಂದು ಕನ್ವೆನ್ಷನ್ ಆನ್ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಷೀಸ್ ಆಫ್ ವೈಲ್ಡ್ ಅನಿಮಲ್ಸ್ ಅಂತ. ಇದನ್ನು ಸಹಿ ಮಾಡಿದ್ದು 1979 UNEP ಅಡಿಯಲ್ಲಿ, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮಿನ ಅಡಿಯಲ್ಲಿ 1979 ಸಹಿ ಮಾಡಲಾಗುತ್ತೆ. ಇದು ಎಫೆಕ್ಟಿವ್ ಆಗಿ ಬಂದಿದ್ದು, ಕಾರ್ಯಗತವಾಗಿದ್ದು 1983. ಈ ಕನ್ವೆನ್ಷನ್ನ ಬೋನ್ ಕನ್ವೆನ್ಷನ್ ಅಂತ ಕೂಡ ಕರೀತಾರೆ. ಸೊ CMS ಕನ್ವೆನ್ಷನ್ ಅಂದ್ರೂ ಒಂದೇ, ಬೋನ್ ಕನ್ವೆನ್ಷನ್ ಅಂದ್ರೂ ಒಂದೇ, ನೀವು ಕನ್ಫ್ಯೂಸ್ ಆಗಬಾರದು. ಈ ಕನ್ವೆನ್ಷನ್ನ ಉದ್ದೇಶ ಏನು ಅಂತಂದ್ರೆ ಟೆರೆಸ್ಟ್ರಿಯಲ್, ಅಕ್ವಾಟಿಕ್ ಅಥವಾ ಏವಿಯನ್ ಮೈಗ್ರೇಟರಿ ಸ್ಪೀಷೀಸ್ ಅಂತ ಏನಿದಾವೆ ಅವುಗಳ ರೇಂಜ್ನ ಅಕ್ರಾಸ್ ಆಗಿ ನಾವು ಕನ್ಸರ್ವ್ ಮಾಡಬೇಕು. ಇದರ ಅರ್ಥ ಏನು ಅಂತಂದ್ರೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತವೆ, ಕಾರಣ ಏನಾದರೂ ಆಗಿರಬಹುದು. ಫಾರ್ ಎಕ್ಸಾಂಪಲ್, ಕೆಲವೊಂದು ಪ್ರಾಣಿ ಪಕ್ಷಿಗಳು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತವೆ. ಕೆಲವೊಂದು ಪ್ರಾಣಿ ಪಕ್ಷಿಗಳು ಟೆಂಪರೇಚರ್ ತುಂಬಾ ಕಡಿಮೆ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಆರ್ಕ್ಟಿಕ್ ರೇಂಜ್ ಅಲ್ಲಿ ಸಾಕಷ್ಟು ಕಡಿಮೆ ಟೆಂಪರೇಚರ್ ಆಗೋದ್ರಿಂದ ಚಳಿಗಾಲದ ಸಂದರ್ಭದಲ್ಲಿ ಈ ಪ್ರದೇಶಗಳನ್ನ ಬಿಟ್ಟು ಇಲ್ಲಿರುವಂತಹ ಪಕ್ಷಿಗಳು ಇಂಡಿಯಾದಂತ ದೇಶಗಳಿಗೆ ವಲಸೆ ಬರ್ತವೆ ಟೆಂಪರರಿಲಿ. ಈ ರೀತಿಯಾಗಿ ಮೈಗ್ರೇಟರಿ ಸ್ಪೀಷೀಸ್ ಅಂತ ಏನಿದಾವೆ ಅವುಗಳು ಟೆರೆಸ್ಟ್ರಿಯಲ್ ಏರಿಯಾದಲ್ಲಿ ಭೂ ಪ್ರದೇಶದ ಮೇಲಾದರೂ ವಲಸೆಯನ್ನ ಮಾಡ್ತಾ ಇರಲಿ, ಅಕ್ವಾಟಿಕ್ ಅನಿಮಲ್ಸ್ ಆದರೂ ಆಗಿರಬಹುದು. ಫಾರ್ ಎಕ್ಸಾಂಪಲ್, ಕೆಲವೊಂದು ಮೀನುಗಳು ಕೂಡ ಮೈಗ್ರೇಷನ್ ಅನ್ನ ಮಾಡ್ತವೆ, ಅಂತ ಅಕ್ವಾಟಿಕ್ ಅನಿಮಲ್ಸ್ಗಳಾದರೂ ಆಗಿರಬಹುದು ಅಥವಾ ಪಕ್ಷಿಗಳಾದರೂ ಆಗಿರಬಹುದು. ಒಟ್ಟಾರೆಯಾಗಿ ಮೈಗ್ರೇಟರಿ ಸ್ಪೀಷೀಸ್ಗಳನ್ನ ಅವುಗಳ ರೇಂಜ್ನ ಅಕ್ರಾಸ್ ಆಗಿ ನಾವು ಕನ್ಸರ್ವ್ ಮಾಡಬೇಕು, ಸಂರಕ್ಷಣೆಯನ್ನ ಮಾಡಬೇಕು. ಇಲ್ಲಿ ರೇಂಜ್ ಅಂತಂದ್ರೆ ಯಾವ ಪ್ರದೇಶದಿಂದ ಅವು ಯಾವ ಪ್ರದೇಶಕ್ಕೆ ಹೋಗ್ತಾ ಇದ್ದೇವೆ, ಈ ಎಂಟೈರ್
ಪ್ರದೇಶ ಏನಿದೆ, ವಲಯ ಏನಿದೆ, ಇದನ್ನು ನಾವು ರೇಂಜ್ ಅಂತ ಕರಿತೀವಿ. ಎಂಟೈರ್ ರೇಂಜಲ್ಲಿ ನಾವು ಆ ಒಂದು ಸ್ಪೀಷೀಸನ್ನು ಸಂರಕ್ಷಣೆ ಮಾಡಬೇಕು. ಯಾಕೆ ಅಂತಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ಸ್ಪೀಷೀಸನ್ನು ನಡುವೆಯೇ ನಾಶ ಮಾಡಬಹುದು ಅದಕ್ಕೋಸ್ಕರ. ಆದ್ದರಿಂದ ಎಂಟೈರ್ ರೇಂಜಲ್ಲಿ ಈ ಮೈಗ್ರೇಟರಿ ಸ್ಪೀಷೀಸ್ಗಳನ್ನು ಕನ್ಸರ್ವ್ ಮಾಡಬೇಕು ಅಂತ ಹೇಳುತ್ತೆ ಈ ಕನ್ವೆನ್ಷನ್. ಈ ಕನ್ವೆನ್ಷನ್ನ ಉದ್ದೇಶ ಗೊತ್ತಾಯಿತು. ಈ ಕನ್ಸರ್ವೇಷನ್ಗೋಸ್ಕರ ಈ ಕನ್ವೆನ್ಷನ್ ಅಡಿಯಲ್ಲಿ ಎರಡು ಅಪೆಂಡಿಕ್ಸ್ಗಳನ್ನು ತರಲಾಗಿದೆ. ಅಪೆಂಡಿಕ್ಸ್ ಒನ್ನು, ಯಾವ ಪ್ರಾಣಿ ಪಕ್ಷಿಗಳು ಸಾಕಷ್ಟು ಎಂಡೇಂಜರ್ಡ್ ಆಗಿದವೋ, ಅಳಿವಿನ ಅಂಚಿನಲ್ಲಿ ಇದವೋ, ಆ ಮೈಗ್ರೇಟರಿ ಸ್ಪೀಷೀಸ್ಗಳನ್ನು ಈ ಲಿಸ್ಟಲ್ಲಿ ಹಾಕಿ ಕನ್ಸರ್ವ್ ಮಾಡಲಾಗುತ್ತೆ. ಯಾವ ಪ್ರಾಣಿಗಳು ಈಗಾಗಲೇ ಎಕ್ಸ್ಟಿಂಕ್ಷನ್ನ ಡೇಂಜರಲ್ಲಿ ಇದವೋ ಅವುಗಳನ್ನು ಕನ್ಸರ್ವ್ ಮಾಡಲಿಕ್ಕೋಸ್ಕರ ಈ ಅಪೆಂಡಿಕ್ಸ್ ಒನ್ನಲ್ಲಿ ಹಾಕಲಾಗುತ್ತೆ, ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನು ತಗೊಳ್ಳಲಾಗುತ್ತೆ. ನಂತರ ಅಪೆಂಡಿಕ್ಸ್ ಟೂ ಅಡಿಯಲ್ಲಿ ಈಗಾಗಲೇ ಅವುಗಳಿಗೆ ಅನ್ಫೇವರಬಲ್ ಕಂಡೀಷನ್ಸು ಬಂದಿವೆ, ಅಂದರೆ ಅವುಗಳನ್ನು ಕನ್ಸರ್ವ್ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ, ಅವುಗಳನ್ನು ನ್ಯಾಚುರಲಿ ಜೀವಿಸಲಿಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಈ ಅಪೆಂಡಿಕ್ಸ್ಗೆ ಹಾಕಿ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ. ಸೊ ಅಪೆಂಡಿಕ್ಸ್ ಒನ್ನಲ್ಲೇ ಹೈಯೆಸ್ಟ್ ಪ್ರೊಟೆಕ್ಷನ್ ಸಿಗೋದು, ಇದು ನಿಮಗೆ ನೆನಪಿರಬೇಕು. ನಂತರ ಈ ಅಪೆಂಡಿಕ್ಸ್ಗಳಲ್ಲಿ ಹಾಕಿದಾಗ ಯಾವ ರೀತಿಯ ಪ್ರೊಟೆಕ್ಷನ್ ಸಿಗುತ್ತೆ ಅಂತಂದರೆ, ಮೊದಲಿಗೆ ಅಪೆಂಡಿಕ್ಸ್ ಒನ್ನಲ್ಲಿರುವಂಥ ಮೈಗ್ರೇಟರಿ ಸ್ಪೀಷೀಸ್ಗಳಿಗೆ ಈ ಕನ್ವೆನ್ಷನಲ್ಲಿ ಪಾರ್ಟಿಗಳು ಆಗಿರೋದು, ಫಾರ್ ಎಕ್ಸಾಂಪಲ್ ಇಂಡಿಯಾ ಕೂಡ ಪಾರ್ಟಿ, ಎಲ್ಲ ಪಾರ್ಟಿಗಳು ಏನು ಮಾಡಬೇಕು ಅಂತಂದರೆ ಈ ಪ್ರಾಣಿ ಪಕ್ಷಿಗಳನ್ನು ಕನ್ಸರ್ವ್ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಜೊತೆಗೆ ಈ ಪ್ರಾಣಿ ಪಕ್ಷಿಗಳ ಮೇಲೆ ಅಡ್ವರ್ಸ್ ಎಫೆಕ್ಟನ್ನು ಮಾಡುವಂಥ ಕಾರ್ಯಗಳು ಏನಾದರೂ ಇದ್ದಿದ್ದೆ ಆದರೆ ಆ ಕಾರ್ಯಗಳನ್ನು ಕಂಪ್ಲೀಟ್ಲಿ ತೆಗೆದುಹಾಕಬೇಕು ಅಥವಾ ಪ್ರಿವೆಂಟ್ ಮಾಡಬೇಕು, ಎಲ್ಲ ಮಾತುಗಳನ್ನು ಈ ಕನ್ವೆನ್ಷನ್ ಹೇಳುತ್ತೆ. ನಂತರ ಯಾವ ಯಾವ ಫ್ಯಾಕ್ಟರ್ಸ್ಗಳು ಈ ಮೈಗ್ರೇಟರಿ ಸ್ಪೀಷೀಸಿನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರ್ತಾ ಇದ್ದವೋ, ಈ ಮೈಗ್ರೇಟರಿ ಸ್ಪೀಷೀಸ್ಗಳು ಅಳಿವಿನ ಅಂಚಿಗೆ ಹೋಗುವ ಹಾಗೆ ತಳ್ತಾ ಇದ್ದವೋ, ಆ ಫ್ಯಾಕ್ಟರ್ಸ್ಗಳನ್ನು ಕೂಡ ಕಡಿಮೆ ಮಾಡಬೇಕು, ಇನ್ಕ್ಲೂಡಿಂಗ್ ಎಕ್ಸಾಟಿಕ್ ಸ್ಪೀಷೀಸ್ ಅಂತ ಹೇಳ್ತಾ ಇದೆ ಈ ಕನ್ವೆನ್ಷನ್. ಅಂದರೆ ಒಂದು ಎಕೋಸಿಸ್ಟಮ್ನಲ್ಲಿರುವಂಥ ಒಂದು ಮೈಗ್ರೇಟರಿ ಸ್ಪೀಷೀಸ್ ಏನಿದೆ, ಈ ಸ್ಪೀಷೀಸಿನ ಮೇಲೆ ಹೊರಗಡೆಯಿಂದ ಬೇರೆ ಎಕೋಸಿಸ್ಟಮಿಂದ ಬಂದಿರುವಂಥ ಒಂದು ಪ್ರಾಣಿ ಅಥವಾ ಪಕ್ಷಿ ಇದರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರ್ತಾ ಇರಬಹುದು. ಆದ್ದರಿಂದ ಎಕ್ಸಾಟಿಕ್ ಸ್ಪೀಷೀಸ್ ಏನಿದ್ದಾವೆ ಅವುಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಮಾತನ್ನು ಈ ಕನ್ವೆನ್ಷನ್ ಹೇಳುತ್ತೆ. ನಂತರ ಇದೇ ಕನ್ವೆನ್ಷನ್ ಕೆಲವೊಂದು ಎಕ್ಸೆಪ್ಷನ್ ಕಂಡೀಷನ್ಸ್ಗಳನ್ನು ಕೊಡುತ್ತೆ. ಅಂತಂದರೆ ಎಲ್ಲ ಸ್ಟೆಪ್ಸ್ಗಳನ್ನು ತಗೊಳ್ತಿರ್ಬೇಕಾದ್ರೆ ಕೆಲವೊಂದು ಎಕ್ಸೆಪ್ಷನ್ಸ್ಗಳು ಅಂತಂದರೆ ಸೈಂಟಿಫಿಕ್ ಪರ್ಪಸ್ಗೋಸ್ಕರ ಈ ಕನ್ವೆನ್ಷನಲ್ಲಿ ಎಕ್ಸೆಪ್ಷನ್ಸ್ಗಳನ್ನು ಕೊಡಬಹುದು. ನಂತರ ಅದೇ ಪ್ರಾಣಿ ಪಕ್ಷಿ ಅಂದರೆ ಮೈಗ್ರೇಟರಿ ಸ್ಪೀಷೀಸನ್ನೇ ಅದರ ಪ್ರೊಪಗೇಷನ್ನ ಮಾಡಲಿಕ್ಕೋಸ್ಕರ, ಅದರ ಪಾಪ್ಯುಲೇಷನ್ನ ಜಾಸ್ತಿ ಮಾಡಲಿಕ್ಕೋಸ್ಕರ ಎಫರ್ಟ್ಸನ್ನು ತಗೊಳ್ತಿದ್ರೆ ಅದಕ್ಕೆ ಎಕ್ಸೆಪ್ಷನ್ನ ಕೊಡಲಾಗುತ್ತೆ. ನಂತರ ಆ ಒಂದು ಮೈಗ್ರೇಟರಿ ಸ್ಪೀಷೀಸನ್ನು ಯಾವುದಾದ್ರೂ ಟ್ರೆಡಿಷನಲ್ ಯೂಸರ್ಸು ಬಳಕೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಬಳಕೆಗೋಸ್ಕರ ಎಕ್ಸೆಪ್ಷನ್ನ ಕೊಡಲಾಗಿದೆ. ನಂತರ ಎಕ್ಸ್ಟ್ರಾಡಿನರಿ ಸರ್ಕಮ್ಸ್ಟಾನ್ಸಸ್ಗಳಲ್ಲಿ ಕೂಡ ಈ ಕನ್ವೆನ್ಷನಲ್ಲಿರುವಂಥ ಕಂಡೀಷನ್ಸ್ಗಳನ್ನು ವೈಲೇಟ್ ಮಾಡಬಹುದು ಅಂತ ಈ ಕನ್ವೆನ್ಷನ್ ಹೇಳುತ್ತೆ. ಸೊ ಒಟ್ಟಾರೆಯಾಗಿ ಈ ಕನ್ವೆನ್ಷನ್ ಬಗ್ಗೆ ನಮಗೆ ಗೊತ್ತಾಯಿತು. ಈಗ ನಾವು ಆರ್ಟಿಕಲ್ಗೆ ಬರೋಣ. ಆರ್ಟಿಕಲ್ ಹೇಳ್ತಾ ಇದೆ, ಈ ಕನ್ವೆನ್ಷನ್ ಅಡಿಯಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 13ನೇ ಕಾನ್ಫರೆನ್ಸು ಈಗ ಇಂಡಿಯಾದಲ್ಲಿ ಗಾಂಧಿನಗರಲ್ಲಿ ನಡೆಯೋದಿದೆ ಅಂತ. ಮೊಟ್ಟ ಮೊದಲನೆಯ ಬಾರಿಗೆ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಷೀಸಿನ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇಂಡಿಯಾದಲ್ಲಿ ನಡೀತಾ ಇರೋದು. ಈ ಕನ್ವೆನ್ಷನಲ್ಲಿ ಈಗಾಗಲೇ 12 ಬಾರಿ ಕಾನ್ಫರೆನ್ಸಸ್ಗಳು ಆಗಿದ್ದಾವೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಂದರೆ ಈ ಕನ್ವೆನ್ಷನಲ್ಲಿ ಭಾಗಿಯಾಗಿರುವಂಥ ಎಲ್ಲ ದೇಶಗಳು ಒಂದು ಕಡೆ ಸಮ್ಮೇಳನವನ್ನು ಮಾಡ್ತಾರೆ. ಆ ಸಮ್ಮೇಳನವನ್ನೇ ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಥವಾ COP ಅಂತ ಕರಿತೀವಿ. ಈಗ ಆಗ್ತಾ ಇರೋದು 13ನೇ ಸಮ್ಮೇಳನ ಆಗಿರೋದ್ರಿಂದ COP 13 ಅಂತ ಕರಿತೀವಿ. CMS-ನ COP 13 ಈಗ ಸದ್ಯಕ್ಕೆ ಪ್ಲಾನ್ ಆಗಿರೋದು ಇಂಡಿಯಾದ ಗಾಂಧಿನಗರಲ್ಲಿ ನಡೀಬೇಕು February 17th ಅಂತ. ಸೊ ಇದರ ಹಿನ್ನೆಲೆಯಲ್ಲಿ ಇಂಡಿಯಾ COP 13 ತಾನೇ ಹೋಸ್ಟ್ ಮಾಡ್ತಾ ಇರೋದ್ರಿಂದ ಮತ್ತು ನೆಕ್ಸ್ಟ್ 3 ಇಯರ್ಸ್ ವರೆಗೂ ಈ CMS ಕನ್ವೆನ್ಷನ್ನ ಅಧ್ಯಕ್ಷತೆಯನ್ನು ತಾನು ವಹಿಸಿಕೊಂಡಿರೋದ್ರಿಂದ ಇದರ ಹಿನ್ನೆಲೆಯಲ್ಲಿ ಇಂಡಿಯಾ ತನ್ನ ಕಡೆಯಿಂದ 2 ಸ್ಪೀಷೀಸ್ಗಳನ್ನು ಈ ಕನ್ವೆನ್ಷನ್ ಅಡಿಯಲ್ಲಿ Appendix 1 ಶಿಫ್ಟ್ ಮಾಡ್ತಾ ಇದೆ. Appendix 1 ಅಂತಂದರೆ ಹೈಯೆಸ್ಟ್ ಪ್ರೊಟೆಕ್ಷನ್ ಸಿಗುತ್ತೆ ಆ ಪ್ರಾಣಿ ಅಥವಾ ಪಕ್ಷಿಗೆ. ಆದ್ದರಿಂದನೇ ಈಗ ಇಂಡಿಯಾದ ಕಡೆಯಿಂದ ಏಷ್ಯನ್ ಎಲಿಫೆಂಟ್ ಮತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ಈ COP 13 ಸಂದರ್ಭದಲ್ಲಿ Appendix 1 ಆ್ಯಡ್ ಮಾಡಬಹುದು ಅನ್ನುವಂಥ ಸುದ್ದಿ ಇದೆ. ಇದರ ಹಿನ್ನೆಲೆಯಲ್ಲಿ ನಾವೀಗ ಏಷ್ಯನ್ ಎಲಿಫೆಂಟ್ ಮತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ಗಳನ್ನು ನೋಡಬೇಕು. ಮೊದಲಿಗೆ ಏಷ್ಯನ್ ಎಲಿಫೆಂಟ್ ಪ್ರಾಣಿ IUCN ಅಡಿಯಲ್ಲಿ ಎಂಡೇಂಜರ್ ಸ್ಟೇಟಸ್ಸನ್ನು ಹೊಂದಿದೆ ಮತ್ತು ಸೈಟ್ಸ್ ಅನ್ನುವಂಥ ಕನ್ವೆನ್ಷನ್ನ ಅಡಿಯಲ್ಲಿ ಇದಕ್ಕೆ Appendix 1 ಅಡಿಯಲ್ಲಿ ಪ್ರೊಟೆಕ್ಷನ್ನ ಕೊಡಲಾಗ್ತಾ ಇದೆ. ನಂತರ ಇಂಡಿಯಾ ಸ್ಪೆಸಿಫಿಕ್ ಆಗಿ ಮಾತಾಡೋದಾದರೆ ನಮ್ಮಲ್ಲಿರುವಂಥ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ Schedule 1 ಅಡಿಯಲ್ಲಿ ಇದಕ್ಕೆ ಪ್ರೊಟೆಕ್ಷನ್ನ ಕೊಡಲಾಗ್ತಾ ಇದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ Schedule 1 ಹೈಯೆಸ್ಟ್ ಪ್ರೊಟೆಕ್ಷನ್ನ ಕೊಡಲಾಗುತ್ತೆ. ಆದ್ದರಿಂದ ಏಷ್ಯನ್ ಎಲಿಫೆಂಟ್ಗೆ ನಾವೀಗ ಹೈಯೆಸ್ಟ್ ಪ್ರೊಟೆಕ್ಷನ್ನ ಕೊಡ್ತಾ ಇದ್ದೀವಿ. ನಂತರ ಇದರ ಸಂರಕ್ಷಣೆಗೋಸ್ಕರನೇ ಪ್ರಾಜೆಕ್ಟ್ ಎಲಿಫೆಂಟನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಈ ಪ್ರಾಜೆಕ್ಟ್ ಎಲಿಫೆಂಟಿನ ಅಡಿಯಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಸೆನ್ಸಸ್ ಒಂದನ್ನು ತೊಗೊಂಡು ಬರ್ತೀವಿ. 2017 ಸೆನ್ಸಸ್ಸಿನ ಪ್ರಕಾರವಾಗಿ ಇಂಡಿಯಾದಲ್ಲಿ ಅರೌಂಡ್ 30,000 ಏಷ್ಯನ್ ಎಲಿಫೆಂಟ್ಗಳು ಇದ್ದಾವೆ. ಜೊತೆಗೆ ಈ ಪ್ರಾಣಿಯನ್ನು ನಾವು ಹೆರಿಟೇಜ್ ಆನಿಮಲ್ ಆಗಿ ಡಿಕ್ಲೇರ್ ಮಾಡಿದ್ದೀವಿ. ಈ ಏಷ್ಯನ್ ಎಲಿಫೆಂಟಿನ ರೇಂಜನ್ನು ನೀವು ನೋಡಿದ್ರೆ ಎಂಟೈರ್ ಸೌತ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡುಬರುವಂಥ ಪ್ರಾಣಿ ಇದಾಗಿದೆ.
ಇಂಡಿಯಾ ಸ್ಪೆಸಿಫಿಕ್ ಆಗಿ ಮಾತಾಡೋದ್ರೆ ವೆಸ್ಟರ್ನ್ ಘಾಟ್ ಬೆಲ್ಟ್ ಅಲ್ಲಿ ನಮಗೆ ಕಂಡು ಬರುತ್ತೆ ಈ ಪ್ರಾಣಿ. ನಂತರ ಈಸ್ಟರ್ನ್ ಇಂಡಿಯಾದಲ್ಲಿ ಈ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಏನಿದೆ ಈ ಏರಿಯಾದಲ್ಲಿ ಒಂದು ಬೆಲ್ಟ್ ಕಂಡು ಬರುತ್ತೆ. ನಂತರ ಈ ತರೈ ರೀಜನ್ ಅಲ್ಲಿ ಒಂದು ಬೆಲ್ಟ್ ಕಂಡು ಬರುತ್ತೆ. ನಂತರ ಇಲ್ಲಿರುವಂತಹ ನಾರ್ತ್ ಈಸ್ಟರ್ನ್ ಇಂಡಿಯಾ ಮತ್ತು ಈಸ್ಟರ್ನ್ ಹಿಮಾಲಯಸ್ ಅಂತ ಏನಿದೆ ಈ ಎಲ್ಲ ಪೂರ್ವಾಂಚಲ್ ಹಿಮಾಲಯಸ್ ಎಲ್ಲ ಏರಿಯಾದಲ್ಲಿ ನಮಗೆ ಏಷ್ಯಾಟಿಕ್ ಎಲಿಫೆಂಟ್ ಕಂಡು ಬರುತ್ತೆ. ಇಷ್ಟು ನಮಗೆ ಬೇಸಿಕ್ ಡೀಟೇಲ್ಸ್ ನೆನಪಿರಬೇಕು ಏಷ್ಯನ್ ಎಲಿಫೆಂಟಿನ ಬಗ್ಗೆ. ಈಗ ನಾವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ನೋಡಬೇಕು. ಇದು IUCN ನ ಅಡಿಯಲ್ಲಿ ಕ್ರಿಟಿಕಲಿ ಎಂಡೇಂಜರ್ ಸ್ಟೇಟಸ್ ಅನ್ನು ಹೊಂದಿದೆ. ಇದನ್ನು ಕೂಡ ಸೈಟ್ಸ್ ಅಡಿಯಲ್ಲಿ ನಾವು ಅಪೆಂಡಿಕ್ಸ್ 1 ಅಡಿಯಲ್ಲಿ ಪ್ರೊಟೆಕ್ಷನ್ ಅನ್ನು ಕೊಡ್ತಾ ಇದ್ದೀವಿ. ನಂತರ ಇಂಡಿಯಾ ಸ್ಪೆಸಿಫಿಕ್ ಆಗಿ ಮಾತಾಡಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಶೆಡ್ಯೂಲ್ 1 ಅಡಿಯಲ್ಲಿ ಪ್ರೊಟೆಕ್ಷನ್ ಅನ್ನು ಕೊಡಲಾಗ್ತಾ ಇದೆ. ನಂತರ ಒಂದು ಕಾಲದಲ್ಲಿ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಹುಲ್ಲುಗಾವಲು ಇದೆಯೋ ಅಲ್ಲೆಲ್ಲ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇತ್ತು. ಆದರೆ ಈಗ ಕೇವಲ 5-6 ರಾಜ್ಯಗಳಲ್ಲಿ ಮಾತ್ರ ಕಂಡು ಬರ್ತಾ ಇದೆ ಈ ಪಕ್ಷಿ. ಫಾರ್ ಎಕ್ಸಾಂಪಲ್ ರಾಜಸ್ಥಾನಲ್ಲಿ, ರಾಜಸ್ಥಾನ ಸ್ಟೇಟ್ ಬರ್ಡ್ ಆಗಿದೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು. ರಾಜಸ್ಥಾನಲ್ಲಿ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರುತ್ತೆ. ನಂತರ ಗುಜರಾತ್ ಅಲ್ಲಿ ಕಚ್ ಬಸ್ಟರ್ಡ್ ಸ್ಯಾಂಕ್ಚುರಿಯಲ್ಲಿ ಕಂಡು ಬರುತ್ತೆ. ನಂತರ ಮಹಾರಾಷ್ಟ್ರದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಸ್ಯಾಂಕ್ಚುರಿಯಲ್ಲಿ ಕಂಡು ಬರುತ್ತೆ. ನಂತರ ಆಂಧ್ರಪ್ರದೇಶದಲ್ಲಿ ರೊಲ್ಲಪಡು ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಕಂಡು ಬರುತ್ತೆ. ನಂತರ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಕಂಡು ಬರುತ್ತೆ. ನಂತರ ಮಧ್ಯಪ್ರದೇಶದ ಕೆಲವೊಂದು ಭಾಗಗಳಲ್ಲಿ ಕಂಡು ಬರುತ್ತೆ. ಆದರೆ ಇಲ್ಲಿ ನೀವು ನೆನ್ಪಿಟ್ಕೊಳ್ಳೇಬೇಕಾಗಿರೋದು ಅಂತಂದ್ರೆ ಸ್ಟೇಟ್ ಬರ್ಡ್ ಆಗಿರೋದು ರಾಜಸ್ಥಾನ ರಾಜ್ಯಕ್ಕೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಸ್ಯಾಂಚುರಿ ಇರೋದು ಮಹಾರಾಷ್ಟ್ರದಲ್ಲಿ. ಈ ಎರಡನ್ನ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ಅನಾಲಿಸಿಸ್. ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದಿದ್ರೆ ಈ ವಾರದಲ್ಲಿ ಸುದ್ದಿಯಲ್ಲಿದ್ದಂತ ಒಂದು ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಟಾಪಿಕ್ ಅಂತಂದ್ರೆ ಗಗನ್ಯಾನ್ ಮಿಷನ್. ಮೊದಲಿಗೆ ಸ್ವಲ್ಪ ಬೇಸಿಕ್ಸ್ ಅನ್ನ ನೋಡೋಣ, ನಂತರ ಆರ್ಟಿಕಲ್ಗೆ ಬರೋಣ. ಮೊದಲಿಗೆ ಗಗನ್ಯಾನ್ ಮಿಷನ್ನ ಇಂಡಿಯಾ ತಗೊಂಡು ಬರ್ತಾ ಇದೆ. ಬೈ 2022 ತನ್ನ ಕಡೆಯಿಂದ ಮಾನವನನ್ನ ಸ್ಪೇಸಿಗೆ ಕಳಿಸಬೇಕು. ಈಗ ಸದ್ಯಕ್ಕೆ ಪ್ಲಾನ್ ಇರೋದು 3 people ಅನ್ನ 7 days ಲೋ ಅರ್ತ್ ಆರ್ಬಿಟ್ಗೆ ಕಳಿಸಬೇಕು ಅನ್ನುವಂಥ ಟಾರ್ಗೆಟ್ ಇದೆ. 2022 ಅನ್ನೇ ನಾವು ಯಾಕೆ ಚೂಸ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ 75th ಸ್ವಾತಂತ್ರ್ಯೋತ್ಸವದ ಸೆಲೆಬ್ರೇಷನ್ ಈ ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಈ ಸಾಧನೆಯನ್ನು ನಾವು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದೀವಿ. ಈಗಾಗಲೇ USSR, USA, ಚೈನಾ ಈ 3 ಮಾನವನನ್ನ ಸ್ಪೇಸಿಗೆ ಕಳಿಸಿದ್ದಾವೆ. ಈಗಾಗಲೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕೆಲಸವನ್ನು ಮಾಡ್ತಾ ಇದೆ. ಸಾಕಷ್ಟು ಮಾನವರನ್ನ ಕಂಡಿದೆ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಈಗ ಇಂಡಿಯಾ ತನ್ನ ಕಡೆಯಿಂದ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿ ಈ ಮಿಷನ್ ಅನ್ನ ಕಳಿಸ್ತಾ ಇದೆ. ಈ ಮಿಷನ್ಗೋಸ್ಕರ ನಾವು ಆಸ್ಟ್ರೋನಾಟ್ಸ್ಗಳನ್ನ ಕಳಿಸಬೇಕು ಅಂತಂದ್ರೆ ಅವರಿಗೆ ಟ್ರೈನಿಂಗ್ ಅನ್ನ ಕೊಡಬೇಕು. ಅದಕ್ಕೋಸ್ಕರ ಇಂಡಿಯನ್ ಏರ್ಫೋರ್ಸಿನ 4 ಪೈಲಟ್ಸ್ಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಸ್ರೋ ಇಂಡಿಯನ್ ಏರ್ಫೋರ್ಸಿನ ಸಹಾಯವನ್ನ, ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ನ ಸಹಾಯವನ್ನ ಮತ್ತು ರಷ್ಯಾ ದೇಶದ ಸಹಾಯವನ್ನ ತಗೊಳ್ತಾ ಇದೆ. ಈಗ ಸದ್ಯಕ್ಕೆ ಇಂಡಿಯಾದ ಕಡೆಯಿಂದ 4 ಇಂಡಿಯನ್ ಏರ್ಫೋರ್ಸ್ ಪೈಲಟ್ಸ್ಗಳು ರಷ್ಯಾ ದೇಶದ ಮಾಸ್ಕೋದಲ್ಲಿರುವಂತಹ ಗೆಗಾರಿಯನ್ ಸೆಂಟರ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆನೇ ಈ ಆರ್ಟಿಕಲ್ ಮಾತಾಡ್ತಾ ಇದೆ. ಜೊತೆಗೆ ಈ ಆರ್ಟಿಕಲ್ ಹೇಳ್ತಾ ಇದೆ ಇಸ್ರೋ ಈಗ ಸದ್ಯಕ್ಕೆ ಸೋಯುಜ್ ಏರ್ಕ್ರಾಫ್ಟ್ ಅನ್ನ ಕೂಡ ಸ್ಟಡಿ ಮಾಡ್ತಾ ಇದೆ ಅಂತ. ಇಲ್ಲಿ ಸೋಯುಜ್ ಸ್ಪೇಸ್ ಕ್ರಾಫ್ಟಿನ ಸ್ಪೆಷಾಲಿಟಿ ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ರೀಚ್ ಆಗುವಂತ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕ್ರೂ ಮೆಂಬರ್ಸ್ ಅನ್ನ, ಮಾನವನನ್ನ ಕೊಂಡೊಯ್ಯುವಂತ ಕೆಪಾಸಿಟಿ ಇರುವಂತ ಒನ್ ಅಂಡ್ ಓನ್ಲಿ ಸ್ಪೇಸ್ ಕ್ರಾಫ್ಟ್ ಇದಾಗಿದೆ. ಈ ಸೋಯುಜ್ ಸ್ಪೇಸ್ ಕ್ರಾಫ್ಟ್ ರಷ್ಯಾ ದೇಶಕ್ಕೆ ಬಿಲಾಂಗ್ ಆಗಿದೆ. ಅದನ್ನ ಈಗ ಇಸ್ರೋ ತನ್ನ ಕಡೆಯಿಂದ ಸ್ಟಡಿ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಸೋಯುಜ್ ಸ್ಪೇಸ್ ಕ್ರಾಫ್ಟ್ ತನ್ನ ಕಡೆಯಿಂದ 3 ಅಸ್ಟ್ರೋನಾಟ್ಸ್ ಗಳನ್ನ ಅಟ್ ಎ ಟೈಮ್ ಕ್ಯಾರಿ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ಡಿಸ್ಕಷನ್. ಇದರ ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಗಳ ಬಗ್ಗೆ ಕೂಡ ಡಿಸ್ಕಷನ್ ಇದೆ. ಇದರ ಬಗ್ಗೆ ಈಗಾಗಲೇ ಡೈಲಿ ನ್ಯೂಸ್ ಅನಾಲಿಸಿಸ್ ಅಲ್ಲಿ ಡಿಸ್ಕಸ್ ಮಾಡಿರೋದ್ರಿಂದ ಮತ್ತೆ ನಾವು ತಗೊಳ್ತಾ ಇಲ್ಲ ಸಮಯದ ಅಭಾವದಿಂದಾಗಿ. ನಂತರ ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದ್ರೆ ಈ ಆರ್ಟಿಕಲ್ಲಿ ಡಾರ್ಕ್ ನೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಿಮಗೆ ಒಂದು ಡೀಪ್ ನೆಟ್ ಅಥವಾ ಡೀಪ್ ವೆಬ್, ಇನ್ನೊಂದು ಡಾರ್ಕ್ ನೆಟ್ ಅಥವಾ ಡಾರ್ಕ್ ವೆಬ್, ಈ ಎರಡು ಪದಗಳ ಅರ್ಥವನ್ನು ತಿಳಿಸಬೇಕು. ಅದಕ್ಕೋಸ್ಕರ ಮಾತ್ರನೇ ಈ ಆರ್ಟಿಕಲ್ ಅನ್ನು ತಗೊಂಡಿರೋದು. ಮೊದಲಿಗೆ ಡೀಪ್ ನೆಟ್ ಅಥವಾ ಡೀಪ್ ವೆಬ್ ಅಂತಂದ್ರೆ ನಮಗೆ ಇಂಟರ್ನೆಟ್ ಸ್ಪೇಸ್ ಅಲ್ಲಿ ನಮಗೆ ಆಕ್ಸೆಸಿಬಿಲಿಟಿ ಇಲ್ಲದೇ ಇರುವಂತಹ ಒಂದು ಏರಿಯಾ. ಈ ಏರಿಯಾಕ್ಕೆ ನಮಗೆ ಆಕ್ಸೆಸಿಬಿಲಿಟಿ ಯಾಕೆ ಕೊಟ್ಟಿರಲ್ಲ ಅಂತಂದ್ರೆ ಈ ಏರಿಯಾಕ್ಕೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಲೇಯರ್ ಅನ್ನು ಕೊಟ್ಟಿರಲಾಗುತ್ತೆ ಅದಕ್ಕೋಸ್ಕರ. ಯಾಕೆಂತಂದ್ರೆ ಈ ಏರಿಯಾದಲ್ಲಿ ಸ್ಟೋರ್ ಆಗಿರುವಂತಹ ಮಾಹಿತಿ ಪರ್ಸನಲ್ ವೆಬ್ಸೈಟ್ಸ್ಗಳು ಆಗಿರಬಹುದು, ಸಾಕಷ್ಟು ಕ್ರಿಟಿಕಲ್ ಇನ್ಫಾರ್ಮೇಶನ್ ಆಗಿರಬಹುದು. ಆದ್ದರಿಂದ ನಾರ್ಮಲಿ ನಾವು ಗೂಗಲ್ ಸರ್ಚ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಇನ್ಫಾರ್ಮೇಶನ್ ಆಕ್ಸೆಸಬಲ್ ಇರೋದಿಲ್ಲ. ಅಂದ್ರೆ ಇಂಟರ್ನೆಟ್ ಸ್ಪೇಸ್ ಅಲ್ಲಿ ಈ ಮಾಹಿತಿ ಇದೆ, ಆದರೆ ನಾವು ಸರ್ಚ್ ಇಂಜಿನ್ಗಳಲ್ಲಿ ಸರ್ಚ್ ಮಾಡಿದಾಗ ಈ ಮಾಹಿತಿ ಜನರಲಿ ಎಲ್ಲರಿಗೂ ಓಪನ್ ಆಗಿ ಇರೋದಿಲ್ಲ. ಆದ್ದರಿಂದನೇ ಇದನ್ನ ಡೀಪ್ ನೆಟ್ ಅಥವಾ ಡೀಪ್ ವೆಬ್ ಅಂತ ಕರೀತಾರೆ. ಇದಕ್ಕೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅನ್ನ ಕೊಡಲಾಗಿರುತ್ತೆ. ಇದನ್ನ ಇಂಡೆಕ್ಸ್ ಮಾಡಿರೋದಿಲ್ಲ. ಇಂಡೆಕ್ಸ್ ಮಾಡಿಲ್ಲ ಅಂತಂದ್ರೆ ನಾವು ಸರ್ಚ್ ಮಾಡಿದಾಗ ನಮಗೆ ವಿಸಿಬಲ್ ಆಗೋದಿಲ್ಲ. ಇದು ಮೊದಲನೇ ಪಾಯಿಂಟ್, ಡೀಪ್ ನೆಟ್ ಅಥವಾ ಡೀಪ್ ವೆಬ್.
ಎರಡನೆಯದು ಡಾರ್ಕ್ ನೆಟ್ ಅಥವಾ ಡಾರ್ಕ್ ವೆಬ್. ಇದು ಬೇಸಿಕಲಿ ಅನಾನಮಸ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಈ ವೆಬ್ಸೈಟ್ ಯಾರಿಗೆ ಬಿಲಾಂಗ್ ಆಗಿದೆ ಅಥವಾ ಈ ವೆಬ್ಸೈಟ್ ಎಲ್ಲಿದೆ, ಇದರಲ್ಲಿರುವಂತಹ ಇನ್ಫಾರ್ಮೇಶನ್ ಏನು, ಇದು ಸುಲಭವಾಗಿ ನಮ್ಮ ಕೈಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ವೆಬ್ಸೈಟ್ಸ್ಗಳು ಏನ್ ಮಾಡ್ತವೆ, ಟಾರ್ ನೆಟ್ವರ್ಕ್ ಅಥವಾ ದಿ ಆನಿಯನ್ ರೌಟರ್ ನೆಟ್ವರ್ಕ್ ಅನ್ನ ಬಳಕೆ ಮಾಡ್ಕೊಳ್ತವೆ. ಈ ನೆಟ್ವರ್ಕಿನ ಸ್ಪೆಷಾಲಿಟಿ ಅಂತಂದ್ರೆ, ಒಂದು ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ನೋಟ್ಸ್ಗಳನ್ನ ಕ್ರಿಯೇಟ್ ಮಾಡಿರುತ್ತೆ. ಜನರಲಿ ನಾವು ಸರ್ಚ್ ಮಾಡಿದಾಗ ಎಲ್ಲ ನೋಟ್ಸ್ಗಳನ್ನ ಪಾಸ್ ಮಾಡಿಕೊಂಡು ಈ ಇನ್ಫಾರ್ಮೇಶನ್ಗೆ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಟಾರ್ ನೆಟ್ವರ್ಕ್ ಅನ್ನ ಬಳಕೆ ಮಾಡಿಕೊಂಡು ಡಾರ್ಕ್ ನೆಟ್ಟಲ್ಲಿ ಸಾಕಷ್ಟು ಇಲ್ಲೀಗಲ್ ಆಕ್ಟಿವಿಟೀಸ್ಗಳನ್ನ ಕಂಡಕ್ಟ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಡ್ರಗ್ ಟ್ರಾಫಿಕಿಂಗ್ ಅನ್ನ ಮಾಡೋದು, ಹ್ಯೂಮನ್ ಟ್ರಾಫಿಕಿಂಗ್ ಅನ್ನ ಮಾಡೋದು. ಫಾರ್ ಎಕ್ಸಾಂಪಲ್, ಈ ಆರ್ಟಿಕಲ್ ಅಲ್ಲೇ ನಾವು ಅಬ್ಸರ್ವ್ ಮಾಡಿದ್ರೆ, ಈ ಡಾರ್ಕ್ ನೆಟ್ ಅನ್ನ ಬಳಕೆ ಮಾಡಿಕೊಂಡು ನಾರ್ಕೋಟಿಕ್ಸ್ ಅನ್ನ ಮಾರಾಟ ಮಾಡ್ತಿದ್ದಂತ ಒಬ್ಬ ಆಪರೇಟಿವ್ ಅನ್ನ ಹಿಡಿದಿದ್ದಾರೆ. ಅದರಿಂದ ಒಟ್ಟಾರೆಯಾಗಿ ಡಾರ್ಕ್ ನೆಟ್ ಅನ್ನೋದು ಇಲ್ಲಿ ಅನಾನಮಸ್ ಸೋರ್ಸ್ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಇಲ್ಲೀಗಲ್ ಆಕ್ಟಿವಿಟೀಸ್ಗಳು ನಡೀತಾ ಇರ್ತವೆ ಅನ್ನುವಂಥ ಪಾಯಿಂಟ್ ನಿಮಗೆ ಅರ್ಥ ಆಗಿರಬೇಕು. ಜೊತೆಗೆ ಟಾರ್ ನೆಟ್ವರ್ಕ್ ಅನ್ನ ಇದು ಬಳಕೆ ಮಾಡಿಕೊಳ್ಳುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿರಬೇಕು. ಅದೇ ಡೀಪ್ ವೆಬ್ ಆದರೆ ಇಲ್ಲಿ ಇಲ್ಲೀಗಲ್ ಸೋರ್ಸಸ್ ಅಲ್ಲ, ಲೀಗಲ್ಲೇ ಇರುತ್ತೆ, ಆದರೆ ಸಾಕಷ್ಟು ಪ್ರೊಟೆಕ್ಷನ್ ನ ಹೊಂದಿರುವಂತಹ ಇನ್ಫಾರ್ಮೇಶನ್ ಇಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ಪ್ರೊಟೆಕ್ಷನ್ ಲೇಯರ್ಸ್ಗಳು ಜಾಸ್ತಿ ಇರ್ತವೆ, ಇಲ್ಲಿರುವಂತಹ ಇನ್ಫಾರ್ಮೇಶನ್ ನ ಇಂಡೆಕ್ಸ್ ಮಾಡಿರೋದಿಲ್ಲ. ಇಷ್ಟು ನಿಮಗೆ ನೆನಪಿರಬೇಕು. ನಂತರ ಈ ವಾರ ಸುದ್ದಿಯಲ್ಲಿದ್ದಂಥ ಒಂದು ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಅಂತಂದ್ರೆ ಜಲಜೀವನ್ ಮಿಷನ್. ಮೊದಲಿಗೆ ಮಿಷನ್ ಬಗ್ಗೆ ಅಧ್ಯಯನ ಮಾಡೋಣ, ನಂತರ ಆರ್ಟಿಕಲ್ಗೆ ಬರೋಣ. ಮೊದಲಿಗೆ, ಜಲಜೀವನ್ ಮಿಷನ್ನ ಸೆಂಟ್ರಲ್ ಗವರ್ನಮೆಂಟ್ ತಗೊಂಡು ಬಂದಿದೆ. ಎವ್ರಿ ರೂರಲ್ ಹೌಸ್ ಹೋಲ್ಡ್ಗೆ, ಪ್ರತಿಯೊಂದು ಗ್ರಾಮೀಣ ಮನೆಗೆ ಟ್ಯಾಪ್ ಕನೆಕ್ಷನ್ನ ಮುಖಾಂತರವಾಗಿ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅನ್ನು ಕೊಡಬೇಕು. ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 55 liters ಅಷ್ಟು ಡ್ರಿಂಕಿಂಗ್ ವಾಟರ್ ಸರಬರಾಜನ್ನ ಮಾಡಬೇಕು. ಬೈ 2024 ಎವ್ರಿ ರೂರಲ್ ಹೌಸ್ ಹೋಲ್ಡ್ ಅನ್ನ ಕವರ್ ಮಾಡಬೇಕು ಅನ್ನೋದು ಈ ಮಿಷನ್ನ ಉದ್ದೇಶ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇಯರ್ ಬೈ 2024, ಎರಡನೇದು ಎವ್ರಿ ರೂರಲ್ ಹೌಸ್ ಹೋಲ್ಡ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಅರ್ಬನ್ ಹೌಸ್ ಹೋಲ್ಡ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ಜೊತೆಗೆ ಡ್ರಿಂಕಿಂಗ್ ವಾಟರ್ ಸಪ್ಲೈನ ನಾವು ಮಾಡ್ತಾ ಇರೋದು ಟ್ಯಾಪ್ ಕನೆಕ್ಷನ್ ನ ಮುಖಾಂತರವಾಗಿ. ಟ್ಯಾಪ್ ಕನೆಕ್ಷನ್ ನ ಮುಖಾಂತರವಾಗಿ ಹರ್ ಘರ್ ನಲ್ ಸೇ ಜಲ್, ಅಂದ್ರೆ ಪ್ರತಿಯೊಂದು ಮನೆಗೆ ನಳದ ಮುಖಾಂತರವಾಗಿ, ಟ್ಯಾಪ್ ಕನೆಕ್ಷನ್ ನ ಮುಖಾಂತರವಾಗಿ ಜಲವನ್ನ ಸರಬರಾಜು ಮಾಡಲಾಗುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಬೇಕು. ಈ ಮಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಜಲಶಕ್ತಿಯನ್ನ ನೋಡಲ್ ಮಿನಿಸ್ಟ್ರಿಯಾಗಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ನಂತರ ಈಗಾಗಲೇ ರೂರಲ್ ಡ್ರಿಂಕಿಂಗ್ ವಾಟರ್ಗೆ ಅಂತ ನಮ್ಮಲ್ಲಿ ಇದ್ದಂಥ ಪ್ರೋಗ್ರಾಮು ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮ್ ಅಂತ, ಇದನ್ನು ಜಲಜೀವನ್ ಮಿಷನ್ ಅಡಿಯಲ್ಲಿ ಸಬ್ಸ್ಯೂಮ್ ಮಾಡಲಾಗಿದೆ. ನಂತರ ಫಂಡಿಂಗ್ ಪ್ಯಾಟರ್ನ್ಗೆ ಬಂದಿದೆ ಆದರೆ ಹಿಮಾಲಯನ್ ಸ್ಟೇಟ್ಸ್ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದರೆ ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್, ಇವುಗಳಿಗೆ 90:10 ಫಾರ್ಮುಲಾವನ್ನು ಫಾಲೋ ಮಾಡಲಾಗ್ತಿದೆ. 90% ಸೆಂಟ್ರಲ್ ಗೌರ್ಮೆಂಟ್ ತನ್ನ ಕಡೆಯಿಂದ ಕೊಡುತ್ತೆ, 10% ಸ್ಟೇಟ್ ಗೌರ್ಮೆಂಟ್ಗಳು ಕೊಡಬೇಕು. ನಂತರ ಉಳಿದಿರುವಂಥ ಸ್ಟೇಟ್ಸ್ಗಳಿಗೆ 50:50 ಫಾರ್ಮುಲಾವನ್ನು ಫಾಲೋ ಮಾಡಲಾಗ್ತಿದೆ. ಅಂದರೆ 50% ಕಾಂಟ್ರಿಬ್ಯೂಷನ್ ಸೆಂಟರಿನ ಕಡೆಯಿಂದ, ಉಳಿದಿರುವಂಥ 50% ಸ್ಟೇಟ್ ಗೌರ್ಮೆಂಟ್ಗಳು ಕೊಡಬೇಕು. ನಂತರ ಯೂನಿಯನ್ ಟೆರಿಟರಿಗಳ ವಿಷಯಕ್ಕೆ ಬಂದಿದ್ದರೆ 100% ಸೆಂಟ್ರಲ್ ಗೌರ್ಮೆಂಟೇ ಕೊಡುತ್ತೆ. ಇಲ್ಲಿ ಸ್ಟೇಟ್ಗಳದು 50:50 ಫಾರ್ಮುಲಾ ಏನಿದೆ, ಇಲ್ಲಿ ಕನ್ಸರ್ನ್ ಇರೋದು ರಾಜಸ್ಥಾನ ಈಗ ತನ್ನ ಕಡೆಯಿಂದ ಕನ್ಸರ್ನ್ ಅನ್ನು ಎಕ್ಸ್ಪ್ರೆಸ್ ಮಾಡಿದೆ. ಅದೇನು ಅಂತಂದ್ರೆ, ರಾಜಸ್ಥಾನ ಇವತ್ತು ಇಂಡಿಯಾದಲ್ಲಿರುವಂತಹ ಸರ್ಫೇಸ್ ವಾಟರ್ ಅಲ್ಲಿ ಕೇವಲ 1% ಸರ್ಫೇಸ್ ವಾಟರ್ ಅನ್ನ ಮಾತ್ರ ಹೊಂದಿದೆ. ಆದರೆ ಇರುವಂತಹ ಎಲ್ಲ ಪಾಪ್ಯುಲೇಷನ್ಗೆ ಟ್ಯಾಪ್ಡ್ ಕನೆಕ್ಷನ್ ನ ಮುಖಾಂತರವಾಗಿ ಡ್ರಿಂಕಿಂಗ್ ವಾಟರ್ ಅನ್ನ ಕೊಡಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ಸ್ಟೇಟ್ ಗವರ್ನಮೆಂಟ್ ಕೇಳ್ತಾ ಇದೆ, ಸೆಂಟ್ರಲ್ ಗವರ್ನಮೆಂಟ್ ಅಸಿಸ್ಟೆನ್ಸ್ ಅನ್ನ ಜಾಸ್ತಿ ಮಾಡಬೇಕು. ಕೇವಲ 50% ಅನ್ನ ಸೆಂಟ್ರಲ್ ಗವರ್ನಮೆಂಟ್ ಕೊಟ್ಟಿದೆ ಆದರೆ ಸ್ಟೇಟಿನ ಮೇಲೆ ಬರ್ಡನ್ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾತನ್ನ ರಾಜಸ್ಥಾನ್ ಹೇಳ್ತಿದೆ. ಇಷ್ಟು ಬೇಸಿಕ್ ಪಾಯಿಂಟ್ಸ್ಗಳು ಜಲ ಜೀವನ್ ಮಿಷನ್ ಬಗ್ಗೆ ನೆನಪಿರಬೇಕು. ಇಷ್ಟು ಇವತ್ತಿನ ಸಂಚಿಕೆ. ನಾಳೆ ನಿಮಗೆ ಒಂದು MCQ ವಿಡಿಯೋ ಸಿಗುತ್ತೆ. ಇವತ್ತು ನಾವು ಡಿಸ್ಕಸ್ ಮಾಡಿದಂಥ ಈ ಎಲ್ಲ ಟಾಪಿಕ್ಸ್ಗಳ ಮೇಲೆ MCQಗಳು ಇರ್ತವೆ, ಅವುಗಳನ್ನು ಪ್ರಾಕ್ಟೀಸ್ ಮಾಡಿ ಪ್ರಿಲಿಮ್ಸ್ಗೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.